ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಝೈಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಸುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾನಸವಾಡಿ ಮೊಬೈಲ್ ನಂಬರ್ 9483342695 9632983695 9448244695 ಅನದರ್ ನಂಬರ್ 9482302695 Please subscribe my channel. Please subscribe my channel. And press the bell icon. ಅಯ್ಯೋ ಹೆದರಬೇಡಿ ಅಲ್ಲಣ್ಣ ಗ್ವಕ್ಕ ಗ್ವಕ್ಕ ಅಂತ ಕೇಜ್ರಿವಾಲ್ ಕಾಂಪಿಟೇಷನ್ ಕೂಡ ರೇಂಜಿ ಕೆಮ್ಮಿ ಹೆದರಬೇಡಿ ಅಂತೀರಲ್ಲ ಅದು ಕರೋನಾ ಬಂದಿರೋ ಟೈಮಲ್ಲಿ ಸುಮ್ಮನೆ ಚಿಕ್ಕದಾಗಿ ನಾಟಕ ಮಾಡಿದೆ ಓ ನಾಟಕದ ಕಂಪನಿಯವರ ನೀವು ಪ್ರಶ್ನೆ ಏನಪ್ಪ ಅಂದ್ರೆ ಇಂತಹ ಕೊರೋನಾ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬರ್ತಾ ಇದೆ ಹೋಗರು ಹಾಳಾದ ರೋಗ ಅದು ಯಾಕೆ ಬಂತೋ ಏನೋ ಅಂತಾನೆ ಗೊತ್ತಾಗ್ತಿಲ್ಲ ಆದ್ರೆ ಇದು ಪ್ರಶ್ನೆ ಇದ್ದಂಗಿಲ್ಲ ಸ್ಟೇಟ್ಮೆಂಟ್ ಇದ್ದಂಗಿದೆ ಅದೇನೋ ಪ್ರಶ್ನೆ ಕೇಳಬೇಕು ಅಂದ್ರಲ್ಲ ನನ್ನ ಪ್ರಶ್ನೆ ಏನಪ್ಪ ಅಂದ್ರೆ ಆ ಅಣ್ಣ ಈಗ ಬಂದ್ರು ಪ್ರಶ್ನೆ ಪತ್ರಿಕೆ ಇಟ್ಕೊಂಡು ಸೋ ಇಷ್ಟು ದಿನ ಬಡಕೋತಿದ್ರಲ್ಲ ನಮ್ಮ ಎಲ್ಲಾ ಭಕ್ತ ವೃಂದದವರು ದೇವರು ಇದ್ದಾನೆ ನಮ್ಮನ್ನ ಕಾಪಾಡತಾನೆ ದೇವರು ಇದ್ದಾನೆ ನಮ್ಮನ್ನ ಕಾಪಾಡತಾನೆ ದೇವರು ಇದ್ದೇ ಇದ್ದಾನೆ 36 ಕೋಟಿ ದೇವರುಗಳು ನಮ್ಮನ್ನ ಕಾಪಾಡತಾವೆ ಅಂತ ಹೇಳಿ ನಿರಂತರವಾಗಿ ಬೊಬ್ಬೆ ಹೊಡಿತಾ ಇರ್ತೀರಿ ಈಗ ಕೊರೋನಾ ವೈರಸ್ ಬಂದಿದೆ ಯಾಕೆ ಬಂತು 33 ಕೋಟಿ ದೇವರುಗಳು ಕೊರೋನಾ ವೈರಸ್ ಅನ್ನ ನಮ್ಮ ದೇಶದ ಒಳಗಡೆ ಬರದ ಹಾಗೆ ತಡಿಬಹುದಿತ್ತಲ್ಲ ಓಹೋ ಹೋ 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 ಕೊರೋನಾದಿಂದ ಇಷ್ಟೊಂದು ಸಾವು ನೋವು ಆಗ್ತಾ ಇದ್ರು ದೇವರು ಯಾಕೆ ಸಹಾಯಕ್ಕೆ ಬರ್ತಿಲ್ಲ ಅನ್ನೋ ಪ್ರಶ್ನೆನಾ ಹೇಳ್ಬಿಡ್ತೀನಿ ಕೇಳಿಸ್ಕೊಬಿಡು ಈ ಆದಿ ಪೂಜಿತ ಪ್ರಥಮ ವಂದಿತ ಈ ಗಣಪ ಏನು ಮಾಡಿದ ಸಹಾಯಕ್ಕೆ ಬರಬೇಕು ಅಂತನೇ ಇದ್ದ ಆದರೆ ಮನುಷ್ಯ ಏನು ಮಾಡಿದ ಆತನ ವಾಹನ ಎಲಿಯನ್ನ ತಿಂದ ಬೇಜಾರಾಗಲ್ವಾ ಇನ್ನು ಗಣಪನ ಅಪ್ಪ ಶಿವಪ್ಪ ಕರೋನಾದಿಂದ ನಮ್ಮನ್ನೆಲ್ಲ ಬಚಾವ್ ಮಾಡಕ್ಕೆ ಅಂತ ಬರ್ತಾ ಇದ್ರಂತೆ ಅವಾಗ ಏನಾಯ್ತು ಮನುಷ್ಯ ಅವನ ಆಭರಣವನ್ನ ರೊಚ್ಚಿಗೆಬ್ಸಿ ಕತ್ತನ್ನ ಕೊಯ್ದು ತಿನ್ನದನ್ನ ನೋಡ್ಬಿಟ್ಟ ಅದ್ರ ಜೊತೆಗೆ ಶಿವಪ್ಪನ ವಾಹನ ನಂದಿಯನ್ನು ಕೂಡ ಮನುಷ್ಯ ತಿಂದ ಇನ್ನು ವಿಷ್ಣು ಅವರು ಸಹಾಯಕ್ಕೆ ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಇರಲೇಬೇಡಿ ಯಾಕೆ ಅಂದರೆ ನಾವು ಹಂದಿ ಆಮೆ ಏನು ಬಿಟ್ಟಿಲ್ವಲ್ಲ ಮನುಷ್ಯ ಒಂಥರ ಈ ಮನುಷ್ಯ ಅನ್ನೋದಕ್ಕಿಂತ ರಾಕ್ಷಸ ಅನ್ನೋ ಥರ ಆಗ್ಬಿಟ್ಟಿದ್ದಾನೆ ಅವ್ರು ಬೇರೆ ವರಾಹಾವತಾರ ಕೂರ್ಮಾವತಾರ ಎಲ್ಲ ಮಾಡಿದವರು ಹಾಗಾಗಿ ಮಾಡಿದ ತಪ್ಪುಗಳಿಗೆ ಒಂದು ಪ್ರಾಯಶ್ಚಿತ್ತ ಅಂತ ಬೇಕಲ್ಲ ಹಾಗಾಗಿ ದೇವರು ಅನುಭವಿಸ್ಕೊಳ್ಳಿ ಮಕ್ಕಳ ಅಂತ ಅಲ್ಲೇ ಇರ್ಬೋದು ದೇವರುಗಳು ಅಲರ್ಟ್ ಆಗಿ ಈ ರೋಗ ನಮ್ಮ ದೇಶದ ಒಳಗಡೆ ಬರದ ಹಾಗೆ ತಡಿಬೇಕಲ್ವಾ ದೇವರು ಬಂದು ಕಾಪಾಡ್ತಾನೆ ಅಲ್ಲ ಗುರು ಕಾಪಾಡಿದ್ದಾನೆ ಅಂತ ನಂಬ್ಕೊಂಡಿದ್ದೀವಿ ಹೆಂಗೆ ಅಂತ ಕೇಳ್ತೀಯ ಚೀನಾ ನಮಗೆ ಪಕ್ಕದ ಮನೆ ತರ ಆಗ್ಬೇಕು ನಮಗ್ ತಾಕೊಂಡಿರೋ ದೇಶ ಆದ್ರೆ ಚೀನಾದಲ್ಲಿ ಬಂದಿರೋ ಈ ಮಹಾಮಾರಿ ನಮ್ಮ ದೇಶದಲ್ಲಿ ಅಷ್ಟೊಂದು ಹಬ್ಬಿಲ್ಲ ಅದರಲ್ಲಿ ಇಟಲಿ ನೋಡು ಒಂದೇ ದಿವಸದಲ್ಲಿ 300 ವಿಕೆಟ್ ಇರಾನ್ ನೋಡು ಹೋಗ್ತಾವ್ರೆ ಸಾಲ ಸಾಲಾಗಿ ಆದ್ರೂ ನಮ್ಮ ದೇಶ ಪಕ್ಕದಲ್ಲಿದ್ರೂ ಬಂದಿಲ್ಲ ಅಂದ್ರೆ ಅದನ್ನ ದೇವ್ರ ಕೃಪೆ ದೇವ್ರ ಕೃಪಾದೃಷ್ಟಿ ಅಂತ ಆಸ್ತಿಕ ವೃಂದ ಯಾಕೆ ನಂಬ್ಕೋಬಾರ್ದು ಅಲ್ಲ ಕಷ್ಟ ಬಂದಾಗ ದೇವ್ರಿಗೆ ಬೈತೀವಿ ತಾನೆ ಸುಖ ಬಂದಾಗ ದೇವ್ರನ್ನ ಹೊಗಳ್ಕೊತಾರಪ್ಪ ಅದು ದೇವ್ರು ಮತ್ತೆ ಭಕ್ತರ ನಡುವಿನ ವ್ಯವಹಾರ ಲೇಔಡಿ ಮಾಡಬಾರ್ದಲ್ವ ಆದ್ರೆ ದೇಶದಲ್ಲಿ ಇರುವಂತ ದೇವಸ್ಥಾನಗಳನ್ನೆಲ್ಲ ಕಿಲಿ ಆಗ್ತಾ ಇದಾರೆ ದೊಡ್ಡ ದೊಡ್ಡ ದೇವಸ್ಥಾನಗಳು ಬರಬೇಡಿ ಇಲ್ಲಿ ದೇವಸ್ಥಾನಕ್ಕೆ ಬರಬೇಡಿ ಇಲ್ಲಿ ಕೊರೋನಾ ವೈರಸ್ ನಿಮ್ಗೆ ಅಂಟುಕೊಳ್ಳುತ್ತೆ ಅಂತ ಹೇಳಿ
ದೇವಸ್ಥಾನಕ್ಕೆ ಬಂದ್ರೆ ಕರೋನಾ ಹರಡುತ್ತೆ ಅಂತ ಯಾವ ನನ್ನ ಮಗ ಹೇಳಿದಾಗವರು ಜಾಸ್ತಿ ಜನ ಸೇರುವಲ್ಲಿ ಸೋಂಕು ಹರಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ಬಂದ್ ಮಾಡಿಸಿದಾರಷ್ಟೇ. ಏಡ್ಸ್ ಅನ್ನುವಂತ ವೈರಸ್ ಬಂತು. ಏಡ್ಸ್ ಬಂತ ಅದು ನಿಮ್ ಪರ್ಸನಲ್, ಅದು ನಾವೇನ್ ಮಾಡಕ್ಕಾಗಲ್ಲ. ಕೇವಲ ನೀವು ಬಹುಸಂಖ್ಯಾತರಾಗಲಿಕ್ಕೆ ದೇವರುಗಳು, ಬಹುಸಂಖ್ಯಾತರಾಗಲಿಕ್ಕೆ ಧರ್ಮ, ಬಹುಸಂಖ್ಯಾತರು ಅಂತ ತೋರಿಸಿಕೊಳ್ಳಲಿಕ್ಕೆ ಎಲ್ಲ ಆಚರಣೆಗಳ. ಓ, ಇಲ್ಲಿ ಬಹುಸಂಖ್ಯಾತರನ್ನ ಮತ್ತೆ ದೇವರನ್ನ ಲಿಂಕ್ ಮಾಡ್ತಿದ್ದೀರಲ್ಲ, ಅದ್ಯಾಕೆ? ನಿಮ್ಮ ಮಾತಲ್ಲಿ ಟಾರ್ಗೆಟ್ ಮಾಡ್ತಾ ಇರೋದು ದೇವರನ್ನು ಅಥವಾ ದೇವರನ್ನ ನಂಬಿರೋ ಬಹುಸಂಖ್ಯಾತರನ್ನು? ಅಲ್ಪಸಂಖ್ಯಾತರ ದೇವ್ರ ಬಗ್ಗೆ ಮಾತಾಡಕ್ಕೆ ಧೈರ್ಯ ಇದೆಯಾ? ನಿಮ್ಮ ಬಾಯಲ್ಲಿ ಒಂದೆರಡು ಮಾತನ್ನ ಕೇಳಬಹುದಾ? ಅವರುಗಳ ದೇವರುಗಳು 33 ಕೋಟಿ ಅಲ್ಲ, ಇಲ್ಲ ತುಂಬಾ ಕಮ್ಮಿ ಇದಾವೆ, ಹಾಗಾಗಿ ಮಾತಾಡಬಹುದು ನೀವು. ಶಾರ್ಕ್ ಅನ್ನುವಂತ ವೈರಸ್ ಎಲ್ಲಿ ಸಾರ್ಸ್ ಸಾರ್ಸ್ ಅನ್ನುವಂತ ರೋಗ, ಸಾರ್ಸ್ ಸಾರ್ಸ್ ಅನ್ನುವಂತ ರೋಗ, ಸಾರ್ಸ್ ಸಾರ್ಸ್ ಅನ್ನುವಂತ ರೋಗ, ಸಾಸ ಟೊಮೆಟೊ ಸಾಸ ಚಿಲ್ಲಿ ಸಾಸ. ಇಂಥ ಸಂಕಷ್ಟದ ಪರಿಸ್ಥಿತಿ ಬಂದಾಗ ನಮ್ಮ ದೇಶದ ಪೊಲೀಸರು ಅಲರ್ಟ್ ಆಗ್ತಾರೆ, ನಮ್ಮ ದೇಶದ ಯೋಧರು ಅಲರ್ಟ್ ಆಗ್ತಾರೆ, ನಮ್ಮ ದೇಶದ ವೈದ್ಯರು ಅಲರ್ಟ್ ಆಗ್ತಾರೆ, ನಮ್ಮ ದೇಶದ ಸರ್ಕಾರಗಳು ಅಲರ್ಟ್ ಆಗ್ತವೆ, ದೇವರುಗಳು ಯಾಕೆ ಅಲರ್ಟ್ ಆಗಲ್ಲ? ಇಲ್ಲ ಇಲ್ಲ ಅಣ್ಣ, ನೀನು ಹೇಳಿದ್ದು ಈಗ ಏನಾದರೂ ಕಂಟಕ ಬಂದಾಗ ಬರೋದು ಡಾಕ್ಟರ್ಗಳು, ಯೋಧರು, ಪೊಲೀಸರು ಅಂತ ಹೇಳ್ದಲ್ಲಣ್ಣ ದೇವ್ರು ಬರಲ್ಲ ಅಂತ. ಯಾಕೆ ದೇವರೇ ಅವ್ರ ರೂಪದಲ್ಲಿ ಬಂದಿರಬಾರ್ದು ಅಂತ ಪಾಸಿಟಿವ್ ಆಗಿ ಯೋಚನೆ ಮಾಡೋರು ನಾವು. ವೈದ್ಯೋ ನಾರಾಯಣೋ ಹರಿಹಿ ಅಂತ ಡಾಕ್ಟ್ರಲ್ಲಿ ನಾವು ನಾರಾಯಣನ ನೋಡೋರು. ಅಷ್ಟೇ ಅಲ್ಲ, ಪ್ರಿಯಂ ಭಾರತಂ ತತ್ ಸದಾ ರಕ್ಷಣೀಯಂ ಅಂತ ಹಗಲು ರಾತ್ರಿ ನಮ್ಮ ರಕ್ಷಣೆಗೆ ನಿಲ್ಲೋ ಯೋಧರನ್ನ ಪೊಲೀಸರನ್ನ ದೇವರು ಅಂತಲೇ ನೋಡ್ತೀವಿ. ಆ ಬುದ್ಧಿ ನಿಮ್ಗೆ ಯಾಕೆ ಬರಲ್ಲ ಅಂತಾನೆ ಗೊತ್ತಾಗಲ್ಲಪ್ಪ, ದೇವರೇ ಯಾಕೆ ಅವ್ರ ರೂಪದಲ್ಲಿ ಬಂದಿರಬಾರ್ದು ಅಂತ. ದುಡಿತವೇ ನಮ್ಮ ದೇವರು ಅಂದ ಮೇಲೆ ನಾವು ಯಾವ ಮೂಢನಂಬಿಕೆಗೂ ಕಂದಾಚಾರಕ್ಕೂ ಬಲಿಯಾಗಬಾರದು. ಮೂಢನಂಬಿಕೆ ಅಪಾಯ, ಆದ್ರೆ ನಂಬಿಕೆನ ಲೇವಡಿ ಮಾಡೋದು ವಿಕೃತಿ. ಈಗ ಭಕ್ತಿಗೆ, ಶಕ್ತಿಗೆ, ನೆಮ್ಮದಿಗೆ ಒಂದು ಜಾಗ ಬೇಕು. ಅದಕ್ಕೆ ಹಿಂದೂಗಳು ಮಂದಿರ ಅಂತಾರೆ, ಮುಸಲ್ಮಾನರು ಮಸೀದಿ ಅಂತಾರೆ, ಕ್ರೈಸ್ತರು ಚರ್ಚ್ ಅಂತಾರೆ ಅಷ್ಟೇ. ಇಂಥ ಸಂಕಷ್ಟದ ಪರಿಸ್ಥಿತಿ ಬಂದಾಗ ನಿಮ್ಮ ದೇವರುಗಳ ಬಂಡವಾಳ ಬಯಲಾಗತ್ತೆ, ನಿಮ್ಮ ಜ್ಯೋತಿಷಿಗಳ ಬಂಡವಾಳ ಬಯಲಾಗತ್ತೆ. ಬಂದ್ರ ಜ್ಯೋತಿಷಿಗಳ ಬುಡಕ್ಕೆ ಬಂದ್ರ ಜ್ಯೋತಿಷಿಗಳು ಏನಾದರೂ ಹೇಳಿದ್ರೆ, ಮುಂದೆ ಇಂಥದ ಇದೆಯಪ್ಪ ಅಂತ ಹೇಳಿದ್ರೆ, ಬರೀ ಬೊಂಬು ಗುರು, ಬರೀ ಸುಳ್ಳು ಹೇಳ್ತಾರೆ ಗುರು, ಎದುರಿಸ್ತಾರೆ ಗುರು, ಕಾಸು ಮಾಡೋಕ್ಕೆ ಅಂತ ಹೇಳ್ತೀರಿ. ಇಂಥದ್ದಾದಮೇಲೆ ಅಯ್ಯೋ ಜ್ಯೋತಿಷಿಗಳು ಏನು ಹೇಳಲೇ ಇಲ್ಲ ಅಂತಲೂ ಹೇಳ್ತೀರಿ. ಜ್ಯೋತಿಷಿಗಳು ಮಾತಾಡ್ಬೇಕಾ ಮಾತಾಡಬಾರ್ದ ಅನ್ನೋ ಗೊಂದಲದಲ್ಲಿ ತಳ್ಳಿದ್ದು ನಿಮ್ಮಂಥವ್ರೆ. ಕೊರೋನಾ ವೈರಸ್ ಅನ್ನ ತಡಿಲಿಕ್ಕೆ ನೀವೆಲ್ಲರೂ ಶತ ಪ್ರಯತ್ನ ಮಾಡಬೇಕು. ನಿಮ್ಮ ಕೈ ಕಾಲುಗಳನ್ನ ಸ್ವಚ್ಛವಾಗಿಟ್ಟುಕೊಳ್ಳಿ. ದೇವಸ್ಥಾನಗಳಿಗೆ ಹೋಗುವಾಗಲೂ ಕೈಕಾಲು ತೊಳೆಯುವ ಅಭ್ಯಾಸ ಇದೆ. ಈ ಒಂದು ವೈರಸ್ ಭಯಂಕರವಾಗಿರತಕ್ಕಂತ ವೈರಸ್ ಇದೆ, ಇದು ಮನುಷ್ಯರು ಮಾಡಿರುವಂತಹ ತಪ್ಪು. ಈ ಪ್ರಕೃತಿಯನ್ನ ಪ್ರಕೃತಿಯ ವಿರುದ್ಧ ನಾವೇನು ಹೆಜ್ಜೆ ಇಡ್ತಾ ಇದೀವಿ, ಇದರ ತಪ್ಪಿನ ಪರಿಣಾಮವಾಗಿ ಇವತ್ತು ಕೊರೋನಾ ವೈರಸ್ ಬಂದಿದೆ ಅಂತ ನನ್ನ ಭಾವನೆ. ಅಂತೂ ನನ್ನ ಪಾಯಿಂಟ್ ಈಗ ಬಂದಿಲ್ಲ, ಅವರು ಮನುಷ್ಯ ಮಾಡಿದ ಪಾಪನ ಇವಾಗ ಅನುಭವಿಸಿದಾನಷ್ಟೇ. ದೇವರು ಯಾವುದೇ ಕಾಲಕ್ಕೂ ಸ್ಪಂದಿಸಿಲ್ಲ, ಸ್ಪಂದಿಸಲಿಕ್ಕೆ ಸಾಧ್ಯನೂ ಇಲ್ಲ. ಯಾಕಂದ್ರೆ ದೇವರು ಇಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗುತ್ತೆ ಅನ್ನುವಂತ ಸಂದೇಶವನ್ನ ಕೊಟ್ಟು. ಓ, ದೇವರೇ ಅಲ್ವಾ ಅಣ್ಣ? ಅದು ನಿಂದ ಒಪಿನಿಯನ್. ಈಗ ದೇವರಿಲ್ಲ ಅನ್ನೋದು ಹೆಂಗಾಗಿದೆ ಅಂದ್ರೆ, ನಾನು ನಿಮಗೆ ಮೆದುಳೇ ಇಲ್ಲ ಅಂದಂಗೆ, ಯಾಕೆಂದ್ರೆ ಅದು ಕಾಣಿಸ್ತಾ ಇಲ್ವಲ್ಲ. ಎಲ್ಲ ಸರ್ಕಾರದ ಗೈಡ್ಲೈನ್ಸ್ ಏನಿದೆ, ಅಧಿಕಾರಿಗಳ ಗೈಡ್ಲೈನ್ಸ್ ಇದೆ, ಅದನ್ನ ಫಾಲೋ ಮಾಡೋಣ ಅಂತ ಹೇಳಿ ನನ್ನ ಎರಡು ಮಾತು ವಿರೋ ಮಾಡಿದ್ವಿ. ಜಯ ಭೀಮ್, ನಮ ಬುದ್ಧ, ಜಯ ಪ್ರಬುದ್ಧ ಭಾರತ. ಅದೆಲ್ಲ ಬಿಡಿ, ನಿಮ್ಮ ಹೆಸರು ಏನಂದ್ರಿ? ಯಮನಪ್ಪ ಅಂತಲ್ಲ, ಮ್ಯಾಟ್ರ್ ಗೊತ್ತಾ? ನಾವು ಯಮನನ್ನು ಪೂಜೆ ಮಾಡ್ತೀವಿ. ಅದರಲ್ಲೂ ಬ್ರಾಹ್ಮಣರು ಏನ್ ಮಾಡ್ತಾರೆ, ಊಟ ಕೂತಾಗ ಯಮನಿಗೆ ಮತ್ತೆ ಚಿತ್ರಗುಪ್ತನಿಗೆ ಅಂತ ಅನ್ನನ ತೆಗೆದಿಡ್ತಾರೆ. ಅದ್ರ ಜೊತೆಗೆ ಯಮ ಯಧರ್ಮ ರಾಜಾಯ ಮೃತ್ಯವೇ ತಾಂಚಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತ ಕ್ಷಯಾಯ ಚ ಔದುಂಬರಾಯ ದದ್ನಾಯ ನೀಲಾಯ ಪರಮೇಷ್ಠಿನೆ ವ್ರಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮಃ ಅಂತ ಪೂಜೆ ಮಾಡ್ತಾರೆ, ಮಂತ್ರ ಹೇಳ್ತಾರೆ, ಆರಾಧನೆ ಮಾಡ್ತಾರೆ. ಇವಾಗ ನನ್ನಲ್ಲಿ ಕಾಡ್ತಾ ಇರೋ ಪ್ರಶ್ನೆ ಒಂದೇ ಅಣ್ಣ, ನೀವು ಬಹುಸಂಖ್ಯಾತ ಹಿಂದೂಗಳ ದೇವ್ರನ್ನ ಲೇವಡಿ ಮಾಡೋರು, ನಮ್ದೇ ದೇವ್ರ ಹೆಸರು ಇಟ್ಕೊಂಡ್ಬಿಟ್ಟಿದ್ದೀರಾ ಯಮನಪ್ಪ ಅಂತ. ಒಂದು ಕೆಲಸ ಮಾಡೋಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದಲ್ಲಿ ಹೆಸರನ್ನ ಚೇಂಜ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಇದೆ. ನಿಮಗೆ ಬೇರೆ ದೇವ್ರಿಲ್ಲ ದೇವ್ರಿಲ್ಲ ಅಂತ ನಮಗೆ ಬೇಜಾರು ಮಾಡೋದ್ರಲ್ಲೇ ಕಾಲ ಕಳೆದ್ಬಿಟ್ರಿ. ಇವಾಗ ನಿಮ್ಮ ಹೆಸರು ನಮ್ಮ ದೇವ್ರ ಹೆಸರು ಆಗಿರೋದ್ರಿಂದ ನೀವು ಯಾಕೆ ಹೆಸರು ಚೇಂಜ್ ಮಾಡ್ಕೋಬಾರ್ದು? ಹಾಗಾಗಿ ಆದಷ್ಟು ಬೇಗ ನೀವೇನಾದರೂ ಹೆಸರನ್ನ ಚೇಂಜ್ ಮಾಡಿದ್ರೆ ನಮಗೊಂದು ಮಾಹಿತಿ ಕೊಡಿ. ಮತ್ತು ನಾಮಕರಣ ಏನಾದರೂ ಮಾಡಿಕೊಡ್ತೀರಿ ಅಂದರೆ ಕರೀರಿ.
ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ. ಧನ್ಯವಾದಗಳು ಯಮನಪ್ಪ ಅವರಿಗೆ. ಜೈ ಭೀಮ್, ಜೈ ಶ್ರೀರಾಮ್. ಅಯ್ಯೋ ಹೆದರ್ಬೇಡಿ. ಅಲ್ಲಣ್ಣ, ಗ್ವಕ್ಕ ಗ್ವಕ್ಕ ಅಂತ ಕೇಜ್ರಿವಾಲ್ ಕಾಂಪಿಟೇಷನ್ ಕೊಡೋ ರೇಂಜಿಗೆ ಕೆಮ್ಮಿ ಹೆದರ್ಬೇಡಿ ಅಂತೀರಲ್ಲ, ಅದು ಕರೋನಾ ಬಂದಿರೋ ಟೈಮಲ್ಲಿ ಸುಮ್ಮನೆ ಚಿಕ್ಕದಾಗಿ ನಾಟಕ ಮಾಡಿದೆ. ಓ, ನಾಟಕದ ಕಂಪ್ನಿಯವರ ನೀವು. ಪ್ರಶ್ನೆ ಏನಪ್ಪ ಅಂದ್ರೆ, ಇಂತಹ ಕೊರೋನಾ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬರ್ತಾ ಇದೆ. ಹೋಗರು ಹಾಳಾದ ರೋಗ, ಅದು ಯಾಕೆ ಬಂತೋ ಏನೋ ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಇದು ಪ್ರಶ್ನೆ ಇದ್ದಂಗಿಲ್ಲ, ಸ್ಟೇಟ್ಮೆಂಟ್ ಇದ್ದಂಗಿದೆ. ಅದೇನೋ ಪ್ರಶ್ನೆ ಕೇಳಬೇಕು ಅಂದ್ರಲ್ಲ. ನನ್ನ ಪ್ರಶ್ನೆ ಏನಪ್ಪ ಅಂದ್ರೆ, ಹಾ ಅಣ್ಣ ಈಗ ಬಂದ್ರು ಪ್ರಶ್ನೆ ಪತ್ರಿಕೆ ಹಿಡ್ಕೊಂಡು. ಸೊ ಇಷ್ಟು ದಿನ ಬಡ್ಕೋತಿದ್ರಲ್ಲ ನಮ್ಮ ಎಲ್ಲ ಭಕ್ತ ವೃಂದದವರು, ದೇವರು ಇದ್ದಾನೆ ನಮ್ಮನ್ನ ಕಾಪಾಡ್ತಾನೆ, ದೇವರು ಇದ್ದಾನೆ ನಮ್ಮನ್ನ ಕಾಪಾಡ್ತಾನೆ, ದೇವರು ಇದ್ದೇ ಇದ್ದಾನೆ. 36 ಕೋಟಿ ದೇವರುಗಳು ನಮ್ಮನ್ನ ಕಾಪಾಡ್ತಾವೆ ಅಂತೇಳಿ ನಿರಂತರವಾಗಿ ಬೊಬ್ಬೆ ಹೊಡಿತಾ ಇರ್ತೀರಿ. ಈಗ ಕೊರೋನಾ ವೈರಸ್ ಬಂದಿದೆ, ಯಾಕೆ ಬಂತು? 33 ಕೋಟಿ ದೇವರುಗಳು ಕೊರೋನಾ ವೈರಸ್ ಅನ್ನ ನಮ್ಮ ದೇಶದ ಒಳಗಡೆ ಬರದ ಹಾಗೆ ತಡಿಬಹುದಿತ್ತಲ್ಲ. ಓಹೋಹೋಹೋಹೋ, ಕರೋನಾದಿಂದ ಇಷ್ಟೊಂದು ಸಾವು ನೋವು ಆಗ್ತಾ ಇದ್ರು ದೇವ್ರು ಯಾಕೆ ಸಹಾಯಕ್ಕೆ ಬರ್ತಿಲ್ಲ ಅನ್ನೋ ಪ್ರಶ್ನೆನಾ? ಹ್ಮ್, ಹೇಳ್ಬಿಡ್ತೀನಿ, ಕೇಳಿಸ್ಕೊಬಿಡು. ಈ ಆದಿ ಪೂಜಿತ ಪ್ರಥಮ ವಂದಿತ ಈ ಗಣಪ ಏನ್ ಮಾಡ್ದ? ಸಹಾಯಕ್ಕೆ ಬರಬೇಕು ಅಂತಾನೆ ಇದ್ದ. ಆದ್ರೆ ಮನುಷ್ಯ ಏನ್ ಮಾಡ್ದ? ಆತನ ವಾಹನ ಎಲಿಯನ್ನ ತಿಂದ. ಬೇಜಾರಾಗಲ್ವಾ? ಇನ್ನು ಗಣಪನ ಅಪ್ಪ ಶಿವಪ್ಪ ಕರೋನಾದಿಂದ ನಮ್ಮನ್ನೆಲ್ಲ ಬಚಾವ್ ಮಾಡಕ್ಕಿಂತ ಬರ್ತಾ ಇದ್ರಂತೆ. ಅವಾಗೇನಾಯ್ತು, ಮನುಷ್ಯ ಅವನ ಆಭರಣವನ್ನ ರೊಚ್ಚಿಗೆಬ್ಸಿ ಕತ್ತನ್ನ ಕೊಯ್ದು ತಿನ್ನೋದನ್ನ ನೋಡ್ಬಿಟ್ಟ. ಅದ್ರ ಜೊತೆಗೆ ಶಿವಪ್ಪನ ವಾಹನ ನಂದಿಯನ್ನು ಕೂಡ ಮನುಷ್ಯ ತಿಂದ. ಇನ್ನು ವಿಷ್ಣು ಅವರು ಸಹಾಯಕ್ಕೆ ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಇರಲೇಬೇಡಿ. ಯಾಕೆ ಅಂದ್ರೆ ನಾವು ಹಂದಿ ಆಮೆ ಏನು ಬಿಟ್ಟಿಲ್ವಲ್ಲ, ಮನುಷ್ಯ ಒಂಥರ ಈ ಮನುಷ್ಯ ಅನ್ನೋದಕ್ಕಿಂತ ರಾಕ್ಷಸ ಅನ್ನೋ ಥರ ಆಗ್ಬಿಟ್ಟಿದ್ದಾನೆ. ಅವ್ರು ಬೇರೆ ವರಾಹಾವತಾರ ಕೂರ್ಮಾವತಾರ ಎಲ್ಲ ಮಾಡಿದವರು. ಹಾಗಾಗಿ ಮಾಡಿದ ತಪ್ಪುಗಳಿಗೆ ಒಂದು ಪ್ರಾಯಶ್ಚಿತ್ತ ಅಂತ ಬೇಕಲ್ಲ, ಹಾಗಾಗಿ ದೇವರು ಅನುಭವಿಸ್ಕೊಳ್ಳಿ ಮಕ್ಕಳ ಅಂತ ಅಲ್ಲೇ ಇರ್ಬೋದು. ದೇವರುಗಳು ಅಲರ್ಟ್ ಆಗಿ ಈ ರೋಗ ನಮ್ಮ ದೇಶದ ಒಳಗಡೆ ಬರದ ಹಾಗೆ ತಡಿಬೇಕಲ್ವಾ? ದೇವ್ರು ಬಂದು ಕಾಪಾಡ್ತಾನೆ ಅಲ್ಲ ಗುರು, ಕಾಪಾಡಿದ್ದಾನೆ ಅಂತ ನಂಬ್ಕೊಂಡಿದ್ದೀವಿ. ಹೆಂಗೆ ಅಂತ ಕೇಳ್ತೀಯ? ಚೀನಾ ನಮಗೆ ಪಕ್ಕದ ಮನೆ ತರ ಆಗ್ಬೇಕು, ನಮಗ್ ತಾಕೊಂಡಿರೋ ದೇಶ. ಆದ್ರೆ ಚೀನಾದಲ್ಲಿ ಬಂದಿರೋ ಈ ಮಹಾಮಾರಿ ನಮ್ಮ ದೇಶದಲ್ಲಿ ಅಷ್ಟೊಂದು ಹಬ್ಬಿಲ್ಲ. ಅದ್ರಲ್ಲಿ ಇಟಲಿ ನೋಡು, ಒಂದೇ ದಿವಸದಲ್ಲಿ 300 ವಿಕೆಟ್, ಇರಾನ್ ನೋಡು ಹೋಗ್ತಾವ್ರೆ ಸಾಲ ಸಾಲಾಗಿ. ಆದ್ರೂ ನಮ್ಮ ದೇಶ ಪಕ್ಕದಲ್ಲಿದ್ರು ಬಂದಿಲ್ಲ ಅಂದ್ರೆ ಅದನ್ನ ದೇವ್ರ ಕೃಪೆ, ದೇವ್ರ ಕೃಪಾದೃಷ್ಟಿ ಅಂತ ಆಸ್ತಿಕ ವೃಂದ ಯಾಕೆ ನಂಬ್ಕೋಬಾರ್ದು? ಅಲ್ಲ, ಕಷ್ಟ ಬಂದಾಗ ದೇವ್ರಿಗೆ ಬೈತೀವಿ ತಾನೆ, ಸುಖ ಬಂದಾಗ ದೇವ್ರನ್ನ ಹೊಗಳ್ಕೊತಾರಪ್ಪ. ಅದು ದೇವ್ರು ಮತ್ತೆ ಭಕ್ತರ ನಡುವಿನ ವ್ಯವಹಾರ, ಲೇಔಡಿ ಮಾಡಬಾರ್ದಲ್ವ? ಆದ್ರೆ ದೇಶದಲ್ಲಿರುವಂತ ದೇವಸ್ಥಾನಗಳನ್ನೆಲ್ಲ ಕಿಲಿ ಆಗ್ತಾ ಇದಾರೆ, ದೊಡ್ಡ ದೊಡ್ಡ ದೇವಸ್ಥಾನಗಳು. ಬರಬೇಡಿ ಇಲ್ಲಿ, ಇಲ್ಲಿ ದೇವಸ್ಥಾನಕ್ಕೆ ಬರಬೇಡಿ, ಇಲ್ಲಿ ಕೊರೋನಾ ವೈರಸ್ ನಿಮ್ಗೆ ಅಂಟ್ಕೊಳ್ಳುತ್ತೆ ಅಂತ ಹೇಳಿ. ದೇವಸ್ಥಾನಕ್ಕೆ ಬಂದ್ರೆ ಕರೋನಾ ಹರಡುತ್ತೆ ಅಂತ ಯಾವ ನನ್ನ ಮಗ ಹೇಳ್ದಾಗವರು? ಜಾಸ್ತಿ ಜನ ಸೇರುವಲ್ಲಿ ಸೋಂಕು ಹರಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ಬಂದ್ ಮಾಡಿಸಿದಾರಷ್ಟೆ. ಏಡ್ಸ್ ಅನ್ನುವಂತ ವೈರಸ್ ಬಂತು. ಏಡ್ಸ್ ಬಂತ, ಅದು ನಿಮ್ ಪರ್ಸನಲ್, ಅದ ನಾವೇನ್ ಮಾಡಕ್ಕಾಗಲ್ಲ. ಕೇವಲ ನೀವು ಬಹುಸಂಖ್ಯಾತರಾಗ್ಲಿಕ್ಕೆ ದೇವರುಗಳು, ಬಹುಸಂಖ್ಯಾತರಾಗ್ಲಿಕ್ಕೆ ಧರ್ಮ, ಬಹುಸಂಖ್ಯಾತರು ಅಂತ ತೋರಿಸ್ಕೊಳ್ಲಿಕ್ಕೆ ಎಲ್ಲ ಆಚರಣೆಗಳ? ಓ, ಇಲ್ಲಿ ಬಹುಸಂಖ್ಯಾತರನ್ನ ಮತ್ತೆ ದೇವ್ರನ್ನ ಲಿಂಕ್ ಮಾಡ್ತಿದಿರಲ್ಲ, ಅದೇ ಯಾಕೆ? ನಿಮ್ಮ ಮಾತಲ್ಲಿ ಟಾರ್ಗೆಟ್ ಮಾಡ್ತಾ ಇರೋದು ದೇವ್ರನ್ನು ಅಥವಾ ದೇವ್ರನ್ನ ನಂಬಿರೋ ಬಹುಸಂಖ್ಯಾತರನ್ನು? ಅಲ್ಪಸಂಖ್ಯಾತರ ದೇವ್ರ ಬಗ್ಗೆ ಮಾತಾಡಕ್ಕೆ ಧೈರ್ಯ ಇದೆಯಾ? ನಿಮ್ಮ ಬಾಯಲ್ಲಿ ಒಂದೆರಡು ಮಾತನ್ನ ಕೇಳ್ಬೋದಾ? ಅವ್ರುಗಳ ದೇವ್ರುಗಳು 33 ಕೋಟಿ ಎಲ್ಲ ಇಲ್ಲ, ತುಂಬಾ ಕಮ್ಮಿ ಇದಾವೆ. ಹಾಗಾಗಿ ಮಾತಾಡ್ಬೋದು ನೀವು. ಶಾರ್ಕ್ ಅನ್ನುವಂತ ವೈರಸ್, ಎಲ್ಲಿ ಸಾರ್ಸ್ ಸಾರ್ಸ್ ಅನ್ನುವಂತ ರೋಗ, ಸಾರ್ಸ್ ಸಾರ್ಸ್ ಅನ್ನುವಂತ ರೋಗ, ಸಾರ್ಸ್ ಸಾರ್ಸ್ ಅನ್ನುವಂತ ರೋಗ, ಸಾಸ ಟೊಮೆಟೊ ಸಾಸ ಚಿಲ್ಲಿ ಸಾಸ. ಇಂತ ಸಂಕಷ್ಟದ ಪರಿಸ್ಥಿತಿ ಬಂದಾಗ ನಮ್ಮ ದೇಶದ ಪೊಲೀಸರು ಅಲರ್ಟ್ ಆಗ್ತಾರೆ, ನಮ್ಮ ದೇಶದ ಯೋಧರು ಅಲರ್ಟ್ ಆಗ್ತಾರೆ, ನಮ್ಮ ದೇಶದ ವೈದ್ಯರು ಅಲರ್ಟ್ ಆಗ್ತಾರೆ, ನಮ್ಮ ದೇಶದ ಸರ್ಕಾರಗಳು ಅಲರ್ಟ್ ಆಗ್ತವೆ. ದೇವರುಗಳು ಯಾಕೆ ಅಲರ್ಟ್ ಆಗಲ್ಲ?
ಇಲ್ಲೇ ಇಲ್ಲೇ ಅಣ್ಣ ನೀನು ಎಡವಿದ್ದು. ಈಗ ಏನಾದರೂ ಕಂಟಕ ಬಂದಾಗ ಬರೋದು ಡಾಕ್ಟ್ರುಗಳು, ಯೋಧರು, ಪೊಲೀಸರು ಅಂತ ಹೇಳ್ದಲ್ಲಣ್ಣ ದೇವ್ರು ಬರಲ್ಲ ಅಂತ. ಯಾಕೆ ದೇವರೇ ಅವ್ರ ರೂಪದಲ್ಲಿ ಬಂದಿರಬಾರ್ದು ಅಂತ ಪಾಸಿಟಿವ್ ಆಗಿ ಯೋಚನೆ ಮಾಡೋರು ನಾವು. ವೈದ್ಯೋ ನಾರಾಯಣೋ ಹರಿಹಿ ಅಂತ ಡಾಕ್ಟ್ರಲ್ಲಿ ನಾವು ನಾರಾಯಣನನ್ನ ನೋಡೋರು. ಅಷ್ಟೇ ಅಲ್ಲ, ಪ್ರಿಯಂ ಭಾರತಂ ತತ್ ಸದಾ ರಕ್ಷಣೀಯಂ ಅಂತ ಹಗಲು ರಾತ್ರಿ ನಮ್ಮ ರಕ್ಷಣೆಗೆ ನಿಲ್ಲೋ ಯೋಧರನ್ನ ಪೊಲೀಸರನ್ನ ದೇವರು ಅಂತಲೇ ನೋಡ್ತೀವಿ. ಆ ಬುದ್ಧಿ ನಿಮ್ಗೆ ಯಾಕೆ ಬರಲ್ಲ ಅಂತಾನೆ ಗೊತ್ತಾಗಲ್ಲಪ್ಪ. ದೇವರೇ ಯಾಕೆ ಅವ್ರ ರೂಪದಲ್ಲಿ ಬಂದಿರಬಾರ್ದು ಅಂತ ದುಡಿತವೇ ನಮ್ಮ ದೇವರು ಅಂದ ಮೇಲೆ ನಾವು ಯಾವ ಮೂಢನಂಬಿಕೆಗೂ ಕಂದಾಚಾರಕ್ಕೂ ಬಲಿಯಾಗಬಾರದು. ಮೂಢನಂಬಿಕೆ ಅಪಾಯ, ಆದ್ರೆ ನಂಬಿಕೆನ ಲೇವಡಿ ಮಾಡೋದು ವಿಕೃತಿ. ಈಗ ಭಕ್ತಿಗೆ, ಶಕ್ತಿಗೆ, ನೆಮ್ಮದಿಗೆ ಒಂದು ಜಾಗ ಬೇಕು. ಅದಕ್ಕೆ ಹಿಂದೂಗಳು ಮಂದಿರ ಅಂತಾರೆ, ಮುಸಲ್ಮಾನರು ಮಸೀದಿ ಅಂತಾರೆ, ಕ್ರೈಸ್ತರು ಚರ್ಚ್ ಅಂತಾರೆ ಅಷ್ಟೆ. ಇಂಥ ಸಂಕಷ್ಟದ ಪರಿಸ್ಥಿತಿ ಬಂದಾಗ ನಿಮ್ಮ ದೇವರುಗಳ ಬಂಡವಾಳ ಬಯಲಾಗತ್ತೆ, ನಿಮ್ಮ ಜ್ಯೋತಿಷಿಗಳ ಬಂಡವಾಳ ಬಯಲಾಗತ್ತೆ. ಬಂದ್ರ ಜ್ಯೋತಿಷಿಗಳ ಬುಡಕ್ಕೆ ಬಂದ್ರ ಜ್ಯೋತಿಷಿಗಳು ಏನಾದ್ರೂ ಹೇಳಿದ್ರೆ, ಮುಂದೆ ಇಂಥದ ಇದೆಯಪ್ಪ ಅಂತ ಹೇಳಿದ್ರೆ, ಬರೇ ಬೊಂಬು ಗುರು, ಬರೇ ಸುಳ್ಳು ಹೇಳ್ತಾರ ಗುರು, ಎದುರಿಸ್ತಾರ ಗುರು, ಕಾಸು ಮಾಡಕ್ಕೆ ಅಂತ ಹೇಳ್ತೀರಿ. ಇಂಥದ್ದಾದ್ಮೇಲೆ ಅಯ್ಯೋ ಜ್ಯೋತಿಷಿಗಳು ಏನು ಹೇಳಲೇ ಇಲ್ಲ ಅಂತಲೂ ಹೇಳ್ತೀರಿ. ಜ್ಯೋತಿಷಿಗಳು ಮಾತಾಡ್ಬೇಕಾ ಮಾತಾಡಬಾರ್ದ ಅನ್ನೋ ಗೊಂದಲದಲ್ಲಿ ತಳ್ಳಿದ್ದು ನಿಮ್ಮಂಥವ್ರೆ. ಕೊರೋನಾ ವೈರಸ್ ಅನ್ನ ತಡಿಲಿಕ್ಕೆ ನೀವೆಲ್ಲರೂ ಶತ ಪ್ರಯತ್ನ ಮಾಡಬೇಕು. ನಿಮ್ಮ ಕೈ ಕಾಲುಗಳನ್ನ ಸ್ವಚ್ಛವಾಗಿಟ್ಟುಕೊಳ್ಳಿ. ದೇವಸ್ಥಾನಗಳಿಗೆ ಹೋಗುವಾಗಲೂ ಕೈಕಾಲು ತೊಳೆಯುವ ಅಭ್ಯಾಸ ಇದೆ. ಈ ಒಂದು ವೈರಸ್ ಭಯಂಕರವಾಗಿರತಕ್ಕಂತ ವೈರಸ್ ಇದೆ, ಇದು ಮನುಷ್ಯರು ಮಾಡಿರುವಂತಹ ತಪ್ಪು. ಈ ಪ್ರಕೃತಿಯನ್ನ ಪ್ರಕೃತಿಯ ವಿರುದ್ಧ ನಾವೇನು ಹೆಜ್ಜೆ ಇಡ್ತಾ ಇದೀವಿ, ಇದರ ತಪ್ಪಿನ ಪರಿಣಾಮವಾಗಿ ಇವತ್ತು ಕೊರೋನಾ ವೈರಸ್ ಬಂದಿದೆ ಅಂತ ನನ್ನ ಭಾವನೆ. ಅಂತೂ ನನ್ನ ಪಾಯಿಂಟ್ ಈಗ ಬಂದಿಲ್ಲ ಅವರು, ಮನುಷ್ಯ ಮಾಡಿದ ಪಾಪನ ಇವಾಗ ಅನುಭವಿಸಿದಾನಷ್ಟೇ. ದೇವರು ಯಾವುದೇ ಕಾಲಕ್ಕೂ ಸ್ಪಂದಿಸಿಲ್ಲ, ಸ್ಪಂದಿಸಲಿಕ್ಕೆ ಸಾಧ್ಯನೂ ಇಲ್ಲ. ಯಾಕಂದ್ರೆ ದೇವರು ಇಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗುತ್ತೆ ಅನ್ನುವಂತ ಸಂದೇಶವನ್ನ ಕೊಟ್ಟು. ಓ, ದೇವರೇ ಅಲ್ವಾ ಅಣ್ಣ? ಅದು ನಿಂದ ಒಪಿನಿಯನ್. ಈಗ ದೇವರಿಲ್ಲ ಅನ್ನೋದು ಹೆಂಗಾಗಿದೆ ಅಂದ್ರೆ, ನಾನು ನಿಮಗೆ ಮೆದುಳೇ ಇಲ್ಲ ಅನ್ನಂಗೆ, ಯಾಕಂದ್ರೆ ಅದು ಕಾಣಿಸ್ತಾ ಇಲ್ವಲ್ಲ. ಎಲ್ಲ ಸರ್ಕಾರದ ಗೈಡ್ಲೈನ್ಸ್ ಏನಿದೆ, ಅಧಿಕಾರಿಗಳ ಗೈಡ್ಲೈನ್ಸ್ ಇದೆ, ಅದನ್ನ ಫಾಲೋ ಮಾಡೋಣ ಅಂತ ಹೇಳಿ ನನ್ನ ಎರಡು ಮಾತಿಗೆ ಯೋರ ಮಾಡಿದ್ವಿ. ಜಯ ಭೀಮ್, ನಮ ಬುದ್ಧ, ಜಯ ಪ್ರಬುದ್ಧ ಭಾರತ. ಅದೆಲ್ಲ ಬಿಡಿ, ನಿಮ್ಮ ಹೆಸರು ಏನಂದ್ರಿ? ಯಮನಪ್ಪ ಅಂತಲ್ಲ. ಮ್ಯಾಟ್ರ್ ಗೊತ್ತಾ, ನಾವು ಯಮನನ್ನು ಪೂಜೆ ಮಾಡ್ತೀವಿ. ಅದರಲ್ಲೂ ಬ್ರಾಹ್ಮಣರು ಏನ್ ಮಾಡ್ತಾರೆ, ಊಟ ಕೂತಾಗ ಯಮನಿಗೆ ಮತ್ತೆ ಚಿತ್ರಗುಪ್ತನಿಗೆ ಅಂತ ಅನ್ನನ ತೆಗೆದಿಡ್ತಾರೆ. ಅದ್ರ ಜೊತೆಗೆ ಯಮ ಯಧರ್ಮ ರಾಜಾಯ ಮೃತ್ಯವೇ ತಾಂಚಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತ ಕ್ಷಯಾಯ ಚ ಔದುಂಬರಾಯ ದದ್ನಾಯ ನೀಲಾಯ ಪರಮೇಷ್ಠಿನೆ ವ್ರಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮಃ ಅಂತ ಪೂಜೆ ಮಾಡ್ತಾರೆ, ಮಂತ್ರ ಹೇಳ್ತಾರೆ, ಆರಾಧನೆ ಮಾಡ್ತಾರೆ. ಇವಾಗ ನನ್ನಲ್ಲಿ ಕಾಡ್ತಾ ಇರೋ ಪ್ರಶ್ನೆ ಒಂದೇ ಅಣ್ಣ, ನೀವು ಬಹುಸಂಖ್ಯಾತ ಹಿಂದೂಗಳ ದೇವ್ರನ್ನ ಲೇವಡಿ ಮಾಡೋರು, ನಮ್ದೇ ದೇವ್ರ ಹೆಸರು ಇಟ್ಕೊಂಡ್ಬಿಟ್ಟಿದ್ದೀರಾ ಯಮನಪ್ಪ ಅಂತ, ಒಂದು ಕೆಲಸ ಮಾಡೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದಲ್ಲಿ ಹೆಸರನ್ನ ಚೇಂಜ್ ಮಾಡ್ಕೊಳಕ್ಕೆ ಒಂದು ಅವಕಾಶ ಇದೆ. ನಿಮಗೆ ಬೇರೆ ದೇವ್ರಿಲ್ಲ ದೇವ್ರಿಲ್ಲ ಅಂತ ನಮಗೆ ಬೇಜಾರು ಮಾಡೋದ್ರಲ್ಲೇ ಕಾಲ ಕಳೆದ್ಬಿಟ್ರಿ. ಇವಾಗ ನಿಮ್ಮ ಹೆಸರು ನಮ್ಮ ದೇವ್ರ ಹೆಸರು ಆಗಿರೋದ್ರಿಂದ ನೀವು ಯಾಕೆ ಹೆಸರು ಚೇಂಜ್ ಮಾಡ್ಕೋಬಾರ್ದು? ಹಾಗಾಗಿ ಆದಷ್ಟು ಬೇಗ ನೀವೇನಾದರೂ ಹೆಸರನ್ನ ಚೇಂಜ್ ಮಾಡಿದ್ರೆ ನಮಗೊಂದು ಮಾಹಿತಿ ಕೊಡಿ, ಮತ್ತು ನಾಮಕರಣ ಏನಾದರೂ ಮಾಡಿಕೊಡ್ತೀರಿ ಅಂದರೆ ಕರೀರಿ, ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ. ಧನ್ಯವಾದಗಳು ಯಮನಪ್ಪ ಅನ್ನೋರಿಗೆ. ಜೈ ಭೀಮ್, ಜೈ ಶ್ರೀರಾಮ್. ಅಯ್ಯೋ ಹೆದರ್ಬೇಡಿ. ಅಲ್ಲಣ್ಣ, ಗ್ವಕ್ಕ ಗ್ವಕ್ಕ ಅಂತ ಕೇಜ್ರಿವಾಲ್ ಕಾಂಪಿಟೇಷನ್ ಕೊಡೋ ರೇಂಜ್ ಕೆಮ್ಮಿ ಹೆದರ್ಬೇಡಿ ಅಂತಿರಲ್ಲ, ಅದು ಕರೋನಾ ಬಂದಿರೋ ಟೈಮಲ್ಲಿ ಸುಮ್ಮನೆ ಚಿಕ್ಕದಾಗಿ ನಾಟಕ ಮಾಡಿದೆ. ಓ, ನಾಟಕದ ಕಂಪ್ನಿಯವರ ನೀವು? ಪ್ರಶ್ನೆ ಏನಪ್ಪ ಅಂದ್ರೆ, ಇಂತಹ ಕೊರೋನಾ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬರ್ತಾ ಇದೆ. ಹೋಗರು ಹಾಳಾದ ರೋಗ, ಅದು ಯಾಕೆ ಬಂತೋ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಇದು ಪ್ರಶ್ನೆ ಇದ್ದಂಗಿಲ್ಲ, ಸ್ಟೇಟ್ಮೆಂಟ್ ಇದ್ದಂಗಿದೆ. ಅದೇನೋ ಪ್ರಶ್ನೆ ಕೇಳಬೇಕು ಅಂದ್ರಲ್ಲ. ನನ್ನ ಪ್ರಶ್ನೆ ಏನಪ್ಪ ಅಂದ್ರೆ, ಹಾ ಅಣ್ಣ ಈಗ ಬಂದು ಪ್ರಶ್ನೆ ಪತ್ರಿಕೆ ಇಡ್ಕೊಂಡು. ಸೊ ಇಷ್ಟು ದಿನ ಬಡ್ಕೋತಿದ್ರಲ್ಲ ನಮ್ಮ ಎಲ್ಲ ಭಕ್ತ ವೃಂದದವರು, ದೇವರು ಇದ್ದಾನೆ ನಮ್ಮನ್ನ ಕಾಪಾಡ್ತಾನೆ, ದೇವರಿದ್ದಾನೆ ನಮ್ಮನ್ನ ಕಾಪಾಡ್ತಾನೆ, ದೇವರು ಇದ್ದೇ ಇದ್ದಾನೆ,
36 ಕೋಟಿ ದೇವರುಗಳು ನಮ್ಮನ್ನು ಕಾಪಾಡ್ತಾವೆ ಅಂತೇಳಿ ನಿರಂತರವಾಗಿ ಬೊಬ್ಬೆ ಹೊಡಿತಾ ಇರ್ತೀರಿ. ಈಗ ಕೊರೋನಾ ವೈರಸ್ ಬಂದಿದೆ, ಯಾಕೆ ಬಂತು? 33 ಕೋಟಿ ದೇವರುಗಳು ಕೊರೋನಾ ವೈರಸ್ ಅನ್ನ ನಮ್ಮ ದೇಶದ ಒಳಗಡೆ ಬರದ ಹಾಗೆ ತಡಿಬಹುದಿತ್ತಲ್ಲ. ಓಹೋಹೋಹೋಹೋ, ಕರೋನಾದಿಂದ ಇಷ್ಟೊಂದು ಸಾವು ನೋವು ಆಗ್ತಾ ಇದ್ರು ದೇವ್ರು ಯಾಕೆ ಸಹಾಯಕ್ಕೆ ಬರ್ತಿಲ್ಲ ಅನ್ನೋ ಪ್ರಶ್ನೆನಾ? ಹೇಳ್ಬಿಡ್ತೀನಿ, ಕೇಳಿಸ್ಕೋಬಿಡು. ಈ ಆದಿ ಪೂಜಿತ ಪ್ರಥಮ ವಂದಿತ ಈ ಗಣಪ ಏನ್ ಮಾಡ್ದ? ಸಹಾಯಕ್ಕೆ ಬರಬೇಕು ಅಂತಾನೆ ಇದ್ದ, ಆದ್ರೆ ಮನುಷ್ಯ ಏನ್ ಮಾಡ್ದ? ಆತನ ವಾಹನ ಎಲಿಯನ್ನ ತಿಂದ. ಬೇಜಾರಾಗಲ್ವಾ? ಇನ್ನು ಗಣಪನ ಅಪ್ಪ ಶಿವಪ್ಪ ಕರೋನಾದಿಂದ ನಮ್ಮನ್ನೆಲ್ಲ ಬಚಾವ್ ಮಾಡಕ್ಕಿಂತ ಬರ್ತಾ ಇದ್ರಂತೆ. ಅವಾಗೇನಾಯ್ತು, ಮನುಷ್ಯ ಅವನ ಆಭರಣವನ್ನ ರೊಚ್ಚಿಗೆಬ್ಸಿ ಕತ್ತನ್ನ ಕೊಯ್ದು ತಿನ್ನೋದನ್ನ ನೋಡ್ಬಿಟ್ಟ. ಅದ್ರ ಜೊತೆಗೆ ಶಿವಪ್ಪನ ವಾಹನ ನಂದಿಯನ್ನು ಕೂಡ ಮನುಷ್ಯ ತಿಂದ. ಇನ್ನು ವಿಷ್ಣು ಅವರು ಸಹಾಯಕ್ಕೆ ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಇರಲೇಬೇಡಿ, ಯಾಕೆ ಅಂದ್ರೆ ನಾವು ಹಂದಿ ಆಮೆ ಏನು ಬಿಟ್ಟಿಲ್ವಲ್ಲ, ಮನುಷ್ಯ ಒಂಥರ ಈ ಮನುಷ್ಯ ಅನ್ನೋದಕ್ಕಿಂತ ರಾಕ್ಷಸ ಅನ್ನೋ ಥರ ಆಗ್ಬಿಟ್ಟಿದ್ದಾನೆ. ಅವ್ರು ಬೇರೆ ವರಾಹಾವತಾರ ಕೂರ್ಮಾವತಾರ ಎಲ್ಲ ಮಾಡಿದವರು, ಹಾಗಾಗಿ ಮಾಡಿದ ತಪ್ಪುಗಳಿಗೆ ಒಂದು ಪ್ರಾಯಶ್ಚಿತ ಅಂತ ಬೇಕಲ್ಲ, ಹಾಗಾಗಿ ದೇವರು ಅನ್ಭವಿಸ್ಕೊಳ್ಳಿ ಮಕ್ಕಳ ಅಂತ ಅಲ್ಲೇ ಇರ್ಬೋದು. ದೇವರುಗಳು ಅಲರ್ಟ್ ಆಗಿ ಈ ರೋಗ ನಮ್ಮ ದೇಶದ ಒಳಗಡೆ ಬರದ ಹಾಗೆ ತಡಿಬೇಕಲ್ವಾ? ದೇವ್ರು ಬಂದು ಕಾಪಾಡ್ತಾನೆ ಅಲ್ಲ ಗುರು, ಕಾಪಾಡಿದ್ದಾನೆ ಅಂತ ನಂಬ್ಕೊಂಡಿದೀವಿ. ಹೆಂಗೆ ಅಂತ ಕೇಳ್ತೀಯ? ಚೀನಾ ನಮ್ಗೆ ಪಕ್ಕದ ಮನೆ ತರ ಆಗ್ಬೇಕು, ನಮಗ್ ತಾಕೊಂಡಿರೋ ದೇಶ. ಆದ್ರೆ ಚೀನಾದಲ್ಲಿ ಬಂದಿರೋ ಈ ಮಹಾಮಾರಿ ನಮ್ಮ ದೇಶದಲ್ಲಿ ಅಷ್ಟೊಂದು ಹಬ್ಬಿಲ್ಲ. ಅದ್ರಲ್ಲಿ ಇಟಲಿ ನೋಡು, ಒಂದೇ ದಿವಸದಲ್ಲಿ 300 ವಿಕೆಟ್. ಇರಾನ್ ನೋಡು, ಹೋಗ್ತಾವ್ರೆ ಸಾಲ ಸಾಲಾಗಿ. ಆದ್ರೂ ನಮ್ಮ ದೇಶ ಪಕ್ಕದಲ್ಲಿದ್ರು ಬಂದಿಲ್ಲ ಅಂದ್ರೆ ಅದನ್ನ ದೇವ್ರ ಕೃಪೆ, ದೇವ್ರ ಕೃಪಾದೃಷ್ಟಿ ಅಂತ ಆಸ್ತಿಕ ವೃಂದ ಯಾಕೆ ನಂಬ್ಕೋಬಾರ್ದು? ಅಲ್ಲ, ಕಷ್ಟ ಬಂದಾಗ ದೇವ್ರಿಗೆ ಬೈತೀವಿ ತಾನೆ, ಸುಖ ಬಂದಾಗ ದೇವ್ರನ್ನ ಹೊಗಳ್ಕೊತಾರಪ್ಪ. ಅದು ದೇವ್ರು ಮತ್ತೆ ಭಕ್ತರ ನಡುವಿನ ವ್ಯವಹಾರ, ಲೇಔಡಿ ಮಾಡಬಾರ್ದಲ್ವಾ? ಆದ್ರೆ ದೇಶದಲ್ಲಿರುವಂತ ದೇವಸ್ಥಾನಗಳನ್ನೆಲ್ಲ ಕೀಲಿ ಆಗ್ತಾ ಇದಾರೆ, ದೊಡ್ಡ ದೊಡ್ಡ ದೇವಸ್ಥಾನಗಳು. ಬರಬೇಡಿ ಇಲ್ಲಿ, ಇಲ್ಲಿ ದೇವಸ್ಥಾನಕ್ಕೆ ಬರಬೇಡಿ, ಇಲ್ಲಿ ಕೊರೋನಾ ವೈರಸ್ ನಿಮ್ಗೆ ಅಂಟ್ಕೊಳ್ಳುತ್ತೆ ಅಂತ ಹೇಳಿ. ದೇವಸ್ಥಾನಕ್ಕೆ ಬಂದ್ರೆ ಕರೋನಾ ಹರಡುತ್ತೆ ಅಂತ ಯಾವ ನನ್ನ ಮಗ ಹೇಳ್ದಾಗವರು? ಜಾಸ್ತಿ ಜನ ಸೇರುವಲ್ಲಿ ಸೋಂಕು ಹರಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ಬಂದ್ ಮಾಡಿಸಿದಾರಷ್ಟೇ. ಏಡ್ಸ್ ಅನ್ನುವಂತ ವೈರಸ್ ಬಂತು. ಏಡ್ಸ್ ಬಂತ? ಅದು ನಿಮ್ ಪರ್ಸನಲ್, ಅದ ನಾವೇನ್ ಮಾಡಕ್ಕಾಗಲ್ಲ. ಕೇವಲ ನೀವು ಬಹುಸಂಖ್ಯಾತರಾಗ್ಲಿಕ್ಕೆ ದೇವರುಗಳು, ಬಹುಸಂಖ್ಯಾತರಾಗ್ಲಿಕ್ಕೆ ಧರ್ಮ, ಬಹುಸಂಖ್ಯಾತರು ಅಂತ ತೋರಿಸ್ಕೊಳ್ಲಿಕ್ಕೆ ಎಲ್ಲ ಆಚರಣೆಗಳ. ಓ, ಇಲ್ಲಿ ಬಹುಸಂಖ್ಯಾತರನ್ನ ಮತ್ತೆ ದೇವ್ರನ್ನ ಲಿಂಕ್ ಮಾಡ್ತಿದಿರಲ್ಲ, ಅದೇ ಯಾಕೆ? ನಿಮ್ಮ ಮಾತಲ್ಲಿ ಟಾರ್ಗೆಟ್ ಮಾಡ್ತಾ ಇರೋದು ದೇವ್ರನ್ನು ಅಥವಾ ದೇವ್ರನ್ನ ನಂಬಿರೋ ಬಹುಸಂಖ್ಯಾತರನ್ನು? ಅಲ್ಪಸಂಖ್ಯಾತರ ದೇವ್ರ ಬಗ್ಗೆ ಮಾತಾಡಕ್ಕೆ ಧೈರ್ಯ ಇದೆಯಾ? ನಿಮ್ಮ ಬಾಯಲ್ಲಿ ಒಂದೆರಡು ಮಾತನ್ನ ಕೇಳ್ಬೋದಾ? ಅವ್ರುಗಳ ದೇವ್ರುಗಳು 33 ಕೋಟಿ ಎಲ್ಲ ಇಲ್ಲ, ತುಂಬಾ ಕಮ್ಮಿ ಇದಾವೆ, ಹಾಗಾಗಿ ಮಾತಾಡ್ಬೋದು ನೀವು. ಶಾರ್ಕ್ ಅನ್ನುವಂತ ವೈರಸ್ ಎಲ್ಲಿ? ಸಾರ್ಸ್ ಸಾರ್ಸ್ ಅನ್ನುವಂತ ರೋಗ, ಸಾರ್ಸ್ ಸಾರ್ಸ್ ಅನ್ನುವಂತ ರೋಗ, ಸಾರ್ಸ್ ಸಾರ್ಸ್ ಅನ್ನುವಂತ ರೋಗ. ಸಾಸ ಟೊಮೆಟೊ ಸಾಸ ಚಿಲ್ಲಿ ಸಾಸ. ಇಂಥ ಸಂಕಷ್ಟದ ಪರಿಸ್ಥಿತಿ ಬಂದಾಗ ನಮ್ಮ ದೇಶದ ಪೊಲೀಸರು ಅಲರ್ಟ್ ಆಗ್ತಾರೆ, ನಮ್ಮ ದೇಶದ ಯೋಧರು ಅಲರ್ಟ್ ಆಗ್ತಾರೆ, ನಮ್ಮ ದೇಶದ ವೈದ್ಯರು ಅಲರ್ಟ್ ಆಗ್ತಾರೆ, ನಮ್ಮ ದೇಶದ ಸರ್ಕಾರಗಳು ಅಲರ್ಟ್ ಆಗ್ತವೆ, ದೇವರುಗಳು ಯಾಕೆ ಅಲರ್ಟ್ ಆಗಲ್ಲ? ಇಲ್ಲೇ ಇಲ್ಲೇ ಅಣ್ಣ ನೀನು ಎಡವಿದ್ದು. ಈಗ ಏನಾದರೂ ಕಂಟಕ ಬಂದಾಗ ಬರೋದು ಡಾಕ್ಟ್ರುಗಳು, ಯೋಧರು, ಪೊಲೀಸರು ಅಂತ ಹೇಳ್ದಲ್ಲ ಅಣ್ಣ ದೇವ್ರು ಬರಲ್ಲ ಅಂತ. ಯಾಕೆ ದೇವರೇ ಅವ್ರ ರೂಪದಲ್ಲಿ ಬಂದಿರಬಾರ್ದು ಅಂತ ಪಾಸಿಟಿವ್ ಆಗಿ ಯೋಚನೆ ಮಾಡೋರು ನಾವು. ವೈದ್ಯೋ ನಾರಾಯಣೋ ಹರಿಹಿ ಅಂತ ಡಾಕ್ಟ್ರಲ್ಲಿ ನಾವು ನಾರಾಯಣನನ್ನ ನೋಡೋರು. ಅಷ್ಟೇ ಅಲ್ಲ, ಪ್ರಿಯಂ ಭಾರತಂ ತತ್ ಸದಾ ರಕ್ಷಣೀಯಂ ಅಂತ ಹಗಲು ರಾತ್ರಿ ನಮ್ಮ ರಕ್ಷಣೆಗೆ ನಿಲ್ಲೋ ಯೋಧರನ್ನ ಪೊಲೀಸರನ್ನ ದೇವರು ಅಂತಲೇ ನೋಡ್ತೀವಿ. ಆ ಬುದ್ಧಿ ನಿಮ್ಗೆ ಯಾಕೆ ಬರಲ್ಲ ಅಂತಾನೆ ಗೊತ್ತಾಗಲ್ಲಪ್ಪ, ದೇವರೇ ಯಾಕೆ ಅವ್ರ ರೂಪದಲ್ಲಿ ಬಂದಿರಬಾರ್ದು ಅಂತ. ದುಡಿತವೆ ನಮ್ಮ ದೇವರು ಅಂದ ಮೇಲೆ ನಾವು ಯಾವ ಮೂಢನಂಬಿಕೆಗೂ ಕಂದಾಚಾರಕ್ಕೂ ಬಲಿಯಾಗಬಾರದು. ಮೂಢನಂಬಿಕೆ ಅಪಾಯನೇ, ಆದ್ರೆ ನಂಬಿಕೆನ ಲೇಔಡಿ ಮಾಡೋದು ವಿಕೃತಿ. ಈಗ ಭಕ್ತಿಗೆ, ಶಕ್ತಿಗೆ, ನೆಮ್ಮದಿಗೆ ಒಂದು ಜಾಗ ಬೇಕು. ಅದಕ್ಕೆ ಹಿಂದೂಗಳು ಮಂದಿರ ಅಂತಾರೆ, ಮುಸಲ್ಮಾನರು ಮಸೀದಿ ಅಂತಾರೆ, ಕ್ರೈಸ್ತರು ಚರ್ಚ್ ಅಂತಾರೆ ಅಷ್ಟೇ. ಇಂಥ ಸಂಕಷ್ಟದ ಪರಿಸ್ಥಿತಿ ಬಂದಾಗ ನಿಮ್ಮ ದೇವರುಗಳ ಬಂಡವಾಳ ಬಯಲಾಗತ್ತೆ, ನಿಮ್ಮ ಜ್ಯೋತಿಷಿಗಳ ಬಂಡವಾಳ ಬಯಲಾಗತ್ತೆ. ಬಂದ್ರ ಜ್ಯೋತಿಷಿಗಳ ಬುಡಕ್ಕೆ ಬಂದ್ರ ಜ್ಯೋತಿಷಿಗಳು ಏನಾದರೂ ಹೇಳಿದ್ರೆ, ಮುಂದೆ ಇಂಥದ ಇದೆಯಪ್ಪ ಅಂತ ಹೇಳಿದ್ರೆ,
ಬರೀ ಬೊಂಬು ಗುರು, ಬರೀ ಸುಳ್ಳು ಹೇಳ್ತಾರ ಗುರು, ಎದುರಿಸ್ತಾರ ಗುರು, ಕಾಸು ಮಾಡೋಕ್ಕೆ ಅಂತ ಹೇಳ್ತೀರಿ. ಇಂಥದ್ದಾದಮೇಲೆ ಅಯ್ಯೋ ಜ್ಯೋತಿಷಿಗಳು ಏನು ಹೇಳಲೇ ಇಲ್ಲ ಅಂತಲೂ ಹೇಳ್ತೀರಿ. ಜ್ಯೋತಿಷಿಗಳು ಮಾತಾಡ್ಬೇಕಾ ಮಾತಾಡಬಾರ್ದ ಅನ್ನೋ ಗೊಂದಲದಲ್ಲಿ ತಳ್ಳಿದ್ದು ನಿಮ್ಮಂಥವ್ರೇ. ಕೊರೋನಾ ವೈರಸ್ ಅನ್ನ ತಡಿಲಿಕ್ಕೆ ನೀವೆಲ್ಲರೂ ಶತ ಪ್ರಯತ್ನ ಮಾಡಬೇಕು. ನಿಮ್ಮ ಕೈ ಕಾಲುಗಳನ್ನ ಸ್ವಚ್ಛವಾಗಿಟ್ಟುಕೊಳ್ಳಿ. ದೇವಸ್ಥಾನಗಳಿಗೆ ಹೋಗುವಾಗಲೂ ಕೈಕಾಲು ತೊಳೆಯುವ ಅಭ್ಯಾಸ ಇದೆ. ಈ ಒಂದು ವೈರಸ್ ಭಯಂಕರವಾಗಿರತಕ್ಕಂಥ ವೈರಸ್ ಇದೆ. ಇದು ಮನುಷ್ಯರು ಮಾಡಿರುವಂತಹ ತಪ್ಪು. ಈ ಪ್ರಕೃತಿಯನ್ನ ಪ್ರಕೃತಿಯ ವಿರುದ್ಧ ನಾವೇನು ಹೆಜ್ಜೆ ಇಡ್ತಾ ಇದೀವಿ. ಇದರ ತಪ್ಪಿನ ಪರಿಣಾಮವಾಗಿ ಇವತ್ತು ಕೊರೋನಾ ವೈರಸ್ ಬಂದಿದೆ ಅಂತ ನನ್ನ ಭಾವನೆ. ಅಂತೂ ನನ್ನ ಪಾಯಿಂಟ್ ಈಗ ಬಂದೆಲ್ಲ ಅವರು ಮನುಷ್ಯ ಮಾಡಿದ ಪಾಪನ ಇವಾಗ ಅನುಭವಿಸಿದಾನಷ್ಟೇ. ದೇವರು ಯಾವುದೇ ಕಾಲಕ್ಕೂ ಸ್ಪಂದಿಸಿಲ್ಲ, ಸ್ಪಂದಿಸಲಿಕ್ಕೆ ಸಾಧ್ಯನೂ ಇಲ್ಲ. ಯಾಕಂದ್ರೆ ದೇವರು ಇಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗುತ್ತೆ ಅನ್ನುವಂಥ ಸಂದೇಶವನ್ನ ಕೊಟ್ಟು. ಓ ದೇವ್ರೇ ಅಲ್ವಾ ಅಣ್ಣ, ಅದು ನಿಂದ ಒಪಿನಿಯನ್. ಈಗ ದೇವರಿಲ್ಲ ಅನ್ನೋದು ಹೆಂಗಾಗಿದೆ ಅಂದ್ರೆ, ನಾನು ನಿಮಗೆ ಮೆದುಳೇ ಇಲ್ಲ ಅಂದಂಗೆ. ಯಾಕೆಂದ್ರೆ ಅದು ಕಾಣಿಸ್ತಾ ಇಲ್ವಲ್ಲ. ಎಲ್ಲ ಸರ್ಕಾರದ ಗೈಡ್ಲೈನ್ಸ್ ಏನಿದೆ, ಅಧಿಕಾರಿಗಳ ಗೈಡ್ಲೈನ್ಸ್ ಇದೆ, ಅದನ್ನ ಫಾಲೋ ಮಾಡೋಣ ಅಂತ ಹೇಳಿ ನನ್ನ ಎರಡು ಮಾತು ಯೋರ ಮಾಡಿದ್ವಿ. ಜಯ ಭೀಮ್, ನಮೋ ಬುದ್ಧಾಯ, ಜಯ ಪ್ರಬುದ್ಧ ಭಾರತ. ಅದೆಲ್ಲ ಬಿಡಿ, ನಿಮ್ಮ ಹೆಸರು ಏನಂದ್ರಿ? ಯಮನಪ್ಪ ಅಂತಲ್ಲ. ಮ್ಯಾಟ್ರ್ ಗೊತ್ತಾ, ನಾವು ಯಮನನ್ನು ಪೂಜೆ ಮಾಡ್ತೀವಿ. ಅದರಲ್ಲೂ ಬ್ರಾಹ್ಮಣರು ಏನ್ ಮಾಡ್ತಾರೆ, ಊಟ ಕೂತಾಗ ಯಮನಿಗೆ ಮತ್ತೆ ಚಿತ್ರಗುಪ್ತನಿಗೆ ಅಂತ ಅನ್ನನ ತೆಗೆದಿಡ್ತಾರೆ. ಅದ್ರ ಜೊತೆಗೆ ಯಮ ಯಧರ್ಮ ರಾಜಾಯ ಮೃತ್ಯವೇ ತಾಂಚಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತ ಕ್ಷಯಾಯ ಚ ಔದುಂಬರಾಯ ದದ್ನಾಯ ನೀಲಾಯ ಪರಮೇಷ್ಠಿನೆ ವ್ರಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮಃ ಅಂತ ಪೂಜೆ ಮಾಡ್ತಾರೆ, ಮಂತ್ರ ಹೇಳ್ತಾರೆ, ಆರಾಧನೆ ಮಾಡ್ತಾರೆ. ಇವಾಗ ನನ್ನಲ್ಲಿ ಕಾಡ್ತಾ ಇರೋ ಪ್ರಶ್ನೆ ಒಂದೇ ಅಣ್ಣ, ನೀವು ಬಹುಸಂಖ್ಯಾತ ಹಿಂದೂಗಳ ದೇವ್ರನ್ನ ಲೇವಡಿ ಮಾಡೋರು, ನಮ್ದೇ ದೇವ್ರ ಹೆಸರು ಇಟ್ಕೊಂಡ್ಬಿಟ್ಟಿದ್ದೀರಾ ಯಮನಪ್ಪ ಅಂತ. ಒಂದು ಕೆಲಸ ಮಾಡೋಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದಲ್ಲಿ ಹೆಸರನ್ನ ಚೇಂಜ್ ಮಾಡ್ಕೊಳಕ್ಕೆ ಒಂದು ಅವಕಾಶ ಇದೆ. ನಿಮಗೆ ಬೇರೆ ದೇವ್ರಿಲ್ಲ ದೇವ್ರಿಲ್ಲ ಅಂತ ನಮಗೆ ಬೇಜಾರು ಮಾಡೋದ್ರಲ್ಲೇ ಕಾಲ ಕಳೆದ್ಬಿಟ್ರಿ. ಇವಾಗ ನಿಮ್ಮ ಹೆಸರು ನಮ್ಮ ದೇವ್ರ ಹೆಸರು ಆಗಿರೋದ್ರಿಂದ ನೀವು ಯಾಕೆ ಹೆಸರು ಚೇಂಜ್ ಮಾಡ್ಕೋಬಾರ್ದು? ಹಾಗಾಗಿ ಆದಷ್ಟು ಬೇಗ ನೀವೇನಾದರೂ ಹೆಸರನ್ನ ಚೇಂಜ್ ಮಾಡಿದ್ರೆ ನಮಗೊಂದು ಮಾಹಿತಿ ಕೊಡಿ. ಮತ್ತು ನಾಮಕರಣ ಏನಾದರೂ ಮಾಡ್ಕೊಡ್ತೀರಿ ಅಂದರೆ ಕರೀರಿ, ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ. ಧನ್ಯವಾದಗಳು ಯಮನಪ್ಪ ಅನ್ನೋರಿಗೆ. ಜೈ ಭೀಮ್, ಜೈ ಶ್ರೀರಾಮ್. ಅಯ್ಯೋ ಹೆದರ್ಬೇಡಿ. ಅಲ್ಲಣ್ಣ, ಗ್ವಕ್ಕ ಗ್ವಕ್ಕ ಅಂತ ಕೇಜ್ರಿವಾಲ್ ಕಾಂಪಿಟೇಷನ್ ಕೊಡೋ ರೇಂಜಿಗೆ ಕೆಮ್ಮಿ ಹೆದರ್ಬೇಡಿ ಅಂತೀರಲ್ಲ, ಅದು ಕರೋನಾ ಬಂದಿರೋ ಟೈಮಲ್ಲಿ. ಸುಮ್ಮನೆ ಚಿಕ್ಕದಾಗಿ ನಾಟಕ ಮಾಡಿದೆ. ಓ, ನಾಟಕದ ಕಂಪ್ನಿಯವರ ನೀವು? ಪ್ರಶ್ನೆ ಏನಪ್ಪ ಅಂದ್ರೆ, ಇಂತಹ ಕೊರೋನಾ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬರ್ತಾ ಇದೆ. ಹೋಗರು ಹಾಳಾದ ರೋಗ, ಅದು ಯಾಕೆ ಬಂತೋ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಇದು ಪ್ರಶ್ನೆ ಇದ್ದಂಗಿಲ್ಲ, ಸ್ಟೇಟ್ಮೆಂಟ್ ಇದ್ದಂಗಿದೆ. ಅದೇನೋ ಪ್ರಶ್ನೆ ಕೇಳಬೇಕು ಅಂದ್ರಲ್ಲ. ನನ್ನ ಪ್ರಶ್ನೆ ಏನಪ್ಪ ಅಂದ್ರೆ, ಹಾ ಅಣ್ಣ ಈಗ ಬಂದು ಪ್ರಶ್ನೆ ಪತ್ರಿಕೆ ಇಡ್ಕೊಂಡು. ಸೊ ಇಷ್ಟು ದಿನ ಬಡ್ಕೋತಿದ್ರಲ್ಲ ನಮ್ಮ ಎಲ್ಲ ಭಕ್ತ ವೃಂದದವರು, ದೇವರು ಇದ್ದಾನೆ ನಮ್ಮನ್ನ ಕಾಪಾಡ್ತಾನೆ, ದೇವರು ಇದ್ದಾನೆ ನಮ್ಮನ್ನ ಕಾಪಾಡ್ತಾನೆ, ದೇವರು ಇದ್ದೇ ಇದ್ದಾನೆ. 36 ಕೋಟಿ ದೇವರುಗಳು ನಮ್ಮನ್ನ ಕಾಪಾಡ್ತಾವೆ ಅಂತೇಳಿ ನಿರಂತರವಾಗಿ ಬೊಬ್ಬೆ ಹೊಡಿತಾ ಇರ್ತೀರಿ. ಈಗ ಕೊರೋನಾ ವೈರಸ್ ಬಂದಿದೆ, ಯಾಕೆ ಬಂತು? 33 ಕೋಟಿ ದೇವರುಗಳು ಕೊರೋನಾ ವೈರಸ್ ಅನ್ನ ನಮ್ಮ ದೇಶದ ಒಳಗಡೆ ಬರದ ಹಾಗೆ ತಡಿಬಹುದಿತ್ತಲ್ಲ. ಓಹೋ, ಕೊರೋನಾದಿಂದ ಇಷ್ಟೊಂದು ಸಾವು ನೋವು ಆಗ್ತಾ ಇದ್ರು ದೇವ್ರು ಯಾಕೆ ಸಹಾಯಕ್ಕೆ ಬರ್ತಿಲ್ಲ ಅನ್ನೋ ಪ್ರಶ್ನೆನ. ಹೇಳ್ಬಿಡ್ತೀನಿ, ಕೇಳಿಸ್ಕೋಬಿಡು. ಈ ಆದಿ ಪೂಜಿತ ಪ್ರಥಮ ವಂದಿತ ಈ ಗಣಪ ಏನ್ ಮಾಡ್ದ, ಸಹಾಯಕ್ ಬರಬೇಕು ಅಂತಾನೆ ಇದ್ದ. ಆದ್ರೆ ಮನುಷ್ಯ ಏನ್ ಮಾಡ್ದ, ಆತನ ವಾಹನ ಎಲಿಯನ್ನ ತಿಂದ. ಬೇಜಾರಾಗಲ್ವಾ? ಇನ್ನು ಗಣಪನ ಅಪ್ಪ ಶಿವಪ್ಪ ಕರೋನಾದಿಂದ ನಮ್ಮನ್ನೆಲ್ಲ ಬಚಾವ್ ಮಾಡಕ್ಕಿಂತ ಬರ್ತಾ ಇದ್ರಂತೆ. ಅವಾಗೇನಾಯ್ತು, ಮನುಷ್ಯ ಅವನ ಆಭರಣವನ್ನ ರೊಚ್ಚಿಗೆಬ್ಸಿ ಕತ್ತನ್ನ ಕೊಯ್ದು ತಿನ್ನೋದನ್ನ ನೋಡ್ಬಿಟ್ಟ. ಅದ್ರ ಜೊತೆಗೆ ಶಿವಪ್ಪನ ವಾಹನ ನಂದಿಯನ್ನು ಕೂಡ ಮನುಷ್ಯ ತಿಂದ. ಇನ್ನು ವಿಷ್ಣು ಅವರು ಸಹಾಯಕ್ಕೆ ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಇರಲೇಬೇಡಿ. ಯಾಕೆ ಅಂದ್ರೆ
ನಾವು ಹಂದಿ ಆಮೆ ಏನು ಬಿಟ್ಟಿಲ್ವಲ್ಲ ಮನುಷ್ಯ ಒಂಥರ ಈ ಮನುಷ್ಯ ಅನ್ನೋದಕ್ಕಿಂತ ರಾಕ್ಷಸ ಅನ್ನೋ ಥರ ಆಗ್ಬಿಟ್ಟಿದ್ದಾನೆ ಅವ್ರು ಬೇರೆ ವರಾಹಾವತಾರ ಕೂರ್ಮಾವತಾರ ಎಲ್ಲ ಮಾಡಿದವರು ಹಾಗಾಗಿ ಮಾಡಿದ ತಪ್ಪುಗಳಿಗೆ ಒಂದು ಪ್ರಾಯಶ್ಚಿತ್ತ ಅಂತ ಬೇಕಲ್ಲ ಹಾಗಾಗಿ ದೇವರು ಅನುಭವಿಸ್ಕೊಳ್ಳಿ ಮಕ್ಕಳ ಅಂತ ಅಲ್ಲೇ ಇರ್ಬೋದು ದೇವರುಗಳು ಅಲರ್ಟ್ ಆಗಿ ಈ ರೋಗ ನಮ್ಮ ದೇಶದ ಒಳಗಡೆ ಬರದ ಹಾಗೆ ತಡಿಬೇಕಲ್ವಾ ದೇವರು ಬಂದು ಕಾಪಾಡ್ತಾನೆ ಅಲ್ಲ ಗುರು ಕಾಪಾಡಿದ್ದಾನೆ ಅಂತ ನಂಬ್ಕೊಂಡಿದ್ದೀವಿ ಹೆಂಗೆ ಅಂತ ಕೇಳ್ತೀಯಾ ಚೀನಾ ನಮಗೆ ಪಕ್ಕದ ಮನೆ ತರ ಆಗಬೇಕು ನಮಗೆ ತಾಕೊಂಡಿರೋ ದೇಶ ಆದ್ರೆ ಚೀನಾದಲ್ಲಿ ಬಂದಿರೋ ಈ ಮಹಾಮಾರಿ ನಮ್ಮ ದೇಶದಲ್ಲಿ ಅಷ್ಟೊಂದು ಹಬ್ಬಿಲ್ಲ ಅದರಲ್ಲಿ ಇಟಲಿ ನೋಡು ಒಂದೇ ದಿವಸದಲ್ಲಿ 300 ವಿಕೆಟ್ ಇರಾನ್ ನೋಡು ಹೋಗ್ತಾವ್ರೆ ಸಾಲ ಸಾಲಾಗಿ ಆದರೂ ನಮ್ಮ ದೇಶ ಪಕ್ಕದಲ್ಲಿದ್ದರೂ ಬಂದಿಲ್ಲ ಅಂದರೆ ಅದನ್ನ ದೇವ್ರ ಕೃಪೆ ದೇವ್ರ ಕೃಪಾದೃಷ್ಟಿ ಅಂತ ಆಸ್ತಿಕ ವೃಂದ ಯಾಕೆ ನಂಬ್ಕೋಬಾರ್ದು ಅಲ್ಲ ಕಷ್ಟ ಬಂದಾಗ ದೇವ್ರಿಗೆ ಬೈತೀವಿ ತಾನೆ ಸುಖ ಬಂದಾಗ ದೇವ್ರನ್ನ ಹೊಗಳ್ಕೊತಾರಪ್ಪ ಅದು ದೇವ್ರು ಮತ್ತೆ ಭಕ್ತರ ನಡುವಿನ ವ್ಯವಹಾರ ಲೇವಡಿ ಮಾಡಬಾರ್ದಲ್ವ ಆದ್ರೆ ದೇಶದಲ್ಲಿರುವಂತ ದೇವಸ್ಥಾನಗಳನ್ನೆಲ್ಲ ಕಿಲಿ ಆಗ್ತಾ ಇದಾರೆ ದೊಡ್ಡ ದೊಡ್ಡ ದೇವಸ್ಥಾನಗಳು ಬರಬೇಡಿ ಇಲ್ಲಿ ದೇವಸ್ಥಾನಕ್ಕೆ ಬರಬೇಡಿ ಇಲ್ಲಿ ಕೊರೋನಾ ವೈರಸ್ ನಿಮ್ಗೆ ಅಂಟ್ಕೊಳ್ಳುತ್ತೆ ಅಂತ ಹೇಳಿ ದೇವಸ್ಥಾನಕ್ಕೆ ಬಂದ್ರೆ ಕರೋನಾ ಹರಡುತ್ತೆ ಅಂತ ಯಾವ ನನ್ನ ಮಗ ಹೇಳ್ದಾಗವರು ಜಾಸ್ತಿ ಜನ ಸೇರುವಲ್ಲಿ ಸೋಂಕು ಹರಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ಬಂದ್ ಮಾಡಿಸಿದಾರ ಅಷ್ಟೇ ಏಡ್ಸ್ ಅನ್ನುವಂತ ವೈರಸ್ ಬಂತು ಏಡ್ಸ್ ಬಂತ ಅದು ನಿಮ್ ಪರ್ಸನಲ್ ಅದನ್ನ ನಾವೇನ್ ಮಾಡಕ್ಕಾಗಲ್ಲ ಕೇವಲ ನೀವು ಬಹುಸಂಖ್ಯಾತರಾಗಲಿಕ್ಕೆ ದೇವರುಗಳು ಬಹುಸಂಖ್ಯಾತರಾಗಲಿಕ್ಕೆ ಧರ್ಮ ಬಹುಸಂಖ್ಯಾತರು ಅಂತ ತೋರಿಸಿಕೊಳ್ಳಲಿಕ್ಕೆ ಎಲ್ಲ ಆಚರಣೆಗಳ ಓ ಇಲ್ಲಿ ಬಹುಸಂಖ್ಯಾತರನ್ನ ಮತ್ತೆ ದೇವರನ್ನ ಲಿಂಕ್ ಮಾಡ್ತಿದ್ರಲ್ಲ ಅದೇ ಯಾಕೆ ನಿಮ್ಮ ಮಾತಲ್ಲಿ ಟಾರ್ಗೆಟ್ ಮಾಡ್ತಾ ಇರೋದು ದೇವರನ್ನು ಅಥವಾ ದೇವರನ್ನ ನಂಬಿರೋ ಬಹುಸಂಖ್ಯಾತರನ್ನು ಅಲ್ಪಸಂಖ್ಯಾತರ ದೇವ್ರ ಬಗ್ಗೆ ಮಾತಾಡಕ್ಕೆ ಧೈರ್ಯ ಇದೆಯಾ ನಿಮ್ಮ ಬಾಯಲ್ಲಿ ಒಂದೆರಡು ಮಾತನ್ನ ಕೇಳಬಹುದಾ ಅವರುಗಳ ದೇವರುಗಳು 33 ಕೋಟಿ ಅಲ್ಲ ಇಲ್ಲ ತುಂಬಾ ಕಮ್ಮಿ ಇದಾವೆ ಹಾಗಾಗಿ ಮಾತಾಡಬಹುದು ನೀವು ಶಾರ್ಕ್ ಅನ್ನುವಂತ ವೈರಸ್ ಎಲ್ಲಿ ಸಾರ್ಸ್ ಸಾರ್ಸ್ ಅನ್ನುವಂತ ರೋಗ ಸಾರ್ಸ್ ಸಾರ್ಸ್ ಅನ್ನುವಂತ ರೋಗ ಸಾರ್ಸ್ ಸಾರ್ಸ್ ಅನ್ನುವಂತ ರೋಗ ಸಾಸ ಟೊಮೆಟೊ ಸಾಸ ಚಿಲ್ಲಿ ಸಾಸ ಇಂತ ಸಂಕಷ್ಟದ ಪರಿಸ್ಥಿತಿ ಬಂದಾಗ ನಮ್ಮ ದೇಶದ ಪೊಲೀಸರು ಅಲರ್ಟ್ ಆಗ್ತಾರೆ ನಮ್ಮ ದೇಶದ ಯೋಧರು ಅಲರ್ಟ್ ಆಗ್ತಾರೆ ನಮ್ಮ ದೇಶದ ವೈದ್ಯರು ಅಲರ್ಟ್ ಆಗ್ತಾರೆ ನಮ್ಮ ದೇಶದ ಸರ್ಕಾರಗಳು ಅಲರ್ಟ್ ಆಗ್ತವೆ ದೇವರುಗಳು ಯಾಕೆ ಅಲರ್ಟ್ ಆಗಲ್ಲ ಇಲ್ಲ ಇಲ್ಲ ಅಣ್ಣ ನೀನು ಹೇಳಿದ್ದು ಈಗ ಏನಾದರೂ ಕಂಟಕ ಬಂದಾಗ ಬರೋದು ಡಾಕ್ಟರ್ಗಳು ಯೋಧರು ಪೊಲೀಸರು ಅಂತ ಹೇಳ್ದಲ್ಲ ಅಣ್ಣ ದೇವ್ರು ಬರಲ್ಲ ಅಂತ ಯಾಕೆ ದೇವರೇ ಅವ್ರ ರೂಪದಲ್ಲಿ ಬಂದಿರಬಾರ್ದು ಅಂತ ಪಾಸಿಟಿವ್ ಆಗಿ ಯೋಚನೆ ಮಾಡೋರು ನಾವು ವೈದ್ಯೋ ನಾರಾಯಣೋ ಹರಿಹಿ ಅಂತ ಡಾಕ್ಟ್ರಲ್ಲಿ ನಾವು ನಾರಾಯಣನನ್ನ ನೋಡೋರು ಅಷ್ಟೇ ಅಲ್ಲ ಪ್ರಿಯಂ ಭಾರತಂ ತತ್ ಸದಾ ರಕ್ಷಣೀಯಂ ಅಂತ ಹಗಲು ರಾತ್ರಿ ನಮ್ಮ ರಕ್ಷಣೆಗೆ ನಿಲ್ಲೋ ಯೋಧರನ್ನ ಪೊಲೀಸರನ್ನ ದೇವರು ಅಂತಲೇ ನೋಡ್ತೀವಿ ಆ ಬುದ್ಧಿ ನಿಮ್ಗೆ ಯಾಕೆ ಬರಲ್ಲ ಅಂತಾನೆ ಗೊತ್ತಾಗಲ್ಲಪ್ಪ ದೇವರೇ ಯಾಕೆ ಅವ್ರ ರೂಪದಲ್ಲಿ ಬಂದಿರಬಾರ್ದು ಅಂತ ದುಡಿತವೇ ನಮ್ಮ ದೇವರು ಅಂದ ಮೇಲೆ ನಾವು ಯಾವ ಮೂಢನಂಬಿಕೆಗೂ ಕಂದಾಚಾರಕ್ಕೂ ಬಲಿಯಾಗಬಾರದು ಮೂಢನಂಬಿಕೆ ಅಪಾಯ ಆದ್ರೆ ನಂಬಿಕೆನ ಲೇವಡಿ ಮಾಡೋದು ವಿಕೃತಿ ಈಗ ಭಕ್ತಿಗೆ ಶಕ್ತಿಗೆ ನೆಮ್ಮದಿಗೆ ಒಂದು ಜಾಗ ಬೇಕು ಅದಕ್ಕೆ ಹಿಂದೂಗಳು ಮಂದಿರ ಅಂತಾರೆ ಮುಸಲ್ಮಾನರು ಮಸೀದಿ ಅಂತಾರೆ ಕ್ರೈಸ್ತರು ಚರ್ಚ್ ಅಂತಾರೆ ಅಷ್ಟೇ ಇಂತ ಸಂಕಷ್ಟದ ಪರಿಸ್ಥಿತಿ ಬಂದಾಗ ನಿಮ್ಮ ದೇವರುಗಳ ಬಂಡವಾಳ ಬಯಲಾಗುತ್ತೆ ನಿಮ್ಮ ಜ್ಯೋತಿಷಿಗಳ ಬಂಡವಾಳ ಬಯಲಾಗುತ್ತೆ ಬಂದ್ರ ಜ್ಯೋತಿಷಿಗಳ ಬುಡಕ್ಕೆ ಬಂದ್ರ ಜ್ಯೋತಿಷಿಗಳು ಏನಾದರೂ ಹೇಳಿದ್ರೆ ಮುಂದೆ ಇಂಥದ ಇದೆಯಪ್ಪ ಅಂತ ಹೇಳಿದ್ರೆ ಬರೇ ಬೊಂಬು ಗುರು ಬರೇ ಸುಳ್ಳು ಹೇಳ್ತಾರೆ ಗುರು ಎದುರಿಸ್ತಾರೆ ಗುರು ಕಾಸು ಮಾಡೋಕ್ಕೆ ಅಂತ ಹೇಳ್ತೀರಿ ಇಂಥದ್ದಾದಮೇಲೆ ಅಯ್ಯೋ ಜ್ಯೋತಿಷಿಗಳು ಏನು ಹೇಳಲೇ ಇಲ್ಲ ಅಂತಲೂ ಹೇಳ್ತೀರಿ ಜ್ಯೋತಿಷಿಗಳು ಮಾತಾಡ್ಬೇಕಾ ಮಾತಾಡಬಾರ್ದ ಅನ್ನೋ ಗೊಂದಲದಲ್ಲಿ ತಳ್ಳಿದ್ದು ನಿಮ್ಮಂಥವ್ರೆ ಕೊರೋನಾ ವೈರಸ್ ಅನ್ನ ತಡಿಲಿಕ್ಕೆ ನೀವೆಲ್ಲರೂ ಶತ ಪ್ರಯತ್ನ ಮಾಡಬೇಕು ನಿಮ್ಮ ಕೈ ಕಾಲುಗಳನ್ನ ಸ್ವಚ್ಛವಾಗಿಟ್ಟುಕೊಳ್ಳಿ ದೇವಸ್ಥಾನಗಳಿಗೆ ಹೋಗುವಾಗಲೂ ಕೈಕಾಲು ತೊಳೆಯುವ ಅಭ್ಯಾಸ ಇದೆ ಈ ಒಂದು ವೈರಸ್ ಭಯಂಕರವಾಗಿರತಕ್ಕಂತ ವೈರಸ್ ಇದೆ ಇದು ಮನುಷ್ಯರು ಮಾಡಿರುವಂತಹ ತಪ್ಪು ಈ ಪ್ರಕೃತಿಯನ್ನ ಪ್ರಕೃತಿಯ ವಿರುದ್ಧ ನಾವೇನು ಹೆಜ್ಜೆ ಇಡ್ತಾ ಇದೀವಿ ಇದರ ತಪ್ಪಿನ ಪರಿಣಾಮವಾಗಿ ಇವತ್ತು ಕೊರೋನಾ ವೈರಸ್ ಬಂದಿದೆ ಅಂತ ನನ್ನ ಭಾವನೆ ಅಂತೂ ನನ್ನ ಪಾಯಿಂಟ್ ಈಗ ಬಂದಿಲ್ಲ ಅವರು ಮನುಷ್ಯ ಮಾಡಿದ ಪಾಪನ ಇವಾಗ ಅನುಭವಿಸಿದಾನಷ್ಟೇ ದೇವರು ಯಾವುದೇ ಕಾಲಕ್ಕೂ ಸ್ಪಂದಿಸಿಲ್ಲ ಸ್ಪಂದಿಸಲಿಕ್ಕೆ ಸಾಧ್ಯನೂ ಇಲ್ಲ ಯಾಕಂದ್ರೆ ದೇವರು ಇಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗುತ್ತೆ ಅನ್ನುವಂಥ ಸಂದೇಶವನ್ನ ಕೊಟ್ಟು ಓ ದೇವರೇ ಅಲ್ವಾ ಅಣ್ಣ ಅದು ನಿಂದ ಒಪಿನಿಯನ್ ಈಗ ದೇವರಿಲ್ಲ ಅನ್ನೋದು ಹೆಂಗಾಗಿದೆ ಅಂದ್ರೆ ನಾನು ನಿಮಗೆ ಮೆದುಳೇ ಇಲ್ಲ ಅಂದಂಗೆ ಯಾಕೆಂದ್ರೆ ಅದು ಕಾಣಿಸ್ತಾ ಇಲ್ವಲ್ಲ
ಎಲ್ಲ ಸರ್ಕಾರದ ಗೈಡ್ಲೈನ್ಸ್ ಏನಿದೆ, ಅಧಿಕಾರಿಗಳ ಗೈಡ್ಲೈನ್ಸ್ ಇದೆ, ಅದನ್ನ ಫಾಲೋ ಮಾಡೋಣ ಅಂತ ಹೇಳಿ ನಾನು ಎರಡು ಮಾತು ಯೋರ ಮಾಡಿದ್ವಿ. ಜಯ ಭೀಮ್, ನಮೋ ಬುದ್ಧಾಯ, ಜಯ ಪ್ರಬುದ್ಧ ಭಾರತ. ಅದೆಲ್ಲ ಬಿಡಿ, ನಿಮ್ಮ ಹೆಸರು ಏನಂದ್ರಿ? ಯಮನಪ್ಪ ಅಂತಲ್ಲ. ಮ್ಯಾಟ್ರ್ ಗೊತ್ತಾ, ನಾವು ಯಮನನ್ನು ಪೂಜೆ ಮಾಡ್ತೀವಿ. ಅದರಲ್ಲೂ ಬ್ರಾಹ್ಮಣರು ಏನು ಮಾಡ್ತಾರೆ, ಊಟ ಕೂತಾಗ ಯಮನಿಗೆ ಮತ್ತು ಚಿತ್ರಗುಪ್ತನಿಗೆ ಅಂತ ಅನ್ನನ ತೆಗೆದಿಡ್ತಾರೆ. ಅದ್ರ ಜೊತೆಗೆ ಯಮ ಯಧರ್ಮ ರಾಜಾಯ ಮೃತ್ಯವೇತಾಂಚಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತ ಕ್ಷಯಾಯ ಚ ಔದುಂಬರಾಯ ದದ್ನಾಯ ನೀಲಾಯ ಪರಮೇಷ್ಠಿನೇ ವ್ರಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮಃ ಅಂತ ಪೂಜೆ ಮಾಡ್ತಾರೆ, ಮಂತ್ರ ಹೇಳ್ತಾರೆ, ಆರಾಧನೆ ಮಾಡ್ತಾರೆ. ಇವಾಗ ನನ್ನಲ್ಲಿ ಕಾಡ್ತಾ ಇರೋ ಪ್ರಶ್ನೆ ಒಂದೇ ಅಣ್ಣ, ನೀವು ಬಹುಸಂಖ್ಯಾತ ಹಿಂದೂಗಳ ದೇವ್ರನ್ನ ಲೇವಡಿ ಮಾಡೋರು, ನಮ್ಮದೇ ದೇವ್ರ ಹೆಸರು ಇಟ್ಕೊಂಡ್ಬಿಟ್ಟಿದ್ದೀರಾ ಯಮನಪ್ಪ ಅಂತ. ಒಂದು ಕೆಲಸ ಮಾಡೋಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದಲ್ಲಿ ಹೆಸರನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಇದೆ. ನಿಮಗೆ ಬೇರೆ ದೇವರಿಲ್ಲ ದೇವರಿಲ್ಲ ಅಂತ ನಮಗೆ ಬೇಜಾರು ಮಾಡೋದ್ರಲ್ಲೇ ಕಾಲ ಕಳೆದ್ಬಿಟ್ರಿ. ಇವಾಗ ನಿಮ್ಮ ಹೆಸರು ನಮ್ಮ ದೇವ್ರ ಹೆಸರು ಆಗಿರೋದ್ರಿಂದ ನೀವು ಯಾಕೆ ಹೆಸರು ಚೇಂಜ್ ಮಾಡ್ಕೋಬಾರ್ದು? ಹಾಗಾಗಿ ಆದಷ್ಟು ಬೇಗ ನೀವೇನಾದರೂ ಹೆಸರನ್ನು ಚೇಂಜ್ ಮಾಡಿದ್ರೆ ನಮಗೊಂದು ಮಾಹಿತಿ ಕೊಡಿ, ಮತ್ತು ನಾಮಕರಣ ಏನಾದರೂ ಮಾಡಿಕೊಡ್ತೀರಿ ಅಂದರೆ ಕರೀರಿ, ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ. ಧನ್ಯವಾದಗಳು ಯಮನಪ್ಪ ಅನ್ನೋರಿಗೆ. ಜೈ ಭೀಮ್, ಜೈ ಶ್ರೀರಾಮ್. ಪಾಲ್ಗೊಂಡಿದ್ರು. ಆರೋಗ್ಯ ನಿರ್ವಹಣೆ ಸಂಸ್ಥೆ ಒಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನು ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ? ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್ ಇಸಿಜಿ, ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪೆಂಡ್ ಸಹ ನೀಡಲಾಗುವುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ 8751565599 9091821465. ಇಷ್ಟೊತ್ತು ನೀವು ನೋಡಿರೋದು ನ್ಯೂಸ್ ವಿತ್ ಕರ್ನಾಟಕ. ಆರೋಗ್ಯ ನಿರ್ವಹಣೆ ಸಂಸ್ಥೆ ಒಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಕಾರಿಯಾಗಿದೆ. ಆರೋಗ್ಯ ನಿರ್ವಹಣೆಯ ಸಂಸ್ಥೆ ಒಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಕಾರಿಯಾಗಿದೆ. ಆರೋಗ್ಯ ನಿರ್ವಹಣೆಯ ಸಂಸ್ಥೆ ಒಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳಲ್ಲಿ ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಯಾಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನು ಮುಂದುವರೆಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ತರಬೇತಿ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರೆ ಹಾಗೂ ಗೌರವದಿಂದ ವರ್ತಿಸುತ್ತಿದ್ದಾರೆ. ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್, ಇಸಿಜಿ, ಮಾನಿಟರಿಂಗ್, ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಮತ್ತು ಸ್ಟೈಫಂಡ್ ಸಹ ನೀಡಲಾಗುವುದು. ಉಚಿತ ತರಬೇತಿಯ ಸಂಪರ್ಕ ಸಂಖ್ಯೆಗಳ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8971582681 ಹಾಗೂ 8197560865. ಅಯ್ಯೋ ಹೆದರ್ಬೇಡಿ. ಅಲ್ಲಣ್ಣ, ಗೊಕ್ಕ ಗೊಕ್ಕ ಅಂತ ಕೇಜ್ರಿವಾಲ್ ಕಾಂಪಿಟೇಷನ್ ಕೊಡೋ ರೇಂಜಿಗೆ ಕೆಮ್ಮಿ ಹೆದರ್ಬೇಡಿ ಅಂತೀರಲ್ಲ, ಅದು ಕರೋನಾ ಬಂದಿರೋ ಟೈಮಲ್ಲಿ.
ಸುಮ್ಮನೆ ಚಿಕ್ಕದಾಗಿ ನಾಟಕ ಮಾಡಿದೆ. ಓ ನಾಟಕದ ಕಂಪನಿಯವರ ನೀವು? ಪ್ರಶ್ನೆ ಏನಪ್ಪ ಅಂದ್ರೆ, ಇಂತಹ ಕೊರೋನಾ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬರ್ತಾ ಇದೆ. ಹ್ಞೂ ಗುರು, ಹಾಳಾದ ರೋಗ. ಅದು ಯಾಕೆ ಬಂತೋ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಇದು ಪ್ರಶ್ನೆ ಇದ್ದಂಗಿಲ್ಲ, ಸ್ಟೇಟ್ಮೆಂಟ್ ಇದ್ದಂಗಿದೆ. ಅದೇನೋ ಪ್ರಶ್ನೆ ಕೇಳಬೇಕು ಅಂದ್ರಲ್ಲ. ನನ್ನ ಪ್ರಶ್ನೆ ಏನಪ್ಪ ಅಂದ್ರೆ, ಹಾ ಅಣ್ಣ ಈಗ ಬಂದ್ರು ಪ್ರಶ್ನೆ ಪತ್ರಿಕೆ ಹಿಡ್ಕೊಂಡು. ಸೊ ಇಷ್ಟು ದಿನ ಬಡ್ಕೋತಿದ್ರಲ್ಲ ನಮ್ಮ ಎಲ್ಲ ಭಕ್ತ ವೃಂದದವರು, ದೇವರು ಇದ್ದಾನೆ ನಮ್ಮನ್ನ ಕಾಪಾಡ್ತಾನೆ, ದೇವರು ಇದ್ದಾನೆ ನಮ್ಮನ್ನ ಕಾಪಾಡ್ತಾನೆ, ದೇವರು ಇದ್ದೇ ಇದ್ದಾನೆ. 36 ಕೋಟಿ ದೇವರುಗಳು ನಮ್ಮನ್ನ ಕಾಪಾಡ್ತಾವೆ ಅಂತೇಳಿ ನಿರಂತರವಾಗಿ ಬೊಬ್ಬೆ ಹೊಡಿತಾ ಇರ್ತೀರಿ. ಈಗ ಕೊರೋನಾ ವೈರಸ್ ಬಂದಿದೆ, ಯಾಕೆ ಬಂತು? 33 ಕೋಟಿ ದೇವರುಗಳು ಕೊರೋನಾ ವೈರಸ್ ಅನ್ನ ನಮ್ಮ ದೇಶದ ಒಳಗಡೆ ಬರದ ಹಾಗೆ ತಡಿಬಹುದಿತ್ತಲ್ಲ. ಓಹೋಹೋಹೋಹೋ, ಕೊರೋನಾದಿಂದ ಇಷ್ಟೊಂದು ಸಾವು ನೋವು ಆಗ್ತಾ ಇದ್ರು ದೇವ್ರು ಯಾಕೆ ಸಹಾಯಕ್ಕೆ ಬರ್ತಿಲ್ಲ ಅನ್ನೋ ಪ್ರಶ್ನೆನಾ? ಹ್ಮ್, ಹೇಳ್ಬಿಡ್ತೀನಿ, ಕೇಳಿಸ್ಕೊಬಿಡು. ಈ ಆದಿ ಪೂಜಿತ ಪ್ರಥಮ ವಂದಿತ ಈ ಗಣಪ ಏನ್ ಮಾಡ್ದ? ಸಹಾಯಕ್ಕೆ ಬರಬೇಕು ಅಂತಾನೆ ಇದ್ದ. ಆದ್ರೆ ಮನುಷ್ಯ ಏನ್ ಮಾಡ್ದ? ಆತನ ವಾಹನ ಎಲಿಯನ್ನ ತಿಂದ. ಬೇಜಾರಾಗಲ್ವಾ? ಇನ್ನು ಗಣಪನ ಅಪ್ಪ ಶಿವಪ್ಪ ಕರೋನಾದಿಂದ ನಮ್ಮನ್ನೆಲ್ಲ ಬಚಾವ್ ಮಾಡಕ್ಕಿಂತ ಬರ್ತಾ ಇದ್ರಂತೆ. ಅವಾಗೇನಾಯ್ತು, ಮನುಷ್ಯ ಅವನ ಆಭರಣವನ್ನ ರೊಚ್ಚಿಗೆಬ್ಸಿ ಕತ್ತನ್ನ ಕೊಯ್ದು ತಿನ್ನೋದನ್ನ ನೋಡ್ಬಿಟ್ಟ. ಅದ್ರ ಜೊತೆಗೆ ಶಿವಪ್ಪನ ವಾಹನ ನಂದಿಯನ್ನು ಕೂಡ ಮನುಷ್ಯ ತಿಂದ. ಇನ್ನು ವಿಷ್ಣು ಅವರು ಸಹಾಯಕ್ಕೆ ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಇರಲೇಬೇಡಿ. ಯಾಕೆ ಅಂದ್ರೆ, ನಾವು ಹಂದಿ ಆಮೆ ಏನು ಬಿಟ್ಟಿಲ್ವಲ್ಲ, ಮನುಷ್ಯ ಒಂಥರ ಈ ಮನುಷ್ಯ ಅನ್ನೋದಕ್ಕಿಂತ ರಾಕ್ಷಸ ಅನ್ನೋ ಥರ ಆಗ್ಬಿಟ್ಟಿದ್ದಾನೆ. ಅವ್ರು ಬೇರೆ ವರಾಹಾವತಾರ ಕೂರ್ಮಾವತಾರ ಎಲ್ಲ ಮಾಡಿದವರು. ಹಾಗಾಗಿ ಮಾಡಿದ ತಪ್ಪುಗಳಿಗೆ ಒಂದು ಪ್ರಾಯಶ್ಚಿತ ಅಂತ ಬೇಕಲ್ಲ, ಹಾಗಾಗಿ ದೇವರು ಅನುಭವಿಸ್ಕೊಳ್ಳಿ ಮಕ್ಕಳ ಅಂತ ಅಲ್ಲೇ ಇರ್ಬೋದು. ದೇವರುಗಳು ಅಲರ್ಟ್ ಆಗಿ ಈ ರೋಗ ನಮ್ಮ ದೇಶದ ಒಳಗಡೆ ಬರದ ಹಾಗೆ ತಡಿಬೇಕಲ್ವಾ? ದೇವ್ರು ಬಂದು ಕಾಪಾಡ್ತಾನೆ ಅಲ್ಲ ಗುರು, ಕಾಪಾಡಿದ್ದಾನೆ ಅಂತ ನಂಬ್ಕೊಂಡಿದೀವಿ. ಹೆಂಗೆ ಅಂತ ಕೇಳ್ತೀಯ? ಚೀನಾ ನಮಗೆ ಪಕ್ಕದ ಮನೆ ತರ ಆಗ್ಬೇಕು, ನಮಗ್ ತಾಕೊಂಡಿರೋ ದೇಶ. ಆದ್ರೆ ಚೀನಾದಲ್ಲಿ ಬಂದಿರೋ ಈ ಮಹಾಮಾರಿ ನಮ್ಮ ದೇಶದಲ್ಲಿ ಅಷ್ಟೊಂದು ಹಬ್ಬಿಲ್ಲ. ಅದ್ರಲ್ಲಿ ಇಟಲಿ ನೋಡು, ಒಂದೇ ದಿವಸದಲ್ಲಿ 300 ವಿಕೆಟು. ಇರಾನ್ ನೋಡು, ಹೋಗ್ತಾವ್ರೆ ಸಾಲ ಸಾಲಾಗಿ. ಆದರೂ ನಮ್ಮ ದೇಶ ಪಕ್ಕದಲ್ಲಿದ್ರೂ ಬಂದಿಲ್ಲ ಅಂದರೆ ಅದನ್ನ ದೇವ್ರ ಕೃಪೆ, ದೇವ್ರ ಕೃಪಾದೃಷ್ಟಿ ಅಂತ ಆಸ್ತಿಕ ವೃಂದ ಯಾಕೆ ನಂಬ್ಕೋಬಾರ್ದು? ಅಲ್ಲ, ಕಷ್ಟ ಬಂದಾಗ ದೇವ್ರಿಗೆ ಬೈತೀವಿ ತಾನೆ, ಸುಖ ಬಂದಾಗ ದೇವ್ರನ್ನ ಹೊಗಳ್ಕೊತಾರಪ್ಪ. ಅದು ದೇವ್ರು ಮತ್ತೆ ಭಕ್ತರ ನಡುವಿನ ವ್ಯವಹಾರ, ಲೇಔಡಿ ಮಾಡಬಾರ್ದಲ್ವ? ಆದ್ರೆ ದೇಶದಲ್ಲಿರುವಂತಹ ದೇವಸ್ಥಾನಗಳನ್ನೆಲ್ಲ ಕಿಲಿ ಆಗ್ತಾ ಇದಾರೆ. ದೊಡ್ಡ ದೊಡ್ಡ ದೇವಸ್ಥಾನಗಳು ಬರಬೇಡಿ, ಇಲ್ಲಿ ದೇವಸ್ಥಾನಕ್ಕೆ ಬರಬೇಡಿ, ಇಲ್ಲಿ ಕೊರೋನಾ ವೈರಸ್ ನಿಮ್ಗೆ ಅಂಟಿಕೊಳ್ಳುತ್ತೆ ಅಂತ ಹೇಳಿ. ದೇವಸ್ಥಾನಕ್ಕೆ ಬಂದ್ರೆ ಕೊರೋನಾ ಹರಡುತ್ತೆ ಅಂತ ಯಾವ ನನ್ನ ಮಗ ಹೇಳ್ದಾಗವರು? ಜಾಸ್ತಿ ಜನ ಸೇರುವಲ್ಲಿ ಸೋಂಕು ಹರಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ಬಂದ್ ಮಾಡಿಸಿದಾರಷ್ಟೆ. ಏಡ್ಸ್ ಅನ್ನುವಂತ ವೈರಸ್ ಬಂತು. ಏಡ್ಸ್ ಬಂತ? ಅದು ನಿಮ್ ಪರ್ಸನಲ್, ಅದ ನಾವೇನ್ ಮಾಡಕ್ಕಾಗಲ್ಲ. ಕೇವಲ ನೀವು ಬಹುಸಂಖ್ಯಾತರಾಗ್ಲಿಕ್ಕೆ ದೇವರುಗಳು, ಬಹುಸಂಖ್ಯಾತರಾಗ್ಲಿಕ್ಕೆ ಧರ್ಮ, ಬಹುಸಂಖ್ಯಾತರು ಅಂತ ತೋರಿಸ್ಕೊಳ್ಲಿಕ್ಕೆ ಎಲ್ಲ ಆಚರಣೆಗಳ? ಓ, ಇಲ್ಲಿ ಬಹುಸಂಖ್ಯಾತರನ್ನ ಮತ್ತೆ ದೇವ್ರನ್ನ ಲಿಂಕ್ ಮಾಡ್ತಿದಿರಲ್ಲ, ಅದೇ ಯಾಕೆ? ನಿಮ್ಮ ಮಾತಲ್ಲಿ ಟಾರ್ಗೆಟ್ ಮಾಡ್ತಾ ಇರೋದು ದೇವ್ರನ್ನು ಅಥವಾ ದೇವ್ರನ್ನ ನಂಬಿರೋ ಬಹುಸಂಖ್ಯಾತರನ್ನು? ಅಲ್ಪಸಂಖ್ಯಾತರ ದೇವ್ರ ಬಗ್ಗೆ ಮಾತಾಡಕ್ಕೆ ಧೈರ್ಯ ಇದೆಯಾ? ನಿಮ್ಮ ಬಾಯಲ್ಲಿ ಒಂದೆರಡು ಮಾತನ್ನ ಕೇಳ್ಬೋದಾ? ಅವ್ರುಗಳ ದೇವ್ರುಗಳು 33 ಕೋಟಿ ಎಲ್ಲ ಇಲ್ಲ, ತುಂಬಾ ಕಮ್ಮಿ ಇದಾವೆ. ಹಾಗಾಗಿ ಮಾತಾಡ್ಬೋದು ನೀವು. ಶಾರ್ಕ್ ಅನ್ನುವಂತ ವೈರತಿಯಲ್ಲಿ ಸಾರ್ಸ್ ಸಾರ್ಸ್ ಅನ್ನುವಂತ ರೋಗ, ಸಾರ್ಸ್ ಸಾರ್ಸ್ ಅನ್ನುವಂತ ರೋಗ, ಸಾರ್ಸ್ ಸಾರ್ಸ್ ಅನ್ನುವಂತ ರೋಗ. ಸಾಸ ಟೊಮೆಟೊ ಸಾಸ ಚಿಲ್ಲಿ ಸಾಸ. ಇಂಥ ಸಂಕಷ್ಟದ ಪರಿಸ್ಥಿತಿ ಬಂದಾಗ ನಮ್ಮ ದೇಶದ ಪೊಲೀಸರು ಅಲರ್ಟ್ ಆಗ್ತಾರೆ, ನಮ್ಮ ದೇಶದ ಯೋಧರು ಅಲರ್ಟ್ ಆಗ್ತಾರೆ, ನಮ್ಮ ದೇಶದ ವೈದ್ಯರು ಅಲರ್ಟ್ ಆಗ್ತಾರೆ, ನಮ್ಮ ದೇಶದ ಸರ್ಕಾರಗಳು ಅಲರ್ಟ್ ಆಗ್ತವೆ. ದೇವರುಗಳು ಯಾಕೆ ಅಲರ್ಟ್ ಆಗಲ್ಲ? ಇಲ್ಲ ಇಲ್ಲ ಅಣ್ಣ, ನೀನ್ ಎಡವಿದ್ದು. ಈಗ ಏನಾದ್ರೂ ಕಂಟಕ ಬಂದಾಗ ಬರೋದು ಡಾಕ್ಟರ್ಗಳು, ಯೋಧರು, ಪೊಲೀಸರು ಅಂತ ಹೇಳ್ದಲ್ಲ ಅಣ್ಣ ದೇವ್ರು ಬರಲ್ಲ ಅಂತ. ಯಾಕೆ ದೇವರೇ ಅವ್ರ ರೂಪದಲ್ಲಿ ಬಂದಿರಬಾರ್ದು ಅಂತ ಪಾಸಿಟಿವ್ ಆಗಿ ಯೋಚನೆ ಮಾಡೋರು ನಾವು. ವೈದ್ಯೋ ನಾರಾಯಣೋ ಹರಿಹಿ ಅಂತ ಡಾಕ್ಟ್ರಲ್ಲಿ ನಾವು ನಾರಾಯಣನನ್ನ ನೋಡೋರು. ಅಷ್ಟೇ ಅಲ್ಲ, ಪ್ರಿಯಂ ಭಾರತಂ ತತ್ ಸದಾ ರಕ್ಷಣೀಯಂ ಅಂತ ಹಗಲು ರಾತ್ರಿ ನಮ್ಮ ರಕ್ಷಣೆಗೆ ನಿಲ್ಲೋ ಯೋಧರನ್ನ ಪೊಲೀಸರನ್ನ ದೇವರು ಅಂತಲೇ ನೋಡ್ತೀವಿ.
ಆ ಬುದ್ಧಿ ನಿಮ್ಗೆ ಯಾಕೆ ಬರಲ್ಲ ಅಂತಾನೆ ಗೊತ್ತಾಗಲ್ಲಪ್ಪ. ದೇವರೇ ಯಾಕೆ ಅವ್ರ ರೂಪದಲ್ಲಿ ಬಂದಿರಬಾರ್ದು ಅಂತ ದುಡಿತವೇ ನಮ್ಮ ದೇವರು ಅಂದ ಮೇಲೆ ನಾವು ಯಾವ ಮೂಢನಂಬಿಕೆಗೂ ಕಂದಾಚಾರಕ್ಕೂ ಬಲಿಯಾಗಬಾರದು. ಮೂಢನಂಬಿಕೆ ಅಪಾಯ, ಆದ್ರೆ ನಂಬಿಕೆನ ಲೇವಡಿ ಮಾಡೋದು ವಿಕೃತಿ. ಈಗ ಭಕ್ತಿಗೆ ಶಕ್ತಿಗೆ ನೆಮ್ಮದಿಗೆ ಒಂದು ಜಾಗ ಬೇಕು. ಅದಕ್ಕೆ ಹಿಂದೂಗಳು ಮಂದಿರ ಅಂತಾರೆ, ಮುಸಲ್ಮಾನರು ಮಸೀದಿ ಅಂತಾರೆ, ಕ್ರೈಸ್ತರು ಚರ್ಚ್ ಅಂತಾರೆ ಅಷ್ಟೇ. ಇಂಥ ಸಂಕಷ್ಟದ ಪರಿಸ್ಥಿತಿ ಬಂದಾಗ ನಿಮ್ಮ ದೇವರುಗಳ ಬಂಡವಾಳ ಬಯಲಾಗುತ್ತೆ, ನಿಮ್ಮ ಜ್ಯೋತಿಷಿಗಳ ಬಂಡವಾಳ ಬಯಲಾಗುತ್ತೆ. ಬಂದ್ರ ಜ್ಯೋತಿಷಿಗಳ ಬುಡಕ್ಕೆ ಬಂದ್ರ ಜ್ಯೋತಿಷಿಗಳು ಏನಾದರೂ ಹೇಳಿದ್ರೆ, ಮುಂದೆ ಇಂಥದ ಇದೆಯಪ್ಪ ಅಂತ ಹೇಳಿದ್ರೆ, ಬರೇ ಬೊಂಬು ಗುರು, ಬರೇ ಸುಳ್ಳು ಹೇಳ್ತಾರೆ ಗುರು, ಎದುರಿಸ್ತಾರೆ ಗುರು, ಕಾಸು ಮಾಡೋಕ್ಕೆ ಅಂತ ಹೇಳ್ತೀರಿ. ಇಂಥದ್ದಾದಮೇಲೆ ಅಯ್ಯೋ ಜ್ಯೋತಿಷಿಗಳು ಏನು ಹೇಳಲೇ ಇಲ್ಲ ಅಂತಲೂ ಹೇಳ್ತೀರಿ. ಜ್ಯೋತಿಷಿಗಳು ಮಾತಾಡ್ಬೇಕಾ ಮಾತಾಡಬಾರ್ದ ಅನ್ನೋ ಗೊಂದಲದಲ್ಲಿ ತಳ್ಳಿದ್ದು ನಿಮ್ಮಂಥವ್ರೇ. ಕೊರೋನಾ ವೈರಸ್ ಅನ್ನ ತಡಿಲಿಕ್ಕೆ ನೀವೆಲ್ಲರೂ ಶತ ಪ್ರಯತ್ನ ಮಾಡಬೇಕು. ನಿಮ್ಮ ಕೈ ಕಾಲುಗಳನ್ನ ಸ್ವಚ್ಛವಾಗಿಟ್ಟುಕೊಳ್ಳಿ. ದೇವಸ್ಥಾನಗಳಿಗೆ ಹೋಗುವಾಗಲೂ ಕೈಕಾಲು ತೊಳೆಯುವ ಅಭ್ಯಾಸ ಇದೆ. ಈ ಒಂದು ವೈರಸ್ ಭಯಂಕರವಾಗಿರತಕ್ಕಂತ ವೈರಸ್ ಇದೆ. ಇದು ಮನುಷ್ಯರು ಮಾಡಿರುವಂತಹ ತಪ್ಪು. ಈ ಪ್ರಕೃತಿಯನ್ನ ಪ್ರಕೃತಿಯ ವಿರುದ್ಧ ನಾವೇನು ಹೆಜ್ಜೆ ಇಡ್ತಾ ಇದೀವಿ, ಇದರ ತಪ್ಪಿನ ಪರಿಣಾಮವಾಗಿ ಇವತ್ತು ಕೊರೋನಾ ವೈರಸ್ ಬಂದಿದೆ ಅಂತ ನನ್ನ ಭಾವನೆ. ಅಂತೂ ನನ್ನ ಪಾಯಿಂಟ್ ಈಗ ಬಂದಿಲ್ಲ ಅವರು, ಮನುಷ್ಯ ಮಾಡಿದ ಪಾಪನ ಇವಾಗ ಅನುಭವಿಸಿದಾನಷ್ಟೇ. ದೇವರು ಯಾವುದೇ ಕಾಲಕ್ಕೂ ಸ್ಪಂದಿಸಿಲ್ಲ, ಸ್ಪಂದಿಸಲಿಕ್ಕೆ ಸಾಧ್ಯನೂ ಇಲ್ಲ. ಯಾಕಂದ್ರೆ ದೇವರು ಇಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗುತ್ತೆ ಅನ್ನುವಂತ ಸಂದೇಶವನ್ನ ಕೊಟ್ಟು. ಓ ದೇವರೇ ಅಲ್ವಾ ಅಣ್ಣ, ಅದು ನಿಂದ ಒಪಿನಿಯನ್. ಈಗ ದೇವರಿಲ್ಲ ಅನ್ನೋದು ಹೆಂಗಾಗಿದೆ ಅಂದ್ರೆ, ನಾನು ನಿಮಗೆ ಮೆದುಳೇ ಇಲ್ಲ ಅನ್ನಂಗೆ, ಯಾಕಂದ್ರೆ ಅದು ಕಾಣಿಸ್ತಾ ಇಲ್ವಲ್ಲ. ಎಲ್ಲ ಸರ್ಕಾರದ ಗೈಡ್ಲೈನ್ಸ್ ಏನಿದೆ, ಅಧಿಕಾರಿಗಳ ಗೈಡ್ಲೈನ್ಸ್ ಇದೆ, ಅದನ್ನ ಫಾಲೋ ಮಾಡೋಣ ಅಂತ ಹೇಳಿ ನನ್ನ ಎರಡು ಮಾತಿಗೆ ಯೋರ ಮಾಡಿದ್ವಿ. ಜಯ ಭೀಮ್, ನಮೋ ಬುದ್ಧ, ಜಯ ಪ್ರಬುದ್ಧ ಭಾರತ. ಅದೆಲ್ಲ ಬಿಡಿ, ನಿಮ್ಮ ಹೆಸರು ಏನಂದ್ರಿ? ಯಮನಪ್ಪ ಅಂತಲ್ಲ. ಮ್ಯಾಟ್ರ್ ಗೊತ್ತಾ, ನಾವು ಯಮನನ್ನು ಪೂಜೆ ಮಾಡ್ತೀವಿ. ಅದರಲ್ಲೂ ಬ್ರಾಹ್ಮಣರು ಏನ್ ಮಾಡ್ತಾರೆ, ಊಟ ಕೂತಾಗ ಯಮನಿಗೆ ಮತ್ತೆ ಚಿತ್ರಗುಪ್ತನಿಗೆ ಅಂತ ಅನ್ನನ ತೆಗೆದಿಡ್ತಾರೆ. ಅದ್ರ ಜೊತೆಗೆ ಯಮ ಯಧರ್ಮ ರಾಜಾಯ ಮೃತ್ಯವೇ ತಾಂಚಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತ ಕ್ಷಯಾಯ ಚ ಔದುಂಬರಾಯ ದದ್ನಾಯ ನೀಲಾಯ ಪರಮೇಷ್ಠಿನೇ ವ್ರಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮಃ ಅಂತ ಪೂಜೆ ಮಾಡ್ತಾರೆ, ಮಂತ್ರ ಹೇಳ್ತಾರೆ, ಆರಾಧನೆ ಮಾಡ್ತಾರೆ. ಇವಾಗ ನನ್ನಲ್ಲಿ ಕಾಡ್ತಾ ಇರೋ ಪ್ರಶ್ನೆ ಒಂದೇ ಅಣ್ಣ, ನೀವು ಬಹುಸಂಖ್ಯಾತ ಹಿಂದೂಗಳ ದೇವ್ರನ್ನ ಲೇವಡಿ ಮಾಡೋರು, ನಮ್ದೇ ದೇವ್ರ ಹೆಸರು ಇಟ್ಕೊಂಡ್ಬಿಟ್ಟಿದ್ದೀರಾ ಯಮನಪ್ಪ ಅಂತ, ಒಂದು ಕೆಲಸ ಮಾಡೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದಲ್ಲಿ ಹೆಸರನ್ನ ಚೇಂಜ್ ಮಾಡ್ಕೊಳಕ್ಕೆ ಒಂದು ಅವಕಾಶ ಇದೆ. ನಿಮಗೆ ಬೇರೆ ದೇವ್ರಿಲ್ಲ ದೇವ್ರಿಲ್ಲ ಅಂತ ನಮಗೆ ಬೇಜಾರು ಮಾಡೋದ್ರಲ್ಲೇ ಕಾಲ ಕಳೆದ್ಬಿಟ್ರಿ. ಇವಾಗ ನಿಮ್ಮ ಹೆಸರು ನಮ್ಮ ದೇವ್ರ ಹೆಸರು ಆಗಿರೋದ್ರಿಂದ ನೀವು ಯಾಕೆ ಹೆಸರು ಚೇಂಜ್ ಮಾಡ್ಕೋಬಾರ್ದು? ಹಾಗಾಗಿ ಆದಷ್ಟು ಬೇಗ ನೀವೇನಾದರೂ ಹೆಸರನ್ನ ಚೇಂಜ್ ಮಾಡಿದ್ರೆ ನಮಗೊಂದು ಮಾಹಿತಿ ಕೊಡಿ. ಮತ್ತೆ ನಾಮಕರಣ ಏನಾದರೂ ಮಾಡ್ಕೊಡ್ತೀರಿ ಅಂದರೆ ಕರೀರಿ, ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ. ಧನ್ಯವಾದಗಳು ಯಮನಪ್ಪ ಅನ್ನೋರಿಗೆ. ಜೈ ಭೀಮ್, ಜೈ ಶ್ರೀರಾಮ್. ಅಯ್ಯೋ ಹೆದರ್ಬೇಡಿ. ಅಲ್ಲಣ್ಣ, ಗ್ವಕ್ಕ ಗ್ವಕ್ಕ ಅಂತ ಕೇಜ್ರಿವಾಲ್ ಕಾಂಪಿಟೇಷನ್ ಕೊಡೋ ರೇಂಜ್ ಕೆಮ್ಮಿ ಹೆದರ್ಬೇಡಿ ಅಂತಿರಲ್ಲ, ಅದು ಕರೋನಾ ಬಂದಿರೋ ಟೈಮಲ್ಲಿ ಸುಮ್ಮನೆ ಚಿಕ್ಕದಾಗಿ ನಾಟಕ ಮಾಡಿದೆ. ಓ, ನಾಟಕದ ಕಂಪ್ನಿಯವರ ನೀವು? ಪ್ರಶ್ನೆ ಏನಪ್ಪ ಅಂದ್ರೆ, ಇಂತಹ ಕೊರೋನಾ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬರ್ತಾ ಇದೆ. ಹೋಗರು ಹಾಳಾದ ರೋಗ, ಅದು ಯಾಕೆ ಬಂತೋ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಇದು ಪ್ರಶ್ನೆ ಇದ್ದಂಗಿಲ್ಲ, ಸ್ಟೇಟ್ಮೆಂಟ್ ಇದ್ದಂಗಿದೆ. ಅದೇನೋ ಪ್ರಶ್ನೆ ಕೇಳಬೇಕು ಅಂದ್ರಲ್ಲ. ನನ್ನ ಪ್ರಶ್ನೆ ಏನಪ್ಪ ಅಂದ್ರೆ, ಹಾ ಅಣ್ಣ ಈಗ ಬಂದು ಪ್ರಶ್ನೆ ಪತ್ರಿಕೆ ಇಡ್ಕೊಂಡು. ಸೊ ಇಷ್ಟು ದಿನ ಬಡ್ಕೋತಿದ್ರಲ್ಲ ನಮ್ಮ ಎಲ್ಲ ಭಕ್ತ ವೃಂದದವರು, ದೇವರು ಇದ್ದಾನೆ ನಮ್ಮನ್ನ ಕಾಪಾಡ್ತಾನೆ, ದೇವರಿದ್ದಾನೆ ನಮ್ಮನ್ನ ಕಾಪಾಡ್ತಾನೆ, ದೇವರು ಇದ್ದೇ ಇದ್ದಾನೆ. 36 ಕೋಟಿ ದೇವರುಗಳು ನಮ್ಮನ್ನ ಕಾಪಾಡ್ತಾವೆ ಅಂತೇಳಿ ನಿರಂತರವಾಗಿ ಬೊಬ್ಬೆ ಹೊಡಿತಾ ಇರ್ತೀರಿ. ಈಗ ಕೊರೋನಾ ವೈರಸ್ ಬಂದಿದೆ, ಯಾಕೆ ಬಂತು? 33 ಕೋಟಿ ದೇವರುಗಳು ಕೊರೋನಾ ವೈರಸ್ ಅನ್ನ ನಮ್ಮ ದೇಶದ ಒಳಗಡೆ ಬರದ ಹಾಗೆ ತಡಿಬಹುದಿತ್ತಲ್ಲ. ಓಹೋಹೋಹೋಹೋ, ಕರೋನಾದಿಂದ ಇಷ್ಟೊಂದು ಸಾವು ನೋವು ಆಗ್ತಾ ಇದ್ರು ದೇವ್ರು ಯಾಕೆ ಸಹಾಯಕ್ಕೆ ಬರ್ತಿಲ್ಲ ಅನ್ನೋ ಪ್ರಶ್ನೆನಾ? ಹ್ಮ್, ಹೇಳ್ಬಿಡ್ತೀನಿ, ಕೇಳಿಸ್ಕೊಬಿಡು.
ಈ ಆದಿ ಪೂಜಿತ ಪ್ರಥಮ ವಂದಿತ ಈ ಗಣಪ ಏನ್ ಮಾಡ್ದ, ಸಹಾಯಕ್ ಬರಬೇಕು ಅಂತಾನೆ ಇದ್ದ. ಆದ್ರೆ ಮನುಷ್ಯ ಏನ್ ಮಾಡ್ದ, ಆತನ ವಾಹನ ಎಲಿಯನ್ನ ತಿಂದ. ಬೇಜಾರಾಗಲ್ವಾ? ಇನ್ನು ಗಣಪನ ಅಪ್ಪ ಶಿವಪ್ಪ ಕರೋನಾದಿಂದ ನಮ್ಮನ್ನೆಲ್ಲ ಬಚಾವ್ ಮಾಡಕ್ಕಂತ ಬರ್ತಾ ಇದ್ರಂತೆ. ಅವಾಗೇನಾಯ್ತು, ಮನುಷ್ಯ ಅವನ ಆಭರಣವನ್ನ ರೊಚ್ಚಿಗೆಬ್ಸಿ ಕತ್ತನ್ನ ಕೊಯ್ದು ತಿನ್ನೋದನ್ನ ನೋಡ್ಬಿಟ್ಟ. ಅದ್ರ ಜೊತೆಗೆ ಶಿವಪ್ಪನ ವಾಹನ ನಂದಿಯನ್ನು ಕೂಡ ಮನುಷ್ಯ ತಿಂದ. ಇನ್ನು ವಿಷ್ಣು ಅವರು ಸಹಾಯಕ್ಕೆ ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಇರಲೇಬೇಡಿ. ಯಾಕೆ ಅಂದರೆ ನಾವು ಹಂದಿ ಆಮೆ ಏನೂ ಬಿಟ್ಟಿಲ್ವಲ್ಲ, ಮನುಷ್ಯ ಒಂಥರ ಈ ಮನುಷ್ಯ ಅನ್ನೋದಕ್ಕಿಂತ ರಾಕ್ಷಸ ಅನ್ನೋ ಥರ ಆಗ್ಬಿಟ್ಟಿದ್ದಾನೆ. ಅವ್ರು ಬೇರೆ ವರಾಹಾವತಾರ ಕೂರ್ಮಾವತಾರ ಎಲ್ಲ ಮಾಡಿದವರು. ಹಾಗಾಗಿ ಮಾಡಿದ ತಪ್ಪುಗಳಿಗೆ ಒಂದು ಪ್ರಾಯಶ್ಚಿತ ಅಂತ ಬೇಕಲ್ಲ, ಹಾಗಾಗಿ ದೇವರು ಅನುಭವಿಸ್ಕೊಳ್ಳಿ ಮಕ್ಕಳ ಅಂತ ಅಲ್ಲೇ ಇರ್ಬೋದು. ದೇವರುಗಳು ಅಲರ್ಟ್ ಆಗಿ ಈ ರೋಗ ನಮ್ಮ ದೇಶದ ಒಳಗಡೆ ಬರದ ಹಾಗೆ ತಡಿಬೇಕಲ್ವಾ? ದೇವರು ಬಂದು ಕಾಪಾಡ್ತಾನೆ ಅಲ್ಲ ಗುರು, ಕಾಪಾಡಿದ್ದಾನೆ ಅಂತ ನಂಬ್ಕೊಂಡಿದೀವಿ. ಹೆಂಗೆ ಅಂತ ಕೇಳ್ತೀಯ? ಚೀನಾ ನಮಗೆ ಪಕ್ಕದ ಮನೆ ತರ ಆಗ್ಬೇಕು, ನಮಗ್ ತಾಕೊಂಡಿರೋ ದೇಶ. ಆದ್ರೆ ಚೀನಾದಲ್ಲಿ ಬಂದಿರೋ ಈ ಮಹಾಮಾರಿ ನಮ್ಮ ದೇಶದಲ್ಲಿ ಅಷ್ಟೊಂದು ಹಬ್ಬಿಲ್ಲ. ಅದ್ರಲ್ಲಿ ಇಟಲಿ ನೋಡು, ಒಂದೇ ದಿವಸದಲ್ಲಿ 300 ವಿಕೆಟ್. ಇರಾನ್ ನೋಡು, ಹೋಗ್ತಾವ್ರೆ ಸಾಲ ಸಾಲಾಗಿ. ಆದರೂ ನಮ್ಮ ದೇಶ ಪಕ್ಕದಲ್ಲಿದ್ರು ಬಂದಿಲ್ಲ ಅಂದ್ರೆ ಅದನ್ನ ದೇವ್ರ ಕೃಪೆ, ದೇವ್ರ ಕೃಪಾದೃಷ್ಟಿ ಅಂತ ಆಸ್ತಿಕ ವೃಂದ ಯಾಕೆ ನಂಬ್ಕೋಬಾರ್ದು? ಅಲ್ಲ, ಕಷ್ಟ ಬಂದಾಗ ದೇವ್ರಿಗೆ ಬೈತೀವಿ ತಾನೆ, ಸುಖ ಬಂದಾಗ ದೇವ್ರನ್ನ ಹೊಗಳ್ಕೊತಾರಪ್ಪ. ಅದು ದೇವ್ರ ಮತ್ತೆ ಭಕ್ತರ ನಡುವಿನ ವ್ಯವಹಾರ, ಲೇಔಡಿ ಮಾಡಬಾರ್ದಲ್ವಾ? ಆದ್ರೆ ದೇಶದಲ್ಲಿರುವಂತ ದೇವಸ್ಥಾನಗಳನ್ನೆಲ್ಲ ಕೀಲಿ ಆಗ್ತಾ ಇದಾರೆ. ದೊಡ್ಡ ದೊಡ್ಡ ದೇವಸ್ಥಾನಗಳು ಬರಬೇಡಿ, ಇಲ್ಲಿ ದೇವಸ್ಥಾನಕ್ಕೆ ಬರಬೇಡಿ, ಇಲ್ಲಿ ಕೊರೋನಾ ವೈರಸ್ ನಿಮ್ಗೆ ಅಂಟಿಕೊಳ್ಳುತ್ತೆ ಅಂತ ಹೇಳಿ. ದೇವಸ್ಥಾನಕ್ಕೆ ಬಂದ್ರೆ ಕರೋನಾ ಹರಡುತ್ತೆ ಅಂತ ಯಾವ ನನ್ನ ಮಗ ಹೇಳ್ದಾಗವರು? ಜಾಸ್ತಿ ಜನ ಸೇರುವಲ್ಲಿ ಸೋಂಕು ಹರಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ಬಂದ್ ಮಾಡಿಸಿದಾರಷ್ಟೇ. ಏಡ್ಸ್ ಅನ್ನುವಂತ ವೈರಸ್ ಬಂತು. ಏಡ್ಸ್ ಬಂತ, ಅದು ನಿಮ್ ಪರ್ಸನಲ್, ಅದ ನಾವೇನ್ ಮಾಡಕ್ಕಾಗಲ್ಲ. ಕೇವಲ ನೀವು ಬಹುಸಂಖ್ಯಾತರಾಗ್ಲಿಕ್ಕೆ ದೇವರುಗಳು, ಬಹುಸಂಖ್ಯಾತರಾಗ್ಲಿಕ್ಕೆ ಧರ್ಮ, ಬಹುಸಂಖ್ಯಾತರು ಅಂತ ತೋರಿಸ್ಕೊಳ್ಲಿಕ್ಕೆ ಎಲ್ಲ ಆಚರಣೆಗಳ. ಓ, ಇಲ್ಲಿ ಬಹುಸಂಖ್ಯಾತರನ್ನ ಮತ್ತೆ ದೇವ್ರನ್ನ ಲಿಂಕ್ ಮಾಡ್ತಿದಿರಲ್ಲ, ಅದೇ ಯಾಕೆ? ನಿಮ್ಮ ಮಾತಲ್ಲಿ ಟಾರ್ಗೆಟ್ ಮಾಡ್ತಾ ಇರೋದು ದೇವ್ರನ್ನು ಅಥವಾ ದೇವ್ರನ್ನ ನಂಬಿರೋ ಬಹುಸಂಖ್ಯಾತರನ್ನು? ಅಲ್ಪಸಂಖ್ಯಾತರ ದೇವ್ರ ಬಗ್ಗೆ ಮಾತಾಡಕ್ಕೆ ಧೈರ್ಯ ಇದೆಯಾ? ನಿಮ್ಮ ಬಾಯಲ್ಲಿ ಒಂದೆರಡು ಮಾತನ್ನ ಕೇಳ್ಬೋದಾ? ಅವ್ರುಗಳ ದೇವ್ರುಗಳು 33 ಕೋಟಿ ಎಲ್ಲ ಇಲ್ಲ, ತುಂಬಾ ಕಮ್ಮಿ ಇದಾವೆ. ಹಾಗಾಗಿ ಮಾತಾಡ್ಬೋದು ನೀವು. ಶಾರ್ಕ್ ಅನ್ನುವಂತ ವೈರಸ್ ಎಲ್ಲಿ, ಸಾರ್ಸ್ ಸಾರ್ಸ್ ಅನ್ನುವಂತ ರೋಗ, ಸಾರ್ಸ್ ಸಾರ್ಸ್ ಅನ್ನುವಂತ ರೋಗ, ಸಾರ್ಸ್ ಸಾರ್ಸ್ ಅನ್ನುವಂತ ರೋಗ, ಸಾಸ ಟೊಮೆಟೊ ಸಾಸ ಚಿಲ್ಲಿ ಸಾಸ. ಇಂಥ ಸಂಕಷ್ಟದ ಪರಿಸ್ಥಿತಿ ಬಂದಾಗ ನಮ್ಮ ದೇಶದ ಪೊಲೀಸರು ಅಲರ್ಟ್ ಆಗ್ತಾರೆ, ನಮ್ಮ ದೇಶದ ಯೋಧರು ಅಲರ್ಟ್ ಆಗ್ತಾರೆ, ನಮ್ಮ ದೇಶದ ವೈದ್ಯರು ಅಲರ್ಟ್ ಆಗ್ತಾರೆ, ನಮ್ಮ ದೇಶದ ಸರ್ಕಾರಗಳು ಅಲರ್ಟ್ ಆಗ್ತವೆ, ದೇವರುಗಳು ಯಾಕೆ ಅಲರ್ಟ್ ಆಗಲ್ಲ? ಇಲ್ಲೇ ಇಲ್ಲೇ ಅಣ್ಣ ನೀನು ಎಡವಿದ್ದು. ಈಗ ಏನಾದರೂ ಕಂಟಕ ಬಂದಾಗ ಬರೋದು ಡಾಕ್ಟ್ರುಗಳು, ಯೋಧರು, ಪೊಲೀಸರು ಅಂತ ಹೇಳ್ದಲ್ಲ ಅಣ್ಣ ದೇವ್ರು ಬರಲ್ಲ ಅಂತ. ಯಾಕೆ ದೇವರೇ ಅವ್ರ ರೂಪದಲ್ಲಿ ಬಂದಿರಬಾರ್ದು ಅಂತ ಪಾಸಿಟಿವ್ ಆಗಿ ಯೋಚನೆ ಮಾಡೋರು ನಾವು. ವೈದ್ಯೋ ನಾರಾಯಣೋ ಹರಿಹಿ ಅಂತ ಡಾಕ್ಟ್ರಲ್ಲಿ ನಾವು ನಾರಾಯಣನನ್ನ ನೋಡೋರು. ಅಷ್ಟೇ ಅಲ್ಲ, ಪ್ರಿಯಂ ಭಾರತಂ ತತ್ ಸದಾ ರಕ್ಷಣೀಯಂ ಅಂತ ಹಗಲು ರಾತ್ರಿ ನಮ್ಮ ರಕ್ಷಣೆಗೆ ನಿಲ್ಲೋ ಯೋಧರನ್ನ ಪೊಲೀಸರನ್ನ ದೇವರು ಅಂತಲೇ ನೋಡ್ತೀವಿ. ಆ ಬುದ್ಧಿ ನಿಮ್ಗೆ ಯಾಕೆ ಬರಲ್ಲ ಅಂತಾನೆ ಗೊತ್ತಾಗಲ್ಲಪ್ಪ, ದೇವರೇ ಯಾಕೆ ಅವ್ರ ರೂಪದಲ್ಲಿ ಬಂದಿರಬಾರ್ದು ಅಂತ. ದುಡಿತವೆ ನಮ್ಮ ದೇವರು ಅಂದ ಮೇಲೆ ನಾವು ಯಾವ ಮೂಢನಂಬಿಕೆಗೂ ಕಂದಾಚಾರಕ್ಕೂ ಬಲಿಯಾಗಬಾರದು. ಮೂಢನಂಬಿಕೆ ಅಪಾಯನೇ, ಆದ್ರೆ ನಂಬಿಕೆನ ಲೇಔಡಿ ಮಾಡೋದು ವಿಕೃತಿ. ಈಗ ಭಕ್ತಿಗೆ, ಶಕ್ತಿಗೆ, ನೆಮ್ಮದಿಗೆ ಒಂದು ಜಾಗ ಬೇಕು. ಅದಕ್ಕೆ ಹಿಂದೂಗಳು ಮಂದಿರ ಅಂತಾರೆ, ಮುಸಲ್ಮಾನರು ಮಸೀದಿ ಅಂತಾರೆ, ಕ್ರೈಸ್ತರು ಚರ್ಚ್ ಅಂತಾರೆ ಅಷ್ಟೇ. ಇಂಥ ಸಂಕಷ್ಟದ ಪರಿಸ್ಥಿತಿ ಬಂದಾಗ ನಿಮ್ಮ ದೇವರುಗಳ ಬಂಡವಾಳ ಬಯಲಾಗತ್ತೆ, ನಿಮ್ಮ ಜ್ಯೋತಿಷಿಗಳ ಬಂಡವಾಳ ಬಯಲಾಗತ್ತೆ. ಬಂದ್ರ ಜ್ಯೋತಿಷಿಗಳ ಬುಡಕ್ಕೆ ಬಂದ್ರ, ಜ್ಯೋತಿಷಿಗಳು ಏನಾದರೂ ಹೇಳಿದ್ರೆ, ಮುಂದೆ ಇಂಥದ ಇದೆಯಪ್ಪ ಅಂತ ಹೇಳಿದ್ರೆ, ಬರೇ ಬೊಂಬು ಗುರು, ಬರೇ ಸುಳ್ಳು ಹೇಳ್ತಾರ ಗುರು, ಎದುರಿಸ್ತಾರ ಗುರು, ಕಾಸು ಮಾಡೋಕ್ಕೆ ಅಂತ ಹೇಳ್ತೀರಿ. ಇಂಥದ್ದಾದ್ಮೇಲೆ ಅಯ್ಯೋ ಜ್ಯೋತಿಷಿಗಳು ಏನು ಹೇಳಲೇ ಇಲ್ಲ ಅಂತಲೂ ಹೇಳ್ತೀರಿ. ಜ್ಯೋತಿಷಿಗಳು ಮಾತಾಡ್ಬೇಕಾ ಮಾತಾಡಬಾರ್ದ ಅನ್ನೋ ಗೊಂದಲದಲ್ಲಿ ತಳ್ಳಿದ್ದು ನಿಮ್ಮಂಥವ್ರೇ. ಕೊರೋನಾ ವೈರಸ್ ಅನ್ನ ತಡಿಲಿಕ್ಕೆ ನೀವೆಲ್ಲರೂ ಶತ ಪ್ರಯತ್ನ ಮಾಡಬೇಕು. ನಿಮ್ಮ ಕೈ ಕಾಲುಗಳನ್ನ ಸ್ವಚ್ಛವಾಗಿಟ್ಟುಕೊಳ್ಳಿ. ದೇವಸ್ಥಾನಗಳಿಗೆ ಹೋಗುವಾಗಲೂ ಕೈ ಕಾಲು ತೊಳೆಯುವ ಅಭ್ಯಾಸ ಇದೆ.
ಈ ಒಂದು ವೈರಸ್ ಭಯಂಕರವಾಗಿರತಕ್ಕಂತ ವೈರಸ್ ಇದೆ. ಇದು ಮನುಷ್ಯರು ಮಾಡಿರುವಂತಹ ತಪ್ಪು. ಈ ಪ್ರಕೃತಿಯನ್ನ ಪ್ರಕೃತಿಯ ವಿರುದ್ಧ ನಾವೇನು ಹೆಜ್ಜೆ ಇಡ್ತಾ ಇದೀವಿ. ಇದರ ತಪ್ಪಿನ ಪರಿಣಾಮವಾಗಿ ಇವತ್ತು ಕೊರೋನಾ ವೈರಸ್ ಬಂದಿದೆ ಅಂತ ನನ್ನ ಭಾವನೆ. ಅಂತೂ ನನ್ನ ಪಾಯಿಂಟ್ ಈಗ ಬಂದೆಲ್ಲ ಅವರು ಮನುಷ್ಯ ಮಾಡಿದ ಪಾಪನ ಇವಾಗ ಅನುಭವಿಸಿದಾನಷ್ಟೇ. ದೇವರು ಯಾವುದೇ ಕಾಲಕ್ಕೂ ಸ್ಪಂದಿಸಿಲ್ಲ, ಸ್ಪಂದಿಸಲಿಕ್ಕೆ ಸಾಧ್ಯನೂ ಇಲ್ಲ. ಯಾಕಂದ್ರೆ ದೇವರು ಇಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗುತ್ತೆ ಅನ್ನುವಂಥ ಸಂದೇಶವನ್ನ ಕೊಟ್ಟು. ಓ ದೇವರೇ ಅಲ್ವಾ ಅಣ್ಣ, ಅದು ನಿಂದ ಒಪಿನಿಯನ್. ಈಗ ದೇವರಿಲ್ಲ ಅನ್ನೋದು ಹೆಂಗಾಗಿದೆ ಅಂದ್ರೆ, ನಾನು ನಿಮಗೆ ಮೆದುಳೆ ಇಲ್ಲ ಅಂದಂಗೆ. ಯಾಕಂದ್ರೆ ಅದು ಕಾಣಿಸ್ತಾ ಇಲ್ವಲ್ಲ. ಎಲ್ಲ ಸರ್ಕಾರದ ಗೈಡ್ಲೈನ್ಸ್ ಏನಿದೆ, ಅಧಿಕಾರಿಗಳ ಗೈಡ್ಲೈನ್ಸ್ ಇದೆ, ಅದನ್ನ ಫಾಲೋ ಮಾಡೋಣ ಅಂತ ಹೇಳಿ ನಾನು ಎರಡು ಮಾತು ಯೋರ ಮಾಡಿದ್ವಿ. ಜಯ ಭೀಮ್, ನಮೋ ಬುದ್ಧಾಯ, ಜಯ ಪ್ರಬುದ್ಧ ಭಾರತ. ಅದೆಲ್ಲ ಬಿಡಿ, ನಿಮ್ಮ ಹೆಸರು ಏನಂದ್ರಿ? ಯಮನಪ್ಪ ಅಂತಲ್ಲ. ಮ್ಯಾಟ್ರ್ ಗೊತ್ತಾ, ನಾವು ಯಮನನ್ನು ಪೂಜೆ ಮಾಡ್ತೀವಿ. ಅದರಲ್ಲೂ ಬ್ರಾಹ್ಮಣರು ಏನ್ ಮಾಡ್ತಾರೆ, ಊಟ ಕೂತಾಗ ಯಮನಿಗೆ ಮತ್ತೆ ಚಿತ್ರಗುಪ್ತನಿಗೆ ಅಂತ ಅನ್ನನ ತೆಗೆದಿಡ್ತಾರೆ. ಅದ್ರ ಜೊತೆಗೆ ಯಮ ಯಧರ್ಮ ರಾಜಾಯ ಮೃತ್ಯವೇತಾಂಚಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತ ಕ್ಷಯಾಯ ಚ ಔದುಂಬರಾಯ ದದ್ನಾಯ ನೀಲಾಯ ಪರಮೇಷ್ಠಿನೆ ವ್ರಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮಃ ಅಂತ ಪೂಜೆ ಮಾಡ್ತಾರೆ, ಮಂತ್ರ ಹೇಳ್ತಾರೆ, ಆರಾಧನೆ ಮಾಡ್ತಾರೆ. ಇವಾಗ ನನ್ನಲ್ಲಿ ಕಾಡ್ತಾ ಇರೋ ಪ್ರಶ್ನೆ ಒಂದೇ ಅಣ್ಣ, ನೀವು ಬಹುಸಂಖ್ಯಾತ ಹಿಂದೂಗಳ ದೇವ್ರನ್ನ ಲೇವಡಿ ಮಾಡೋರು, ನಮ್ಮದೇ ದೇವ್ರ ಹೆಸರು ಇಟ್ಕೊಂಡ್ಬಿಟ್ಟಿದ್ದೀರಾ ಯಮನಪ್ಪ ಅಂತ. ಒಂದು ಕೆಲಸ ಮಾಡೋಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದಲ್ಲಿ ಹೆಸರನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಇದೆ. ನಿಮಗೆ ಬೇರೆ ದೇವರಿಲ್ಲ ದೇವರಿಲ್ಲ ಅಂತ ನಮಗೆ ಬೇಜಾರು ಮಾಡೋದ್ರಲ್ಲೇ ಕಾಲ ಕಳೆದ್ಬಿಟ್ರಿ. ಇವಾಗ ನಿಮ್ಮ ಹೆಸರು ನಮ್ಮ ದೇವ್ರ ಹೆಸರು ಆಗಿರೋದ್ರಿಂದ ನೀವು ಯಾಕೆ ಹೆಸರು ಚೇಂಜ್ ಮಾಡ್ಕೋಬಾರ್ದು? ಹಾಗಾಗಿ ಆದಷ್ಟು ಬೇಗ ನೀವೇನಾದರೂ ಹೆಸರನ್ನು ಚೇಂಜ್ ಮಾಡಿದ್ರೆ ನಮಗೊಂದು ಮಾಹಿತಿ ಕೊಡಿ. ಮತ್ತು ನಾಮಕರಣ ಏನಾದರೂ ಮಾಡಿಕೊಡ್ತೀರಿ ಅಂದರೆ ಕರೀರಿ, ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ. ಧನ್ಯವಾದಗಳು ಯಮನಪ್ಪ ಅನ್ನೋರಿಗೆ. ಜೈ ಭೀಮ್, ಜೈ ಶ್ರೀರಾಮ್. ಅಯ್ಯೋ ಹೆದರ್ಬೇಡಿ. ಅಲ್ಲಣ್ಣ, ಗೊಕ್ಕ ಗೊಕ್ಕ ಅಂತ ಕೇಜ್ರಿವಾಲ್ ಕಾಂಪಿಟೇಷನ್ ಕೂಡ ರೇಂಜ್ ಕೆಮ್ಮಿ ಹೆದರ್ಬೇಡಿ ಅಂತೀರಲ್ಲ, ಅದು ಕರೋನಾ ಬಂದಿರೋ ಟೈಮಲ್ಲಿ ಸುಮ್ಮನೆ ಚಿಕ್ಕದಾಗಿ ನಾಟಕ ಮಾಡಿದೆ. ಓ, ನಾಟಕದ ಕಂಪ್ನಿಯವರ ನೀವು? ಪ್ರಶ್ನೆ ಏನಪ್ಪ ಅಂದ್ರೆ, ಇಂತಹ ಕೊರೋನಾ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬರ್ತಾ ಇದೆ. ಹೋಗರು ಹಾಳಾದ ರೋಗ, ಅದು ಯಾಕೆ ಬಂತೋ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಇದು ಪ್ರಶ್ನೆ ಇದ್ದಂಗಿಲ್ಲ, ಸ್ಟೇಟ್ಮೆಂಟ್ ಇದ್ದಂಗಿದೆ. ಅದೇನೋ ಪ್ರಶ್ನೆ ಕೇಳಬೇಕು ಅಂದ್ರಲ್ಲ. ನನ್ನ ಪ್ರಶ್ನೆ ಏನಪ್ಪ ಅಂದ್ರೆ, ಅಣ್ಣ ಈಗ ಬಂದು ಪ್ರಶ್ನೆ ಪತ್ರಿಕೆ ಹಿಡ್ಕೊಂಡು. ಸೊ ಇಷ್ಟು ದಿನ ಬಡ್ಕೋತಿದ್ರಲ್ಲ ನಮ್ಮ ಎಲ್ಲ ಭಕ್ತ ವೃಂದದವರು, ದೇವರು ಇದ್ದಾನೆ ನಮ್ಮನ್ನ ಕಾಪಾಡ್ತಾನೆ, ದೇವರು ಇದ್ದಾನೆ ನಮ್ಮನ್ನ ಕಾಪಾಡ್ತಾನೆ, ದೇವರು ಇದ್ದೇ ಇದ್ದಾನೆ. 36 ಕೋಟಿ ದೇವರುಗಳು ನಮ್ಮನ್ನ ಕಾಪಾಡ್ತಾವೆ ಅಂತೇಳಿ ನಿರಂತರವಾಗಿ ಬೊಬ್ಬೆ ಹೊಡಿತಾ ಇರ್ತೀರಿ. ಈಗ ಕೊರೋನಾ ವೈರಸ್ ಬಂದಿದೆ, ಯಾಕೆ ಬಂತು? 33 ಕೋಟಿ ದೇವರುಗಳು ಕೊರೋನಾ ವೈರಸ್ ಅನ್ನ ನಮ್ಮ ದೇಶದ ಒಳಗಡೆ ಬರದ ಹಾಗೆ ತಡಿಬಹುದಿತ್ತಲ್ಲ. ಓಹೋ, ಕರೋನಾದಿಂದ ಇಷ್ಟೊಂದು ಸಾವು ನೋವು ಆಗ್ತಾ ಇದ್ರು ದೇವ್ರು ಯಾಕೆ ಸಹಾಯಕ್ಕೆ ಬರ್ತಿಲ್ಲ ಅನ್ನೋ ಪ್ರಶ್ನೆನ. ಹೇಳ್ಬಿಡ್ತೀನಿ, ಕೇಳಿಸ್ಕೋಬಿಡು. ಈ ಆದಿ ಪೂಜಿತ ಪ್ರಥಮ ವಂದಿತ ಈ ಗಣಪ ಏನ್ ಮಾಡ್ದ, ಸಹಾಯಕ್ ಬರಬೇಕು ಅಂತಾನೆ ಇದ್ದ. ಆದ್ರೆ ಮನುಷ್ಯ ಏನ್ ಮಾಡ್ದ, ಆತನ ವಾಹನ ಎಲಿಯನ್ನ ತಿಂದ. ಬೇಜಾರಾಗಲ್ವಾ? ಇನ್ನು ಗಣಪನ ಅಪ್ಪ ಶಿವಪ್ಪ ಕರೋನಾದಿಂದ ನಮ್ಮನ್ನೆಲ್ಲ ಬಚಾವ್ ಮಾಡಕ್ಕಿಂತ ಬರ್ತಾ ಇದ್ರಂತೆ. ಅವಾಗೇನಾಯ್ತು, ಮನುಷ್ಯ ಅವನ ಆಭರಣವನ್ನ ರೊಚ್ಚಿಗೆಬ್ಸಿ ಕತ್ತನ್ನ ಕೊಯ್ದು ತಿನ್ನೋದನ್ನ ನೋಡ್ಬಿಟ್ಟ. ಅದ್ರ ಜೊತೆಗೆ ಶಿವಪ್ಪನ ವಾಹನ ನಂದಿಯನ್ನು ಕೂಡ ಮನುಷ್ಯ ತಿಂದ. ಇನ್ನು ವಿಷ್ಣು ಅವರು ಸಹಾಯಕ್ಕೆ ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಇರಲೇಬೇಡಿ. ಯಾಕೆ ಅಂದರೆ ನಾವು ಹಂದಿ ಆಮೆ ಏನು ಬಿಟ್ಟಿಲ್ವಲ್ಲ, ಮನುಷ್ಯ ಒಂಥರ ಈ ಮನುಷ್ಯ ಅನ್ನೋದಕ್ಕಿಂತ ರಾಕ್ಷಸ ಅನ್ನೋ ಥರ ಆಗ್ಬಿಟ್ಟಿದ್ದಾನೆ. ಅವ್ರು ಬೇರೆ ವರಾಹಾವತಾರ ಕೂರ್ಮಾವತಾರ ಎಲ್ಲ ಮಾಡಿದವರು. ಹಾಗಾಗಿ ಮಾಡಿದ ತಪ್ಪುಗಳಿಗೆ ಒಂದು ಪ್ರಾಯಶ್ಚಿತ್ತ ಅಂತ ಬೇಕಲ್ಲ, ಹಾಗಾಗಿ ದೇವರು ಅನುಭವಿಸ್ಕೊಳ್ಳಿ ಮಕ್ಕಳ ಅಂತ ಅಲ್ಲೇ ಇರ್ಬೋದು. ದೇವರುಗಳು ಅಲರ್ಟ್ ಆಗಿ ಈ ರೋಗ ನಮ್ಮ ದೇಶದ ಒಳಗಡೆ ಬರದ ಹಾಗೆ
ತಡಿಬೇಕಲ್ವಾ? ದೇವ್ರು ಬಂದು ಕಾಪಾಡ್ತಾನೆ ಅಲ್ಲ ಗುರು, ಕಾಪಾಡಿದಾನೆ ಅಂತ ನಂಬ್ಕೊಂಡಿದೀವಿ. ಹೆಂಗೆ ಅಂತ ಕೇಳ್ತೀಯ? ಚೀನಾ ನಮಗೆ ಪಕ್ಕದ ಮನೆ ತರ ಆಗ್ಬೇಕು, ನಮಗೆ ತಾಕೊಂಡಿರೋ ದೇಶ. ಆದ್ರೆ ಚೀನಾದಲ್ಲಿ ಬಂದಿರೋ ಈ ಮಹಾಮಾರಿ ನಮ್ಮ ದೇಶದಲ್ಲಿ ಅಷ್ಟೊಂದು ಹಬ್ಬಿಲ್ಲ. ಅದರಲ್ಲಿ ಇಟಲಿ ನೋಡು, ಒಂದೇ ದಿವಸದಲ್ಲಿ 300 ವಿಕೆಟ್. ಇರಾನ್ ನೋಡು, ಹೋಗ್ತಾವ್ರೆ ಸಾಲ ಸಾಲಾಗಿ. ಆದರೂ ನಮ್ಮ ದೇಶ ಪಕ್ಕದಲ್ಲಿದ್ರು ಬಂದಿಲ್ಲ ಅಂದರೆ ಅದನ್ನ ದೇವ್ರ ಕೃಪೆ, ದೇವ್ರ ಕೃಪಾದೃಷ್ಟಿ ಅಂತ ಆಸ್ತಿಕ ವೃಂದ ಯಾಕೆ ನಂಬ್ಕೋಬಾರ್ದು? ಅಲ್ಲ, ಕಷ್ಟ ಬಂದಾಗ ದೇವ್ರಿಗೆ ಬೈತೀವಿ ತಾನೆ, ಸುಖ ಬಂದಾಗ ದೇವ್ರನ್ನ ಹೊಗಳ್ಕೊತಾರಪ್ಪ. ಅದು ದೇವ್ರು ಮತ್ತೆ ಭಕ್ತರ ನಡುವಿನ ವ್ಯವಹಾರ, ಲೇಔಡಿ ಮಾಡಬಾರ್ದಲ್ವ? ಆದ್ರೆ ದೇಶದಲ್ಲಿ ಇರುವಂತ ದೇವಸ್ಥಾನಗಳನ್ನೆಲ್ಲ ಕೀಲಿ ಆಗ್ತಾ ಇದಾರೆ. ದೊಡ್ಡ ದೊಡ್ಡ ದೇವಸ್ಥಾನಗಳು ಬರಬೇಡಿ, ಇಲ್ಲಿ ದೇವಸ್ಥಾನಕ್ಕೆ ಬರಬೇಡಿ, ಇಲ್ಲಿ ಕೊರೋನಾ ವೈರಸ್ ನಿಮ್ಗೆ ಅಂಟ್ಕೊಳ್ಳುತ್ತೆ ಅಂತ ಹೇಳಿ. ದೇವಸ್ಥಾನಕ್ಕೆ ಬಂದ್ರೆ ಕರೋನಾ ಹರಡುತ್ತೆ ಅಂತ ಯಾವ ನನ್ನ ಮಗ ಹೇಳ್ದಾಗವರು? ಜಾಸ್ತಿ ಜನ ಸೇರುವಲ್ಲಿ ಸೋಂಕು ಹರಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ಬಂದ್ ಮಾಡಿಸಿದಾರೆ ಅಷ್ಟೆ. ಏಡ್ಸ್ ಅನ್ನುವಂತ ವೈರಸ್ ಬಂತು. ಏಡ್ಸ್ ಬಂತ, ಅದು ನಿಮ್ ಪರ್ಸನಲ್, ಅದನ್ನ ನಾವೇನ್ ಮಾಡಕ್ಕಾಗಲ್ಲ. ಕೇವಲ ನೀವು ಬಹುಸಂಖ್ಯಾತರಾಗ್ಲಿಕ್ಕೆ ದೇವರುಗಳು, ಬಹುಸಂಖ್ಯಾತರಾಗ್ಲಿಕ್ಕೆ ಧರ್ಮ, ಬಹುಸಂಖ್ಯಾತರು ಅಂತ ತೋರಿಸ್ಕೊಳ್ಲಿಕ್ಕೆ ಎಲ್ಲ ಆಚರಣೆಗಳ. ಓ, ಇಲ್ಲಿ ಬಹುಸಂಖ್ಯಾತರನ್ನ ಮತ್ತೆ ದೇವ್ರನ್ನ ಲಿಂಕ್ ಮಾಡ್ತಿದಿರಲ್ಲ, ಅದೇ ಯಾಕೆ? ನಿಮ್ಮ ಮಾತಲ್ಲಿ ಟಾರ್ಗೆಟ್ ಮಾಡ್ತಾ ಇರೋದು ದೇವ್ರನ್ನು ಅಥವಾ ದೇವ್ರನ್ನ ನಂಬಿರೋ ಬಹುಸಂಖ್ಯಾತರನ್ನು? ಅಲ್ಪಸಂಖ್ಯಾತರ ದೇವ್ರ ಬಗ್ಗೆ ಮಾತಾಡಕ್ಕೆ ಧೈರ್ಯ ಇದೆಯಾ? ನಿಮ್ಮ ಬಾಯಲ್ಲಿ ಒಂದೆರಡು ಮಾತನ್ನ ಕೇಳ್ಬೋದಾ? ಅವ್ರುಗಳ ದೇವ್ರುಗಳು 33 ಕೋಟಿ ಎಲ್ಲ ಇಲ್ಲ, ತುಂಬಾ ಕಮ್ಮಿ ಇದಾವೆ. ಹಾಗಾಗಿ ಮಾತಾಡ್ಬೋದು ನೀವು. ಶಾರ್ಕ್ ಅನ್ನುವಂತ ವೈರಸ್ ಎಲ್ಲಿ? ಸಾರ್ಸ್ ಸಾರ್ಸ್ ಅನ್ನುವಂತ ರೋಗ, ಸಾರ್ಸ್ ಸಾರ್ಸ್ ಅನ್ನುವಂತ ರೋಗ, ಸಾರ್ಸ್ ಸಾರ್ಸ್ ಅನ್ನುವಂತ ರೋಗ. ಸಾಸ ಟೊಮೆಟೊ ಸಾಸ ಚಿಲ್ಲಿ ಸಾಸ. ಇಂತ ಸಂಕಷ್ಟದ ಪರಿಸ್ಥಿತಿ ಬಂದಾಗ ನಮ್ಮ ದೇಶದ ಪೊಲೀಸರು ಅಲರ್ಟ್ ಆಗ್ತಾರೆ, ನಮ್ಮ ದೇಶದ ಯೋಧರು ಅಲರ್ಟ್ ಆಗ್ತಾರೆ, ನಮ್ಮ ದೇಶದ ವೈದ್ಯರು ಅಲರ್ಟ್ ಆಗ್ತಾರೆ, ನಮ್ಮ ದೇಶದ ಸರ್ಕಾರಗಳು ಅಲರ್ಟ್ ಆಗ್ತವೆ, ದೇವರುಗಳು ಯಾಕೆ ಅಲರ್ಟ್ ಆಗಲ್ಲ? ಇಲ್ಲ ಇಲ್ಲ ಅಣ್ಣ, ನೀನ್ ಎಡವಿದ್ದು. ಈಗ ಏನಾದ್ರೂ ಕಂಟಕ ಬಂದಾಗ ಬರೋದು ಡಾಕ್ಟರ್ಗಳು, ಯೋಧರು, ಪೊಲೀಸರು ಅಂತ ಹೇಳ್ದಲ್ಲಣ್ಣ ದೇವ್ರು ಬರಲ್ಲ ಅಂತ. ಯಾಕೆ ದೇವರೇ ಅವ್ರ ರೂಪದಲ್ಲಿ ಬಂದಿರಬಾರ್ದು ಅಂತ ಪಾಸಿಟಿವ್ ಆಗಿ ಯೋಚನೆ ಮಾಡೋರು ನಾವು. ವೈದ್ಯೋ ನಾರಾಯಣೋ ಹರಿಹಿ ಅಂತ ಡಾಕ್ಟ್ರಲ್ಲಿ ನಾವು ನಾರಾಯಣನ ನೋಡೋರು. ಅಷ್ಟೇ ಅಲ್ಲ, ಪ್ರಿಯಂ ಭಾರತಂ ತತ್ ಸದಾ ರಕ್ಷಣೀಯಂ ಅಂತ ಹಗಲು ರಾತ್ರಿ ನಮ್ಮ ರಕ್ಷಣೆಗೆ ನಿಲ್ಲೋ ಯೋಧರನ್ನ ಪೊಲೀಸರನ್ನ ದೇವರು ಅಂತಲೇ ನೋಡ್ತೀವಿ. ಆ ಬುದ್ಧಿ ನಿಮ್ಗೆ ಯಾಕೆ ಬರಲ್ಲ ಅಂತಾನೆ ಗೊತ್ತಾಗಲ್ಲಪ್ಪ, ದೇವರೇ ಯಾಕೆ ಅವ್ರ ರೂಪದಲ್ಲಿ ಬಂದಿರಬಾರ್ದು ಅಂತ. ದುಡಿತವೇ ನಮ್ಮ ದೇವರು ಅಂದ ಮೇಲೆ ನಾವು ಯಾವ ಮೂಢನಂಬಿಕೆಗೂ ಕಂದಾಚಾರಕ್ಕೂ ಬಲಿಯಾಗಬಾರದು. ಮೂಢನಂಬಿಕೆ ಅಪಾಯ, ಆದ್ರೆ ನಂಬಿಕೆನ ಲೇಔಡಿ ಮಾಡೋದು ವಿಕೃತಿ. ಈಗ ಭಕ್ತಿಗೆ, ಶಕ್ತಿಗೆ, ನೆಮ್ಮದಿಗೆ ಒಂದು ಜಾಗ ಬೇಕು. ಅದಕ್ಕೆ ಹಿಂದೂಗಳು ಮಂದಿರ ಅಂತಾರೆ, ಮುಸಲ್ಮಾನರು ಮಸೀದಿ ಅಂತಾರೆ, ಕ್ರೈಸ್ತರು ಚರ್ಚ್ ಅಂತಾರೆ ಅಷ್ಟೇ. ಇಂತ ಸಂಕಷ್ಟದ ಪರಿಸ್ಥಿತಿ ಬಂದಾಗ ನಿಮ್ಮ ದೇವರುಗಳ ಬಂಡವಾಳ ಬಯಲಾಗತ್ತೆ, ನಿಮ್ಮ ಜ್ಯೋತಿಷಿಗಳ ಬಂಡವಾಳ ಬಯಲಾಗತ್ತೆ. ಬಂದ್ರ ಜ್ಯೋತಿಷಿಗಳ ಬುಡಕ್ಕೆ ಬಂದ್ರ ಜ್ಯೋತಿಷಿಗಳು ಏನಾದ್ರೂ ಹೇಳಿದ್ರೆ, ಮುಂದೆ ಇಂಥದ ಇದೆಯಪ್ಪ ಅಂತ ಹೇಳಿದ್ರೆ, ಬರೇ ಬೊಂಬು ಗುರು, ಬರೇ ಸುಳ್ಳು ಹೇಳ್ತಾರ ಗುರು, ಎದುರಿಸ್ತಾರ ಗುರು, ಕಾಸು ಮಾಡಕ್ಕೆ ಅಂತ ಹೇಳ್ತೀರಿ. ಇಂಥದ್ದಾದ್ಮೇಲೆ ಅಯ್ಯೋ ಜ್ಯೋತಿಷಿಗಳು ಏನು ಹೇಳೇ ಇಲ್ಲ ಅಂತಲೂ ಹೇಳ್ತೀರಿ. ಜ್ಯೋತಿಷಿಗಳು ಮಾತಾಡ್ಬೇಕಾ ಮಾತಾಡಬಾರ್ದ ಅನ್ನೋ ಗೊಂದಲದಲ್ಲಿ ತಳ್ಳಿದ್ದು ನಿಮ್ಮಂತವ್ರೆ. ಕೊರೋನಾ ವೈರಸ್ ಅನ್ನ ತಡಿಲಿಕ್ಕೆ ನೀವೆಲ್ಲರೂ ಶತ ಪ್ರಯತ್ನ ಮಾಡಬೇಕು. ನಿಮ್ಮ ಕೈ ಕಾಲುಗಳನ್ನ ಸ್ವಚ್ಛವಾಗಿಟ್ಟುಕೊಳ್ಳಿ. ದೇವಸ್ಥಾನಗಳಿಗೆ ಹೋಗುವಾಗಲೂ ಕೈ ಕಾಲು ತೊಳೆಯುವ ಅಭ್ಯಾಸ ಇದೆ. ಈ ಒಂದು ವೈರಸ್ ಭಯಂಕರವಾಗಿರತಕ್ಕಂತ ವೈರಸ್ ಇದೆ, ಇದು ಮನುಷ್ಯರು ಮಾಡಿರುವಂತಹ ತಪ್ಪು. ಈ ಪ್ರಕೃತಿಯನ್ನ, ಪ್ರಕೃತಿಯ ವಿರುದ್ಧ ನಾವೇನು ಹೆಜ್ಜೆ ಇಡ್ತಾ ಇದೀವಿ, ಇದರ ತಪ್ಪಿನ ಪರಿಣಾಮವಾಗಿ ಇವತ್ತು ಕೊರೋನಾ ವೈರಸ್ ಬಂದಿದೆ ಅಂತ ನನ್ನ ಭಾವನೆ. ಅಂತೂ ನನ್ನ ಪಾಯಿಂಟ್ ಈಗ ಬಂದಿಲ್ಲ ಗುರು, ಮನುಷ್ಯ ಮಾಡಿದ ಪಾಪನ ಇವಾಗ ಅನುಭವಿಸಿದಾನಷ್ಟೇ. ದೇವರು ಯಾವುದೇ ಕಾಲಕ್ಕೂ ಸ್ಪಂದಿಸಿಲ್ಲ, ಸ್ಪಂದಿಸಲಿಕ್ಕೆ ಸಾಧ್ಯನೂ ಇಲ್ಲ. ಯಾಕಂದ್ರೆ ದೇವರು ಇಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗುತ್ತೆ ಅನ್ನುವಂತ ಸಂದೇಶವನ್ನು ಕೊಟ್ಟು. ಓ, ದೇವರೇ ಅಲ್ವಾ ಅಣ್ಣ? ಅದು ನಿಂದ ಒಪಿನಿಯನ್. ಈಗ ದೇವರಿಲ್ಲ ಅನ್ನೋದು ಹೆಂಗಾಗಿದೆ ಅಂದ್ರೆ, ನಾನು ನಿಮಗೆ ಮೆದುಳೆ ಇಲ್ಲ ಅಂದಂಗೆ, ಯಾಕೆಂದ್ರೆ ಅದು ಕಾಣಿಸ್ತಾ ಇಲ್ವಲ್ಲ. ಎಲ್ಲ ಸರ್ಕಾರದ ಗೈಡ್ಲೈನ್ಸ್ ಏನಿದೆ, ಅಧಿಕಾರಿಗಳ ಗೈಡ್ಲೈನ್ಸ್ ಇದೆ, ಅದನ್ನ ಫಾಲೋ ಮಾಡೋಣ ಅಂತ ಹೇಳಿ ನಾನು ಎರಡು ಮಾತು ಯೋರ ಮಾಡಿದ್ವಿ. ಜಯ ಭೀಮ್, ನಮೋ ಬುದ್ಧಾಯ, ಜಯ ಪ್ರಬುದ್ಧ ಭಾರತ. ಅದೆಲ್ಲ ಬಿಡಿ, ನಿಮ್ಮ ಹೆಸರು ಏನಂದ್ರಿ? ಯಮನಪ್ಪ ಅಂತಲ್ಲ, ಮ್ಯಾಟ್ರ್ ಗೊತ್ತಾ? ನಾವು ಯಮನನ್ನು ಪೂಜೆ ಮಾಡ್ತೀವಿ. ಅದರಲ್ಲೂ ಬ್ರಾಹ್ಮಣರು ಏನ್ ಮಾಡ್ತಾರೆ, ಊಟ ಕೂತಾಗ ಯಮನಿಗೆ ಮತ್ತೆ ಚಿತ್ರಗುಪ್ತನಿಗೆ ಅಂತ ಅನ್ನನ ತೆಗೆದಿಡ್ತಾರೆ. ಅದ್ರ ಜೊತೆಗೆ
ಯಮಾಯ ಧರ್ಮರಾಜಾಯ ಮೃತ್ಯವೇತಾಂಚಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತಕ್ಷಯಾಯ ಚ ಔದುಂಬರಾಯ ದದ್ನಾಯ ನೀಲಾಯ ಪರಮೇಷ್ಠಿನೇ ವ್ರಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮಃ ಅಂತ ಪೂಜೆ ಮಾಡ್ತಾರೆ, ಮಂತ್ರ ಹೇಳ್ತಾರೆ, ಆರಾಧನೆ ಮಾಡ್ತಾರೆ. ಇವಾಗ ನನ್ನಲ್ಲಿ ಕಾಡ್ತಾ ಇರೋ ಪ್ರಶ್ನೆ ಒಂದೇ ಅಣ್ಣ, ನೀವು ಬಹುಸಂಖ್ಯಾತ ಹಿಂದೂಗಳ ದೇವ್ರನ್ನ ಲೇವಡಿ ಮಾಡೋರು, ನಮ್ಮದೇ ದೇವ್ರ ಹೆಸರು ಇಟ್ಕೊಂಡ್ಬಿಟ್ಟಿದ್ದೀರಾ ಯಮನಪ್ಪ ಅಂತ. ಒಂದು ಕೆಲಸ ಮಾಡೋಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದಲ್ಲಿ ಹೆಸರನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಇದೆ. ನಿಮಗೆ ಬೇರೆ ದೇವರಿಲ್ಲ ದೇವರಿಲ್ಲ ಅಂತ ನಮಗೆ ಬೇಜಾರು ಮಾಡೋದ್ರಲ್ಲೇ ಕಾಲ ಕಳೆದ್ಬಿಟ್ರಿ. ಇವಾಗ ನಿಮ್ಮ ಹೆಸರು ನಮ್ಮ ದೇವ್ರ ಹೆಸರು ಆಗಿರೋದ್ರಿಂದ ನೀವ್ಯಾಕೆ ಹೆಸರು ಚೇಂಜ್ ಮಾಡ್ಕೋಬಾರ್ದು? ಹಾಗಾಗಿ ಆದಷ್ಟು ಬೇಗ ನೀವೇನಾದರೂ ಹೆಸರನ್ನು ಚೇಂಜ್ ಮಾಡಿದ್ರೆ ನಮಗೊಂದು ಮಾಹಿತಿ ಕೊಡಿ, ಮತ್ತು ನಾಮಕರಣ ಏನಾದರೂ ಮಾಡ್ಕೊಡ್ತೀರಿ ಅಂದರೆ ಕರೀರಿ, ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ. ಧನ್ಯವಾದಗಳು ಯಮನಪ್ಪ ಅನ್ನೋರಿಗೆ. ಜೈ ಭೀಮ್ ಜೈ ಶ್ರೀರಾಮ್. ಅಯ್ಯೋ ಹೆದರ್ಬೇಡಿ. ಅಲ್ಲಣ್ಣ, ಗ್ವಕ್ಕ ಗ್ವಕ್ಕ ಅಂತ ಕೇಜ್ರಿವಾಲ್ ಕಾಂಪಿಟೇಷನ್ ಕೊಡೋ ರೇಂಜಿಗೆ ಕೆಮ್ಮಿ ಹೆದರ್ಬೇಡಿ ಅಂತೀರಲ್ಲ, ಅದು ಕರೋನಾ ಬಂದಿರೋ ಟೈಮಲ್ಲಿ ಸುಮ್ಮನೆ ಚಿಕ್ಕದಾಗಿ ನಾಟಕ ಮಾಡಿದೆ. ಓ, ನಾಟಕದ ಕಂಪ್ನಿಯವರ ನೀವು? ಪ್ರಶ್ನೆ ಏನಪ್ಪ ಅಂದ್ರೆ, ಇಂತಹ ಕೊರೋನಾ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬರ್ತಾ ಇದೆ. ಹೋಗರು ಹಾಳಾದ ರೋಗ, ಅದು ಯಾಕೆ ಬಂತೋ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಇದು ಪ್ರಶ್ನೆ ಇದ್ದಂಗಿಲ್ಲ, ಸ್ಟೇಟ್ಮೆಂಟ್ ಇದ್ದಂಗಿದೆ. ಅದೇನೋ ಪ್ರಶ್ನೆ ಕೇಳಬೇಕು ಅಂದ್ರಲ್ಲ. ನನ್ನ ಪ್ರಶ್ನೆ ಏನಪ್ಪ ಅಂದ್ರೆ, ಹಾ ಅಣ್ಣ ಈಗ ಬಂದು ಪ್ರಶ್ನೆ ಪತ್ರಿಕೆ ಇಟ್ಕೊಂಡು. ಸೊ ಇಷ್ಟು ದಿನ ಬಡ್ಕೋತಿದ್ರಲ್ಲ ನಮ್ಮ ಎಲ್ಲ ಭಕ್ತ ವೃಂದದವರು, ದೇವರು ಇದ್ದಾನೆ ನಮ್ಮನ್ನ ಕಾಪಾಡ್ತಾನೆ, ದೇವರು ಇದ್ದಾನೆ ನಮ್ಮನ್ನ ಕಾಪಾಡ್ತಾನೆ, ದೇವರು ಇದ್ದೇ ಇದ್ದಾನೆ. 36 ಕೋಟಿ ದೇವರುಗಳು ನಮ್ಮನ್ನ ಕಾಪಾಡ್ತಾವೆ ಅಂತೇಳಿ ನಿರಂತರವಾಗಿ ಬೊಬ್ಬೆ ಹೊಡಿತಾ ಇರ್ತೀರಿ. ಈಗ ಕೊರೋನಾ ವೈರಸ್ ಬಂದಿದೆ, ಯಾಕೆ ಬಂತು? 33 ಕೋಟಿ ದೇವರುಗಳು ಕೊರೋನಾ ವೈರಸ್ ಅನ್ನ ನಮ್ಮ ದೇಶದ ಒಳಗಡೆ ಬರದ ಹಾಗೆ ತಡಿಬಹುದಿತ್ತಲ್ಲ. ಓಹೋ, ಕೊರೋನಾದಿಂದ ಇಷ್ಟೊಂದು ಸಾವು ನೋವು ಆಗ್ತಾ ಇದ್ರು ದೇವ್ರು ಯಾಕೆ ಸಹಾಯಕ್ಕೆ ಬರ್ತಿಲ್ಲ ಅನ್ನೋ ಪ್ರಶ್ನೆನ ಹೇಳ್ಬಿಡ್ತೀನಿ, ಕೇಳಿಸ್ಕೋಬಿಡು. ಈ ಆದಿ ಪೂಜಿತ ಪ್ರಥಮ ವಂದಿತ ಈ ಗಣಪ ಏನ್ ಮಾಡ್ದ, ಸಹಾಯಕ್ಕೆ ಬರಬೇಕು ಅಂತಾನೆ ಇದ್ದ. ಆದ್ರೆ ಮನುಷ್ಯ ಏನ್ ಮಾಡ್ದ, ಆತನ ವಾಹನ ಎಲಿಯನ್ನ ತಿಂದ. ಬೇಜಾರಾಗಲ್ವಾ? ಇನ್ನು ಗಣಪನ ಅಪ್ಪ ಶಿವಪ್ಪ ಕರೋನಾದಿಂದ ನಮ್ಮನ್ನೆಲ್ಲ ಬಚಾವ್ ಮಾಡಕ್ಕಿಂತ ಬರ್ತಾ ಇದ್ರಂತೆ. ಅವಾಗೇನಾಯ್ತು, ಮನುಷ್ಯ ಅವನ ಆಭರಣವನ್ನ ರೊಚ್ಚಿಗೆಬ್ಸಿ ಕತ್ತನ್ನ ಕೊಯ್ದು ತಿನ್ನೋದನ್ನ ನೋಡ್ಬಿಟ್ಟ. ಅದ್ರ ಜೊತೆಗೆ ಶಿವಪ್ಪನ ವಾಹನ ನಂದಿಯನ್ನು ಕೂಡ ಮನುಷ್ಯ ತಿಂದ. ಇನ್ನು ವಿಷ್ಣು ಅವರು ಸಹಾಯಕ್ಕೆ ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಇರಲೇಬೇಡಿ, ಯಾಕೆ ಅಂದ್ರೆ ನಾವು ಹಂದಿ ಆಮೆ ಏನು ಬಿಟ್ಟಿಲ್ವಲ್ಲ, ಮನುಷ್ಯ ಒಂಥರ ಈ ಮನುಷ್ಯ ಅನ್ನೋದಕ್ಕಿಂತ ರಾಕ್ಷಸ ಅನ್ನೋ ಥರ ಆಗ್ಬಿಟ್ಟಿದ್ದಾನೆ. ಅವ್ರು ಬೇರೆ ವರಾಹಾವತಾರ ಕೂರ್ಮಾವತಾರ ಎಲ್ಲ ಮಾಡಿದವರು. ಹಾಗಾಗಿ ಮಾಡಿದ ತಪ್ಪುಗಳಿಗೆ ಒಂದು ಪ್ರಾಯಶ್ಚಿತ್ತ ಅಂತ ಬೇಕಲ್ಲ, ಹಾಗಾಗಿ ದೇವರು ಅನುಭವಿಸ್ಕೊಳ್ಳಿ ಮಕ್ಕಳ ಅಂತ ಅಲ್ಲೇ ಇರ್ಬೋದು. ದೇವರುಗಳು ಅಲರ್ಟ್ ಆಗಿ ಈ ರೋಗ ನಮ್ಮ ದೇಶದ ಒಳಗಡೆ ಬರದ ಹಾಗೆ ತಡಿಬೇಕಲ್ವಾ? ದೇವ್ರು ಬಂದು ಕಾಪಾಡ್ತಾನೆ ಅಲ್ಲ ಗುರು, ಕಾಪಾಡಿದ್ದಾನೆ ಅಂತ ನಂಬ್ಕೊಂಡಿದ್ದೀವಿ. ಹೆಂಗೆ ಅಂತ ಕೇಳ್ತೀಯ? ಚೀನಾ ನಮಗೆ ಪಕ್ಕದ ಮನೆ ತರ ಆಗ್ಬೇಕು, ನಮಗ್ ತಾಕೊಂಡಿರೋ ದೇಶ. ಆದ್ರೆ ಚೀನಾದಲ್ಲಿ ಬಂದಿರೋ ಈ ಮಹಾಮಾರಿ ನಮ್ಮ ದೇಶದಲ್ಲಿ ಅಷ್ಟೊಂದು ಹಬ್ಬಿಲ್ಲ. ಅದರಲ್ಲಿ ಇಟಲಿ ನೋಡು, ಒಂದೇ ದಿವಸದಲ್ಲಿ 300 ವಿಕೆಟ್, ಇರಾನ್ ನೋಡು ಹೋಗ್ತಾವ್ರೆ ಸಾಲ ಸಾಲಾಗಿ. ಆದ್ರೂ ನಮ್ಮ ದೇಶ ಪಕ್ಕದಲ್ಲಿದ್ರು ಬಂದಿಲ್ಲ ಅಂದ್ರೆ ಅದನ್ನ ದೇವ್ರ ಕೃಪೆ ದೇವ್ರ ಕೃಪಾದೃಷ್ಟಿ ಅಂತ ಆಸ್ತಿಕ ವೃಂದ ಯಾಕೆ ನಂಬ್ಕೋಬಾರ್ದು? ಅಲ್ಲ, ಕಷ್ಟ ಬಂದಾಗ ದೇವ್ರಿಗೆ ಬೈತೀವಿ ತಾನೆ, ಸುಖ ಬಂದಾಗ ದೇವ್ರನ್ನ ಹೊಗಳ್ಕೊತಾರಪ್ಪ. ಅದು ದೇವ್ರು ಮತ್ತೆ ಭಕ್ತರ ನಡುವಿನ ವ್ಯವಹಾರ, ಲೇವಡಿ ಮಾಡಬಾರ್ದಲ್ವ? ಆದ್ರೆ ದೇಶದಲ್ಲಿರುವಂತ ದೇವಸ್ಥಾನಗಳನ್ನೆಲ್ಲ ಕೀಲಿ ಆಗ್ತಾ ಇದಾರೆ, ದೊಡ್ಡ ದೊಡ್ಡ ದೇವಸ್ಥಾನಗಳು. ಬರಬೇಡಿ ಇಲ್ಲಿ, ಇಲ್ಲಿ ದೇವಸ್ಥಾನಕ್ಕೆ ಬರಬೇಡಿ, ಇಲ್ಲಿ ಕೊರೋನಾ ವೈರಸ್ ನಿಮ್ಗೆ ಅಂಟ್ಕೊಳ್ಳುತ್ತೆ ಅಂತ ಹೇಳಿ. ದೇವಸ್ಥಾನಕ್ಕೆ ಬಂದ್ರೆ ಕೊರೋನಾ ಹರಡುತ್ತೆ ಅಂತ ಯಾವ ನನ್ನ ಮಗ ಹೇಳ್ದಾಗವರು? ಜಾಸ್ತಿ ಜನ ಸೇರುವಲ್ಲಿ ಸೋಂಕು ಹರಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ಬಂದ್ ಮಾಡಿಸಿದಾರಷ್ಟೆ. ಏಡ್ಸ್ ಅನ್ನುವಂತ ವೈರಸ್ ಬಂತು. ಏಡ್ಸ್ ಬಂತ, ಅದು ನಿಮ್ ಪರ್ಸನಲ್, ಅದನ್ನ ನಾವೇನ್ ಮಾಡಕ್ಕಾಗಲ್ಲ. ಕೇವಲ
ನೀವು ಬಹುಸಂಖ್ಯಾತರಾಗಲಿಕ್ಕೆ ದೇವರುಗಳು ಬಹುಸಂಖ್ಯಾತರಾಗಲಿಕ್ಕೆ ಧರ್ಮ ಬಹುಸಂಖ್ಯಾತರು ಅಂತ ತೋರಿಸಿಕೊಳ್ಳಲಿಕ್ಕೆ ಎಲ್ಲ ಆಚರಣೆಗಳ ಓ ಇಲ್ಲಿ ಬಹುಸಂಖ್ಯಾತರನ್ನ ಮತ್ತು ದೇವರನ್ನ ಲಿಂಕ್ ಮಾಡ್ತಿದ್ರಲ್ಲ ಅದ್ಯಾಕೆ ನಿಮ್ಮ ಮಾತಲ್ಲಿ ಟಾರ್ಗೆಟ್ ಮಾಡ್ತಾ ಇರೋದು ದೇವರನ್ನು ಅಥವಾ ದೇವರನ್ನ ನಂಬಿರೋ ಬಹುಸಂಖ್ಯಾತರನ್ನು ಅಲ್ಪಸಂಖ್ಯಾತರ ದೇವ್ರ ಬಗ್ಗೆ ಮಾತಾಡೋಕ್ಕೆ ಧೈರ್ಯ ಇದೆಯಾ ನಿಮ್ಮ ಬಾಯಲ್ಲಿ ಒಂದೆರಡು ಮಾತನ್ನ ಕೇಳ್ಬೋದಾ ಅವರುಗಳ ದೇವರುಗಳು 33 ಕೋಟಿ ಅಲ್ಲ ಇಲ್ಲ ತುಂಬಾ ಕಮ್ಮಿ ಇದ್ದಾವೆ ಹಾಗಾಗಿ ಮಾತಾಡಬಹುದು ನೀವು ಶಾರ್ ಕಣ್ಣುವಂತ ವೈರತ್ ಎಲ್ಲಿ ಸಾರ್ ಸಾರ್ಸ್ ಅನ್ನುವಂತ ರೋಗ ಸಾರ್ ಸಾರ್ಸ್ ಅನ್ನುವಂತ ರೋಗ ಸಾರ್ ಸಾರ್ಸ್ ಅನ್ನುವಂತ ರೋಗ ಸಾಸ ಟೊಮೆಟೋ ಸಾಸ ಚಿಲ್ಲಿ ಸಾಸ ಇಂತ ಸಂಕಷ್ಟದ ಪರಿಸ್ಥಿತಿ ಬಂದಾಗ ನಮ್ಮ ದೇಶದ ಪೊಲೀಸರು ಅಲರ್ಟ್ ಆಗ್ತಾರೆ ನಮ್ಮ ದೇಶದ ಯೋಧರು ಅಲರ್ಟ್ ಆಗ್ತಾರೆ ನಮ್ಮ ದೇಶದ ವೈದ್ಯರು ಅಲರ್ಟ್ ಆಗ್ತಾರೆ ನಮ್ಮ ದೇಶದ ಸರ್ಕಾರಗಳು ಅಲರ್ಟ್ ಆಗ್ತವೆ ದೇವರುಗಳು ಯಾಕೆ ಅಲರ್ಟ್ ಆಗಲ್ಲ ಇಲ್ಲ ಇಲ್ಲ ಅಣ್ಣ ನೀನು ಹೇಳಿದ್ದು ಈಗ ಏನಾದರೂ ಕಂಟಕ ಬಂದಾಗ ಬರೋದು ಡಾಕ್ಟರ್ಗಳು ಯೋಧರು ಪೊಲೀಸರು ಅಂತ ಹೇಳಿದಲ್ಲ ಅಣ್ಣ ದೇವರು ಬರಲ್ಲ ಅಂತ ಯಾಕೆ ದೇವರೇ ಅವರ ರೂಪದಲ್ಲಿ ಬಂದಿರಬಾರದು ಅಂತ ಪಾಸಿಟಿವ್ ಆಗಿ ಯೋಚನೆ ಮಾಡೋರು ನಾವು ವೈದ್ಯೋ ನಾರಾಯಣೋ ಹರಿಹಿ ಅಂತ ಡಾಕ್ಟರಲ್ಲಿ ನಾವು ನಾರಾಯಣನನ್ನ ನೋಡೋರು ಅಷ್ಟೇ ಅಲ್ಲ ಪ್ರಿಯಂ ಭಾರತಂ ತತ್ ಸದಾ ರಕ್ಷಣೀಯಂ ಅಂತ ಹಗಲು ರಾತ್ರಿ ನಮ್ಮ ರಕ್ಷಣೆಗೆ ನಿಲ್ಲೋ ಯೋಧರನ್ನ ಪೊಲೀಸರನ್ನ ದೇವರು ಅಂತಲೇ ನೋಡ್ತೀವಿ ಆ ಬುದ್ಧಿ ನಿಮಗೆ ಯಾಕೆ ಬರಲ್ಲ ಅಂತಾನೆ ಗೊತ್ತಾಗಲ್ಲಪ್ಪ ದೇವರೇ ಯಾಕೆ ಅವ್ರ ರೂಪದಲ್ಲಿ ಬಂದಿರಬಾರ್ದು ಅಂತ ದುಡಿತವೇ ನಮ್ಮ ದೇವರು ಅಂದ ಮೇಲೆ ನಾವು ಯಾವ ಮೂಢನಂಬಿಕೆಗೂ ಕಂದಾಚಾರಕ್ಕೂ ಬಲಿಯಾಗಬಾರದು ಮೂಢನಂಬಿಕೆ ಅಪಾಯ ಆದ್ರೆ ನಂಬಿಕೆನ ಲೇವಡಿ ಮಾಡೋದು ವಿಕೃತಿ ಈಗ ಭಕ್ತಿಗೆ ಶಕ್ತಿಗೆ ನೆಮ್ಮದಿಗೆ ಒಂದು ಜಾಗ ಬೇಕು ಅದಕ್ಕೆ ಹಿಂದೂಗಳು ಮಂದಿರ ಅಂತಾರೆ ಮುಸಲ್ಮಾನರು ಮಸೀದಿ ಅಂತಾರೆ ಕ್ರೈಸ್ತರು ಚರ್ಚ್ ಅಂತಾರೆ ಅಷ್ಟೇ ಇಂತ ಸಂಕಷ್ಟದ ಪರಿಸ್ಥಿತಿ ಬಂದಾಗ ನಿಮ್ಮ ದೇವರುಗಳ ಬಂಡವಾಳ ಬಯಲಾಗುತ್ತೆ ನಿಮ್ಮ ಜ್ಯೋತಿಷಿಗಳ ಬಂಡವಾಳ ಬಯಲಾಗುತ್ತೆ ಬಂದ್ರ ಜ್ಯೋತಿಷಿಗಳ ಬುಡಕ್ಕೆ ಬಂದ್ರ ಜ್ಯೋತಿಷಿಗಳು ಏನಾದರೂ ಹೇಳಿದ್ರೆ ಮುಂದೆ ಇಂತದ ಇದೆಯಪ್ಪ ಅಂತ ಹೇಳಿದ್ರೆ ಬರೇ ಬೊಂಬು ಗುರು ಬರೇ ಸುಳ್ಳು ಹೇಳ್ತಾರೆ ಗುರು ಎದುರಿಸ್ತಾರೆ ಗುರು ಕಾಸು ಮಾಡೋಕ್ಕೆ ಅಂತ ಹೇಳ್ತೀರಿ ಇಂಥದ್ದಾದಮೇಲೆ ಅಯ್ಯೋ ಜ್ಯೋತಿಷಿಗಳು ಏನು ಹೇಳಲೇ ಇಲ್ಲ ಅಂತಲೂ ಹೇಳ್ತೀರಿ ಜ್ಯೋತಿಷಿಗಳು ಮಾತಾಡ್ಬೇಕಾ ಮಾತಾಡಬಾರ್ದ ಅನ್ನೋ ಗೊಂದಲದಲ್ಲಿ ತಳ್ಳಿದ್ದು ನಿಮ್ಮಂಥವ್ರೆ ಕೊರೋನಾ ವೈರಸ್ ಅನ್ನ ತಡಿಲಿಕ್ಕೆ ನೀವೆಲ್ಲರೂ ಶತ ಪ್ರಯತ್ನ ಮಾಡಬೇಕು ನಿಮ್ಮ ಕೈ ಕಾಲುಗಳನ್ನ ಸ್ವಚ್ಛವಾಗಿಟ್ಟುಕೊಳ್ಳಿ ದೇವಸ್ಥಾನಗಳಿಗೆ ಹೋಗುವಾಗಲೂ ಕೈಕಾಲು ತೊಳೆಯೋ ಅಭ್ಯಾಸ ಇದೆ ಈ ಒಂದು ವೈರಸ್ ಭಯಂಕರವಾಗಿರತಕ್ಕಂತ ವೈರಸ್ ಇದೆ ಇದು ಮನುಷ್ಯರು ಮಾಡಿರುವಂತಹ ತಪ್ಪು ಈ ಪ್ರಕೃತಿಯನ್ನ ಪ್ರಕೃತಿಯ ವಿರುದ್ಧ ನಾವೇನು ಹೆಜ್ಜೆ ಇಡ್ತಾ ಇದೀವಿ ಇದರ ತಪ್ಪಿನ ಪರಿಣಾಮವಾಗಿ ಇವತ್ತು ಕೊರೋನಾ ವೈರಸ್ ಬಂದಿದೆ ಅಂತ ನನ್ನ ಭಾವನೆ ಅಂತೂ ನನ್ನ ಪಾಯಿಂಟ್ ಈಗ ಬಂದೆಲ್ಲ ಅವರು ಮನುಷ್ಯ ಮಾಡಿದ ಪಾಪನ ಇವಾಗ ಅನುಭವಿಸಿದಾನಷ್ಟೇ ದೇವರು ಯಾವುದೇ ಕಾಲಕ್ಕೂ ಸ್ಪಂದಿಸಿಲ್ಲ ಸ್ಪಂದಿಸಲಿಕ್ಕೆ ಸಾಧ್ಯನೂ ಇಲ್ಲ ಯಾಕಂದ್ರೆ ದೇವರು ಇಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗುತ್ತೆ ಅನ್ನುವಂತ ಸಂದೇಶವನ್ನ ಕೊಟ್ಟು ಓ ದೇವರೇ ಅಲ್ವಾ ಅಣ್ಣ ಅದು ನಿಂದ ಒಪಿನಿಯನ್ ಈಗ ದೇವರಿಲ್ಲ ಅನ್ನೋದು ಹೆಂಗಾಗಿದೆ ಅಂದ್ರೆ ನಾನು ನಿಮಗೆ ಮೆದುಳೆ ಇಲ್ಲ ಅಂದಂಗೆ ಯಾಕೆಂದ್ರೆ ಅದು ಕಾಣಿಸ್ತಾ ಇಲ್ವಲ್ಲ ಎಲ್ಲ ಸರ್ಕಾರದ ಗೈಡ್ಲೈನ್ಸ್ ಏನಿದೆ ಅಧಿಕಾರಿಗಳ ಗೈಡ್ಲೈನ್ಸ್ ಇದೆ ಅದನ್ನ ಫಾಲೋ ಮಾಡೋಣ ಅಂತ ಹೇಳಿ ನನ್ನ ಎರಡು ಮಾತು ಯೋರ ಮಾಡಿದ್ವಿ ಜಯ ಭೀಮ್ ನಮ ಬುದ್ಧ ಜಯ ಪ್ರಬುದ್ಧ ಭಾರತ ಅದೆಲ್ಲ ಬಿಡಿ ನಿಮ್ಮ ಹೆಸರು ಏನಂದ್ರಿ ಯಮನಪ್ಪ ಅಂತಲ್ಲ ಮ್ಯಾಟ್ರ್ ಗೊತ್ತಾ ನಾವು ಯಮನನ್ನು ಪೂಜೆ ಮಾಡ್ತೀವಿ ಅದರಲ್ಲೂ ಬ್ರಾಹ್ಮಣರು ಏನ್ ಮಾಡ್ತಾರೆ ಊಟ ಕೂತಾಗ ಯಮನಿಗೆ ಮತ್ತೆ ಚಿತ್ರಗುಪ್ತನಿಗೆ ಅಂತ ಅನ್ನನ ತೆಗೆದಿಡ್ತಾರೆ ಅದ್ರ ಜೊತೆಗೆ ಯಮ ಯಧರ್ಮ ರಾಜಾಯ ಮೃತ್ಯವೇ ತಾಂಚಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತ ಕ್ಷಯಾಯ ಚ ಔದುಂಬರಾಯ ದದ್ನಾಯ ನೀಲಾಯ ಪರಮೇಷ್ಠಿನೇ ವ್ರಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮಃ ಅಂತ ಪೂಜೆ ಮಾಡ್ತಾರೆ ಮಂತ್ರ ಹೇಳ್ತಾರೆ ಆರಾಧನೆ ಮಾಡ್ತಾರೆ ಇವಾಗ ನನ್ನಲ್ಲಿ ಕಾಡ್ತಾ ಇರೋ ಪ್ರಶ್ನೆ ಒಂದೇ ಅಣ್ಣ ನೀವು ಬಹುಸಂಖ್ಯಾತ ಹಿಂದೂಗಳ ದೇವ್ರನ್ನ ಲೇವಡಿ ಮಾಡೋರು ನಮ್ದೇ ದೇವ್ರ ಹೆಸರು ಇಟ್ಕೊಂಡ್ಬಿಟ್ಟಿದ್ದೀರಾ ಯಮನಪ್ಪ ಅಂತ ಒಂದು ಕೆಲಸ ಮಾಡೋಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದಲ್ಲಿ ಹೆಸರನ್ನ ಚೇಂಜ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಇದೆ ನಿಮಗೆ ಬೇರೆ ದೇವರಿಲ್ಲ ದೇವರಿಲ್ಲ ಅಂತ ನಮಗೆ ಬೇಜಾರು ಮಾಡೋದ್ರಲ್ಲೇ ಕಾಲ ಕಳೆದ್ಬಿಟ್ರಿ ಇವಾಗ ನಿಮ್ಮ ಹೆಸರು ನಮ್ಮ ದೇವ್ರ ಹೆಸರು ಆಗಿರೋದ್ರಿಂದ ನೀವು ಯಾಕೆ ಹೆಸರು ಚೇಂಜ್ ಮಾಡ್ಕೋಬಾರ್ದು ಹಾಗಾಗಿ ಆದಷ್ಟು ಬೇಗ ನೀವೇನಾದರೂ ಹೆಸರನ್ನ ಚೇಂಜ್ ಮಾಡಿದ್ರೆ ನಮಗೊಂದು ಮಾಹಿತಿ ಕೊಡಿ ಮತ್ತು ನಾಮಕರಣ ಏನಾದರೂ ಮಾಡ್ಕೊಡ್ತೀರಿ ಅಂದರೆ ಕರೀರಿ ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ ಧನ್ಯವಾದಗಳು ಯಮನಪ್ಪ ಅನ್ನೋರಿಗೆ ಜೈ ಭೀಮ್ ಜೈ ಶ್ರೀರಾಮ್ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್
ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, another number 9482302695.